ಜೆಇ ಬರ್ತಿತ್ರಿ ಒಂದ್ ಟೈಮ್ ಬಂದ್ ಹೋತ್ರಿ, ಆಮೇಲೆ ಎಎಲ್ಪಿ ತುಂಬ ಬಂದಿತ್ರಿ ಅವಾಗ, ಹಿಂಗ ಎನ್ ಟಿ ಪಿ ಸಿ ಅಂತ ಬಂದಿತ್ತು. ಹಿಂಗ ಎಕ್ಸಾಮ್ ಬಂದಾಗ ಏನ್ ಮಾಡ್ತೀನಿ ನಾನ, ಫೋಕಸ್ 100% ಕೊಡಂಗಿಲ್ರಿ ಅದಕ್ಕ. ಅದ್ ಬಂತ ಎಕ್ಸಾಮ್ಗೆ, ಅದಕ್ಕೊಂದ್ ತಿಂಗಳ 15 ದಿನ ಏನಷ್ಟು ಪೀರಿಯಡ್ ಇರ್ತದ, ಅದನ್ನ ಓದ್ ಬಿಡೋದ್ರಿ. ಅವಾಗ ಏನ್ ಅನಿಸ್ತಿತ್ತು, ನಿಯರ್ ಅದನ್ನ ಅನಿಸ್ತಿತ್ರಿ, ಒಂದ್ 5-10 ಮಾರ್ಕ್ಸ್ ಡಿಫ್ರೆನ್ಸ್. 5-10 ಮಾರ್ಕ್ಸ್ ಅಂದ್ರೆ ಅದು ಹೆವಿ ಕಾಂಪಿಟೇಷನ್ ಅನ್ನ. ಏನ ತಗೋರಿ, ಬಿ ಬಿ ಎಂ ಪಿ ಎ ಐತ್ ಅಲ್ರಿ ಈಗ, ಆಮೇಲೆ ಅವು 2-3 ಕೂಡಿಸಿ ಒಂದಾರು ನೋಟಿಫಿಕೇಶನ್ ಮಾಡಿ ಮಾಡತ್ತಾರ. ಇವ್ರಿಗೊಂದು ಗೋಲ್ಡನ್ ಅಪರ್ಚುನಿಟಿ ಇದೆ ಆಕ್ಚುಲಿ. 22 ಫೆಬ್ರವರಿ ನೋಟಿಫಿಕೇಶನ್ ಆಯ್ತಲ್ರಿ, ಅವಾಗ ನಾ ಏನು ವಿಚಾರ ಮಾಡಿನಿ, ಕೆ ಪಿ ಟಿ ಸಿಲ್ ಒಂದಾಗಿತ್ತು, ಕೆ ಆರ್ ಐಡಿಯಲ್ ಆಗಿತ್ತು, ಆಮೇಲೆ ಆರ್ ಡಬ್ಲ್ಯೂ ಎಸ್ ಆಗಿತ್ತು. ಮೂರು ಆಗಿದಾವು. ಇವು ಮೂರು ತರ ಒಂದ್ ಟಾರ್ಗೆಟ್ ಮಾಡುವ ಈ ಸಾರಿ ಟೆಕ್ನಿಕಲ್, ಮತ್ತೆ ಯಾರನ್ನೂ ಕೇಳ್ ಬೇಡ. ಈ ಸಾರಿ ಏನೋ ಒಂದ್ ನೀವು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರಿ, 11,000 ಇಟ್ಕೊಂಡು ನಿಮ್ಗೆ ಏನೋ ಇರ್ತಿರೋದ ಅರೌಂಡ್, ಮೂರುದಕ್ಕೂ ರಿಲೇಟ್ ಆಗುವಂಗ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರಿ. ಯಾರನ್ನೂ ಕೇಳೋದು ಬೇಡ, ಬ್ಲೈಂಡ್ ಆಗಿ ತಗೊಂಡ್ ಬಿಡೋಣ ಈ ಸಾರಿ ಕೋಚಿಂಗ್ ಅದನ್ನ. ಎಷ್ಟು ನನಗೆ ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ, ಸುಮ್ನೆ ಕಮೆಂಟ್ ಮಾಡೋದು ಬೇಡ. ಅವ್ರ ಎಫರ್ಟ್ ಅವ್ರು ಹಾಕಿ ಏನೋ ಒಂದು ಕೋಚಿಂಗ್ ಮಾಡ್ತಿರ್ತಾರ. ಆಮೇಲೆ ನಮ್ ಕರ್ನಾಟಕದಾಗ ನೋಡಿದ್ರೆ ಟೆಕ್ನಿಕಲಿ ಯಾರು ಎಫರ್ಟ್ ಹಾಕಿ ಯಾರು ಕೋಚಿಂಗ್ ಮಾಡೋದು ಬಹಳ ಕಡಿಮೆ ಎಲ್ಲೋ ಒಂದೊಂದು. ಬ್ಯಾಕ್ ಟು ಸ್ಯಾಂಡ್ಪಾಯಿಂಟ್ ಇನ್ಸ್ಟಿಟ್ಯೂಟ್ ಬೆಳಗಾವಿ, ದಿಸ್ ಇಸ್ ಪ್ರಿಯಾಂಕಾ. ಸೊ ಈಗ 3-4 ಎಕ್ಸಾಮ್ಸ್ ಅದಾವೆ ಹಿಂಗೆ ಲೈನ್ ನಿಮ್ಗೆ. ಕೆ ಯು ಡಬ್ಲ್ಯೂ ಎಸ್ ಎಸ್ ಬಿ ಎಕ್ಸಾಮ್, ಬಿ ಬಿ ಎಂ ಪಿ ಎಕ್ಸಾಮ್, ಡಬ್ಲ್ಯೂ ಆರ್ ಡಿ, ಎ ಜೆ ಎಕ್ಸಾಮ್, ಎ ಡಿ ಎಲ್ ಆರ್ ಎಕ್ಸಾಮ್, ಕೆ ಎಸ್ ಎಕ್ಸಾಮ್. ಸೊ ಭಾಳ ಎಕ್ಸಾಮ್ಸ್ ಅದಾವೆ. ಸೊ ಇವೆಲ್ಲ ನೀವು ಸೀರಿಯಸ್ ಆಗಿ ಪ್ರಿಪೇರ್ ಆಗಾಕತ್ತಿರುತ್ತಂದ್ರೆ, ಸೊ ದಿಸ್ ಇಸ್ ವಾಟ್ ಐ ಪ್ರೆಸ್ಯೂಮ್, ಬಿಕಾಸ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಜಾಯ್ನಿಂಗ್ ಅವರ್ ಕೋರ್ಸ್, ಆ್ಯಂಡ್ ಯೆಸ್ಟರ್ಡೇ ಆ್ಯಂಡ್ ಟುಡೇ ವಿ ಆರ್ ಕಂಡಕ್ಟಿಂಗ್ ಇವನ್ ಮೆಂಟರ್ಶಿಪ್ ಎಕ್ಸಾಮ್ ಆಲ್ಸೋ. ಸೊ ಆ ಮೆಂಟರ್ಶಿಪ್ ಒಳಗ ನಮ್ದು ಯಾರು ಅರ್ಲಿಯರ್ ಲೈಕ್ ಪ್ರೀವಿಯಸ್ಲಿ ಕೋರ್ಸ್ ರಿಜಿಸ್ಟರ್ಡ್ ಸ್ಟೂಡೆಂಟ್ಸು, ಯಾರು ಪಿ ಡಬ್ಲ್ಯೂ ಡಿ, ಡಬ್ಲ್ಯೂ ಆರ್ ಡಿ, ವೇರಿಯಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಒಳಗೆ ವರ್ಕ್ ಮಾಡಕತ್ತಾರಲ್ಲ ಆಲ್ರೆಡಿ, ಸೊ ಅವರು ನಿಮಗೆ ಮೆಂಟರ್ ಮಾಡಕತ್ತಾರು. ಓಕೆ, ಇನ್ ಫಾರ್ 6 ಮಂತ್ಸ್, ವಿಚ್ ವಿಲ್ ಬಿ ಟೋಟಲಿ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಇದು ಯಾರಿಗೆ ಎಕ್ಸಾಮ್ ಇರತ್ತೆ ಅಂದರೆ, ಇಟ್ಸ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಜಾಯಿನ್ಡ್ ಅವರ್ ವಿಡಿಯೋ ಲೆಕ್ಚರ್ ಕೋರ್ಸ್. ಓಕೆ, ಸೊ ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ನಾನೇನು ಮಾಡೇನಿ ಇವತ್ತು, I have done Q&A session, that is interactive session with Mr. Maruti Shirahatti. So, avaru namdu student agidru, amele avaru recent age rural water supply exam olaga assistant engineer agi select agaru. So, ee further attachment video olaga neevu nodirbeku, like ee particular video around 40 to 50 minutes irutate. So, further attachment olaga nan avrige nimde en problems iruttala aa tarana avrige questions kelene. ಆಮೇಲೆ ಅವ್ರು ತಮ್ಮದು ಪ್ರಿಪರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ಯಾರ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ. ಲೈಕ್ ನೀವು ಜನರಲ್ ಸ್ಟಡೀಸ್ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಟೆಕ್ನಿಕಲ್ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅವ್ರದ್ದು ಏನು ಬ್ಯಾಕ್ಗ್ರೌಂಡ್ ಇತ್ತು, ಲೈಕ್ ಅವ್ರದ್ದು ಯಾವಾಗ ಇಂಜಿನಿಯರಿಂಗ್ ಮುಗಿಸಿದ್ರು, ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಫ್ಯಾಮಿಲಿ ಸಪೋರ್ಟು, ಅವ್ರದ್ದು ಲೈಫ್ ಒಳಗೆ ದ್ಯಾಟ್ ಈಸ್ ಪ್ರಿಪರೇಷನ್ ಸ್ಟ್ರಾಟಜಿ ಒಳಗೆ ಅವ್ರದ್ದು ರೋಲ್ ಮಾಡೆಲ್ ಯಾರಿದ್ರು, ಆಮೇಲೆ ಅವ್ರಿಗೆ ಎದುರು ಸಂಬಂಧ ಸ್ಯಾಂಡ್ ಪಾಯಿಂಟ್ ಕೋರ್ಸ್ ಜಾಯಿನ್ ಆಗಬೇಕಂತ ಅವ್ರು ಡಿಸೈಡ್ ಮಾಡಿದ್ರು, ಆಮೇಲೆ ಜಾಯ್ನ್ ಆದಮೇಲೆ ಅವ್ರಿಗೆ ಏನು ಬೆನಿಫಿಟ್ ಆಯಿತು. ಸೊ ಈ ಟೈಪ್ ಎಲ್ಲ ನಾನು ಕ್ವಶನ್ಸ್ ಕೇಳೀನಿ. ಆ್ಯಂಡ್ ಅಲಾಂಗ್ ವಿತ್ ದಿಸ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಈ ಡಿಫ್ರೆಂಟ್ ಎಕ್ಸಾಮ್ಸ್ ಇರ್ತಾವೆ, ಆಗಲೇ ನಾನು ನಿಮ್ಗೆ ಹೇಳಿದ್ನಿ, ಡಬ್ಲ್ಯೂ ಆರ್ ಡಿ, ಎಇ, ಜೆಇ, ದೆನ್ ಬಿ ಬಿ ಎಂ ಪಿ, ಕೆ ಯು ಡಬ್ಲ್ಯೂ ಎಸ್ ಎಸ್ ಬಿ, ಕೆ ಎಸ್, ಎ ಡಿ ಎಲ್ ಆರ್. ಸೊ ಈ ಡಿಫ್ರೆಂಟ್ ಎಕ್ಸಾಮ್ಸ್ ಇದ್ದ ಟೈಮ್ದಾಗ ನೀವು ಒಂದು ಅಥವಾ ಎರಡು ಎಕ್ಸಾಮ್ಸ್ ಕಾನ್ಸಂಟ್ರೇಷನ್ ಕೊಡಬೇಕು, ಅಥವಾ ಎಲ್ಲ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು. ಸೊ ಅವ್ರಿಗೆ ಇದೋ ಕ್ವಶನ್ ಕೇಳೀನಿ, ಭಾರಿ ಬ್ಯೂಟಿಫುಲಿ ಆನ್ಸರ್ ಮಾಡ್ಯಾರ ಅವರು. ತಾವು ಪ್ರಾಕ್ಟಿಕಲಿ ಏನು ಇಂಪ್ಲಿಮೆಂಟ್ ಮಾಡಿದ್ರು, ಅವರಿಗೆ ಎಲ್ಲ ಎಕ್ಸಾಮ್ಸನ್ನ ಕಾನ್ಸಂಟ್ರೇಷನ್ ಕೊಟ್ಟು ಅವ್ರಿಗೆ ಏನು ಅಡ್ವಾಂಟೇಜ್ ಆಯಿತು, ಡಿಸ್ಅಡ್ವಾಂಟೇಜ್ ಆಯಿತು, ಅದನ್ನೆಲ್ಲ ನೀಟಾಗಿ ಡಿಸ್ಕಷನ್ ಮಾಡ್ಯಾರು. ಓಕೆ, ಸೊ ಸಡನ್ನಾಗಿ ಸಕ್ಸಸ್ ಯಾರಿಗೂ ಸಿಗೋದಿಲ್ಲ. ಸೇಮ್ ವೇ ಅವ್ರಿಗಾದ್ರೂ ಪಿ ಡಬ್ಲ್ಯೂ ಡಿ ಹಾರ್ಡ್ಲಿ 4-5 ಮಾರ್ಕ್ಸ್ ಇಂತರ ಅವ್ರ ಇಂಟರ್ವ್ಯೂ ಲೆವೆಲ್ಗೆ ಹೋಗಿ ವಾಪಸ್ ಬಂದವ್ರು ಅದಾರು ಅವರು. ಆಮೇಲೆ ರೂರಲ್ ವಾಟರ್ ಸಪ್ಲೈ ಜೆಇ ಒಳಗೂ 2-3 ಮಾರ್ಕ್ಸ್ ಇದ್ರ ಫೈನಲ್ ಲಿಸ್ಟ್ ಒಳಗಿಂತ ಹೊರಗೆ ಬಂದವ್ರು ಅದಾರು, ಬಟ್ ಹಿ ನೆವರ್ ಸ್ಟೆಪ್ ಬ್ಯಾಕ್. ಸೊ ತಾವೇನು ಮಾಡಬೇಕಂದಿದ್ರು, ತಾವೇನು ಗೋಲ್ ಅಚೀವ್ ಮಾಡಬೇಕಂದಿದ್ರು, ಎಷ್ಟು ಕಷ್ಟ ಬಂದ್ರೂ, ಸೊ ಅವ್ರು ಅದನ್ನು ಹರ್ಡಲ್ಸ್ ಕ್ರಾಸ್ ಮಾಡಿ ಆ್ಯಂಡ್ ಟುಡೇ ಹೀ ಈಸ್ ಇನ್ ಫ್ರಂಟ್ ಆಫ್ ಅಸ್ ಆ್ಯಸ್ ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್. ಸೊ ಈ ಟೈಪ್ ಕ್ವಶನ್ಸ್ ಕೇಳಿವು. ಆಮೇಲೆ ಅಲಾಂಗ್ ವಿತ್ ದ್ಯಾಟ್, ಈಗ ಪ್ರತಿ ಸ್ಟೂಡೆಂಟ್ ನನ್ನ ಕೇಳ್ತಾರೆ, ಕೋರ್ಸ್ ಜಾಯ್ನ್ ಆಗಿ ಒಂದು ಸಬ್ಜೆಕ್ಟ್ ಆದ ಕೂಡಲೇ, ಸೆಕೆಂಡ್ ಸಬ್ಜೆಕ್ಟ್, ಥರ್ಡ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ ಕೂಡಲೇ, ಮೇಡಮ್ ಐ ಆಮ್ ಫಾರ್ಗೆಟಿಂಗ್ ಪ್ರೀವಿಯಸ್ ಸಬ್ಜೆಕ್ಟ್ಸ್, ಪ್ರೀವಿಯಸ್ ಚಾಪ್ಟರ್ಸ್, ಸೊ ನಾನೇನು ಮಾಡಲಿ, ಅದು ನನಗೆ ಡಿಮೋಟಿವೇಟ್ ಆಗಕತ್ತೈತಿ ಅಂತ ಕೇಳ್ತಾರೆ. ಸೊ ಸೇಮ್ ಕ್ವಶನನ್ನು ನಾನು ಅವ್ರಿಗೆ ಕೇಳಿದ್ದೆ, ಯಾಕೆ ನಾನು ಯಾಕೆ ಡಿಸ್ಕಷನ್ ಮಾಡಕತ್ತೇನೆ ಅಂದ್ರೆ, ಅವರು ನಿಮ್ಮ ಫೇಸ್ ಒಳಗೇ ಇದ್ದರು 1-2 ಇಯರ್ಸ್ ಆಗೋ. ಸೊ ಯಾರಿಗೂ ಸಡನ್ ಆಗಿ ಈ ಇಂಜಿನಿಯರಿಂಗ್ ಇವತ್ತು ಮುಗೀತು, ನಾಳೆ ಗೌರ್ಮೆಂಟ್ ಎಕ್ಸಾಮ್ ಕಾಲ್ ಫಾರ್ ಮಾಡ್ಯಾರು, ಅಪ್ಲೈ ಮಾಡ್ತೀವಿ, ಸಿಲೆಕ್ಟ್ ಮಾಡ್ಯಾರು, ಆಧಾರು ಈ ಟೈಪ್ ಒಂದು ಎಕ್ಸಾಂಪಲ್ ನಿಮಗಿಲ್ಲ.
ನಾಟ್ ಇವನ್ ಒನ್ ಎಕ್ಸಾಂಪಲ್. ಸೊ ಪ್ರತಿಯೊಬ್ಬರು ಕಷ್ಟಪಟ್ಟು ಓದಿ ಸೆಲೆಕ್ಟ್ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಡಿಮೋಟಿವೇಟ್ ಆಗಿ ಮತ್ತು ಕರೇಜ್ ಗ್ಯಾದರ್ ಮಾಡ್ಕೊಂಡ ಯಾರ ಹರ್ಡಲ್ಸಿಗೆ ಸ್ಟಾಪ್ ಮಾಡಲಾರ್ದ ಮುಂದೆ ಹೋಗ್ಯಾರಲ್ಲ ಅವರಷ್ಟೇ ಸಕ್ಸಸ್ಫುಲ್ ಆಗ್ಯಾರು. ಸೊ ಅವರು ತಾವು ಪ್ರಿಪರೇಷನ್ ಮಾಡೋ ಮುಂದೆ ಡಿಮೋಟಿವೇಟ್ ಆದಾಗ ಅಥವಾ ಓದ್ಕೊಂತ ಹೋದಾಗ 30 ಮಿನಿಟ್ಸ್ ಆದ ಕೂಡಲೇ ಮೈಂಡ್ ಎಲ್ಲಿ ಹೋಗ್ತೈತೆ ನಿಮಗೆ, ಆಮೇಲೆ ಆಫ್ಟರ್ ಫ್ಯೂ ಡೇಸ್ ಓದಿದ್ದು ಮರಿತೀರಿ ನೀವು. ಸೊ ಅದು ಯಾವ ಮೆಥಡಲ್ಲಿ ನೀವು ಟೆಸ್ಟ್ ಮಾಡಬೇಕು, ನಿಮ್ಮಷ್ಟಕ್ಕೆ ನೀವು ಅನಲೈಸ್ ಮಾಡಬೇಕು, ನಾನು ಓದಿದ್ದು ನನಗೆ ನೆನಪಿರೋದತ್ತೆ, ಆ ಸೊಲ್ಯೂಷನ್ನು ಅವ್ರು ಕೊಟ್ಟರು. ಆಮೇಲೆ ಅಲಾಂಗ್ ವಿತ್ ದಿಸ್ ಅವರು ನೋಟ್ಸ್ ಮೇಕಿಂಗ್ ಇಂಪಾರ್ಟೆನ್ಸ್ ಡಿಸ್ಕಷನ್ ಮಾಡ್ಯಾರು. ಯಾಕಂದ್ರೆ ಈಗ ನಮ್ಮ ಕೋರ್ಸ್ ಜಾಯ್ನ್ ಆದ ಕೂಡಲೇ ಸ್ವಲ್ಪ ದಿವಸ ಸ್ಟೂಡೆಂಟ್ಸ್ ಹೇಳ್ತಾ, ಮೇಡಮ್ ನಮ್ಗೆ ನೋಟ್ಸ್ ಮೇಕಿಂಗ್ ಹೆವಿ ಆಗಾಕತೈತಿ, ಐ ಆಮ್ ಫೀಲಿಂಗ್ ಲೈಕ್ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಸಿ ವೆನ್ ಇಟ್ ಈಸ್ ಪ್ರಿಪರೇಷನ್, ನಾಟ್ ಇವನ್ ಸಿಂಗಲ್ ಮಿನಿಟ್ ಈಸ್ ವೇಸ್ಟ್ ಆಫ್ ಟೈಮ್ ವೆನ್ ಯು ಆರ್ ವಾಚಿಂಗ್ ದ ಲೆಕ್ಚರ್ ಆರ್ ವೆನ್ ಯು ಆರ್ ಮೇಕಿಂಗ್ ದ ನೋಟ್ಸ್. ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಪ್ರಿಪ್ರೇಷನ್. ಈಗ ನೀವು ಆಫ್ಲೈನ್ ಕ್ಲಾಸ್ ಇತ್ತಂದ್ರೆ, ಸೊ ನಾವು 1 ಅವರ್ ಏನು ಆಫ್ಲೈನ್ ಒಳಗೆ ಟೀಚ್ ಮಾಡ್ತೀವಲ್ಲ ಅದೇ ನಮ್ದು ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಒಳಗೆ 30 ಮಿನಿಟ್ಸ್ ಇರತ್ತೆ. ಯಾಕಂದ್ರೆ ಇಲ್ಲಿ ನಾವು ಬೋರ್ಡ್ ಇರೇಸ್ ಮಾಡಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಕ್ವಶನ್ಸು ನೋಟ್ಸ್ ಡಿಕ್ಟೇಟ್ ಮಾಡೋದಿಲ್ಲ, ಬಿಕಾಸ್ ವಿ ರೈಟ್ ಎವ್ರಿಥಿಂಗ್ ಆನ್ ಬೋರ್ಡ್. ಸೊ ಸೇಮ್ ವೇ ವೆನ್ ಯು ಆರ್ ವಾಚಿಂಗ್ 30 ಮಿನಿಟ್ಸ್ ಲೆಕ್ಚರ್ ಅಲ್ಲ, ಯು ವಿಲ್ ಟೇಕ್ 1 ಅವರ್ ಆಫ್ ಟೈಮ್. ಇಟ್ಸ್ ನಾಟ್ ಲೈಕ್ 30 ಮಿನಿಟ್ಸ್ ಇಸ್ ವೇಸ್ಟೇಜ್ ಆಫ್ ಟೈಮ್. ಸೊ ಪ್ರತಿ ವರ್ಕಿಗೆ ಇಟ್ ಕನ್ಸ್ಯೂಮ್ಸ್ ಇಟ್ಸ್ ಓನ್ ಟೈಮ್. ಈ ವೆನ್ ಯು ಆರ್ ಹ್ಯಾವಿಂಗ್ ಫುಡ್, ಯು ಕೆನಾಟ್ ಸೇ ದಟ್ ಐ ವಾಂಟ್ ಟು ಹ್ಯಾವ್ ಫುಡ್ ಇನ್ 1 ಮಿನಿಟ್, ಇಟ್ ವಿಲ್ ಟೇಕ್ ಟೈಮ್ ಮಿನಿಮಮ್ 5 ಮಿನಿಟ್ಸ್. ಆ್ಯಂಡ್ ವೆನ್ ಯು ಹ್ಯಾವ್ ಟು ಸ್ಲೀಪ್ ಆಟ್ ನೈಟ್, ಸೊ ಯು ಕೆನಾಟ್ ಸೇ ದಟ್ ಐ ವಾಂಟ್ ಟು ಸ್ಲೀಪ್ ಓನ್ಲಿ ಫಾರ್ 1 ಅವರ್, ಇಟ್ ಈಸ್ ವೇಸ್ಟ್ ಆಫ್ ಟೈಮ್. ನೋ, ಯು ಹ್ಯಾವ್ ಟು ಸ್ಲೀಪ್ ಮಿನಿಮಮ್ ಫಾರ್ 6 to 8 hours, ಬಿಕಾಸ್ ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಲೈಫ್ ಆ್ಯಂಡ್ ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಡೇ ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್. ಇಲ್ಲಾಂದ್ರೆ ನೀವು ಪ್ರಾಪರ್ ಆಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ದ್ಯಾಟ್ ವಿಲ್ ಅಫೆಕ್ಟ್ ಯುವರ್ ನೆಕ್ಸ್ಟ್ ಡೇ. ಸೊ ಸೇಮ್ ಹ್ಯಾಪನ್ಸ್ ಇಯರ್ ವೆನ್ ಯು ಆರ್ ಸ್ಟಡಿಂಗ್ ಅಲ್ಲ, ನೋಟ್ಸ್ ಮೇಕಿಂಗ್, ರಿವಿಷನ್, ವಾಚಿಂಗ್ ಲೆಕ್ಚರ್ಸ್, ಗಿವಿಂಗ್ ಟೆಸ್ಟ್, ದೀಸ್ ಆರ್ ಆಲ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್. ಇಫ್ ಯು ಆರ್ ಗಿವಿಂಗ್ ಟೆಸ್ಟ್ ಬಿಕಾಸ್ ವಿ ಪ್ರೊವೈಡ್ ಫ್ರೀ ಟೆಸ್ಟ್ ಸೀರೀಸ್, ಯು ಶುಡ್ ನಾಟ್ ಅಸ್ಯೂಮ್ ದಟ್ ಇಟ್ ಇಸ್ ವೇಸ್ಟ್ ಆಫ್ ಟೈಮ್. ತಿಳಿತಲ್ಲ, ದೀಸ್ ಆರ್ ಆಲ್ ಪಾರ್ಟ್ ಆಫ್ ದ ಪ್ರಿಪರೇಷನ್. ಸೊ ಇದು ನಾ ಹೇಳಿದ್ರೆ ನಿಮ್ಗೆ ಅದು ಇಫೆಕ್ಟಿವ್ ಅನಿಸೋದಿಲ್ಲ, ಓಕೆ, ಬಿಕಾಸ್ ಐ ಆಮ್ ಅ ಟೀಚರ್ ಆ್ಯಂಡ್ ಯು ಆರ್ ಅಪೋಸಿಟ್ ಸೈಡ್ ಆಫ್ ಮೈಂಡ್. ಬಟ್ ಇದನ್ನು ನಿಮಗೆ ಇವರು ಮಾರುತಿ ಶಿರಹಟ್ಟಿ ಅವ್ರು ಹೇಳೋರು, ಯಾಕಂದ್ರೆ ಅವರು ಈ ಜರ್ನಿ ಪಾಸ್ ಆಗಿ ಬಂದರು ಆ್ಯಂಡ್ ಟುಡೇ ಹೀ ಈಸ್ ಅ ಸಕ್ಸಸ್ಫುಲ್ ಇಂಜಿನಿಯರ್. ಸೊ ಐ ಸಜೆಸ್ಟ್ ಯು ಟು ವಾಚ್ ದ ಫರ್ದರ್ ಪಾರ್ಟ್ ಆಫ್ ದ ವಿಡಿಯೋ ವಿದೌಟ್ ಸ್ಕಿಪ್ಪಿಂಗ್ ಇವನ್ ಸಿಂಗಲ್ ಸೆಕೆಂಡ್. ಪ್ರತಿ ವರ್ಡ್ ಅವ್ರು ಹೇಳಿದ್ರು ಮುತ್ತಿನ ಥರ ಅದಾವೆ ಎವ್ರಿಥಿಂಗ್, ಓಕೆ. ಸೊ ನಿಮ್ಗೆ ಅದು ಲೈಫ್ ಒಳಗೆ ಆಸ್ ವೆಲ್ ಆಸ್ ಅಪ್ಕಮಿಂಗ್ ಎಕ್ಸಾಮ್ಸ್ ಒಳಗೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗತೈತಿ. ಆ್ಯಂಡ್ ಐ ಅರ್ಜ್ ಯು ಟು ಸೇವ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಯಾವಾಗ ನೀವು ಡಿಮೋಟಿವೇಟ್ ಆಗ್ತಿರಲ್ಲ, ಸೊ ಯು ವಾಚ್ ದಿಸ್ ವಿಡಿಯೋ ಅಗೇನ್ ಆ್ಯಂಡ್ ಅಗೇನ್ ಅಗೇನ್ ಆ್ಯಂಡ್ ಅಗೇನ್, ಸೊ ದ್ಯಾಟ್ ಯು ವಿಲ್ ಸ್ಟೇ ಮೋಟಿವೇಟೆಡ್ ಆಲ್ ದ ಟೈಮ್. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಇಫ್ ಯು ಫೀಲ್ ಡಿಮೋಟಿವೇಟೆಡ್ ಆರ್ ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ವಿತ್ ರಿಸ್ಪೆಕ್ಟ್ ಟು ಯುವರ್ ಕರಿಯರ್, ಆರ್ ಇಫ್ ಯು ವಾಂಟ್ ಟು ಜಾಯಿನ್ ಅವರ್ ಕೋರ್ಸ್ BBMP, WRD, as well as this KUWSSB or PWDAW, which will be upcoming exam. So you can contact me on 9916085858. And if you have joined the course already, again contact me. We will discuss preparation strategy very, very effectively. And I want to tell you one more thing, that for 1 year course, if you join technical, then our general studies course of worth 8,000 rupees will be totally free. Aamele, along with this, we are uploading previous year's civil engineering solved question papers of all government exams. At least 20 to 25 question papers with the solutions now upload madakattevu in our BBMP course itself. We are doing mentorship and we do lot of other stuffs also. So I urge you to take the benefit of this Sandpoint being present in Karnataka and get selected in upcoming BBMP, WRD as well as KUWSB, any of these exams. See to it that your life will get settled as government civil engineer, as assistant engineer in Karnataka in this 1 year of journey. So now, without wasting much time, let's start watching this video further. Hello dear students, this is Priyanka from Sandpoint Institute, Belagavi. ಸೊ ನಿಮ್ಗೆ ಗೊತ್ತಿರುವಂಗ ನಾವು ಈ ತರ ನಮ್ದು ಟಾಪರ್ಸದ್ದು ಇಂಟ್ರಾಕ್ಟಿವ್ ಸೆಷನ್ಸ್ ಕಂಡಕ್ಟ್ ಮಾಡ್ತಿರ್ತೀವಿ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಅಂಡ್ ಯು ವಿಲ್ ಗೆಟ್ ಗೈಡೆಡ್ ಅಕಾರ್ಡಿಂಗ್ಲಿ. ಸೊ ಟುಡೇ ವಿ ಆರ್ ಇನ್ವೈಟಿಂಗ್ ಅವರ್ ಬಿಲವ್ಡ್ ಸ್ಟೂಡೆಂಟ್ ಮಿಸ್ಟರ್ ಮಾರುತಿ. ಸೊ ಇವ್ರದ್ದು ರೂರಲ್ ವಾಟರ್ ಸಪ್ಲೈ ಒಳಗ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಹೀ ಸೆಲೆಕ್ಟೆಡ್. ಸೊ ದ ಎಕ್ಸಾಮ್ ಹ್ಯಾಪನ್ ಇನ್ ದ ಇಯರ್ 2023. ಸೊ ಟುಡೇ ಹೀ ಈಸ್ ಹಿಯರ್
ಟು ಇಂಟ್ರಾಕ್ಟ್ ಆರ್ ಹೀ ಈಸ್ ಹಿಯರ್ ಟು ಗಿವ್ ಹೀಸ್ ಸಜೆಷನ್ಸ್ ಟು ಆಲ್ ಆಫ್ ಯು. ಸೊ ಅವರು ಬಹಳ ಫೇಲ್ಯೂವರ್ಸು ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫ್ ಒಳಗೆ ಫೇಸ್ ಮಾಡಿ ಬಂದು, ಆ್ಯಂಡ್ ಟುಡೇ ಈಸ್ ಅ ಸಕ್ಸಸ್ಫುಲ್ ಇಂಜಿನಿಯರ್. ಸೊ ಅವ್ರದ್ದು ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ತಾರು. ಆ್ಯಂಡ್ ಸೊ ಮೀನ್ ವೈಲ್ ಲೈಕ್ ಅಗೇನ್ ಬಿಕಾಸ್ ಸಮ್ ಆಫ್ ದ ಕ್ವೆಶನ್ಸ್ ಆರ್ ಕಲೆಕ್ಟೆಡ್ ಫ್ರಮ್ ದ ಸ್ಟೂಡೆಂಟ್ಸ್, ಸೊ ಅವನು ಎಲ್ಲ ಮಾರುತಿ ನಾನು ನಿಮಗೆ ಕೇಳ್ತೀನಿ. ಸೊ ಮಾರುತಿ, ಐ ವೆಲ್ಕಮ್ ಯು ಫಾರ್ ಟುಡೇಸ್ ಇಂಟ್ರಾಕ್ಟಿವ್ ಸೆಷನ್. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಆ್ಯಂಡ್ ಇಂಟ್ರಾಕ್ಟಿಂಗ್ ವಿತ್ ದ ಸ್ಟೂಡೆಂಟ್ಸ್. ಮಾರುತಿ, ಮಾರುತಿ ಈಗ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ರಿ, ಲೈಕ್ ನೀವು ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ನು, ಎಲ್ಲಿ ಕಲ್ತೀರಿ, ನೀವು ಎಲ್ಲಿ ವರ್ಕ್ ಮಾಡಿರನ್ನ ಅಂತಂದ್ರೆ. ನಮ್ದು ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕು ಜಾಗನೂರ್ ಅಂತ ಒಂದು ಹಳ್ಳಿ ಮೇಡಮ್. ಓಕೆ, ನಮ್ದು ಸ್ಕೂಲ್ ಎಜುಕೇಶನ್ ಬಂದ್ಬಿಟ್ಟು ಇಲ್ಲಿ ಭರತೇಶ್ ವಿದ್ಯಾಲಯ ತಂದು ಬೆಲ್ಲದ ಬಾಗೇವಾಡಿಲಿ ಇದೆ ಮೇಡಮ್. 1-2 SLC ಅಲ್ಲಿ ಆಯ್ತು ರೀ. ಓಕೆ, ಆಮೇಲೆ PUC ಬಂದ್ಬಿಟ್ಟು ಸಂಕೇಶ್ವರ ಮೇಡಮ್, SDVS ಅದನ್ನ ಒಂದು ಪಿ ಯು ಕಾಲೇಜ್ ರೀ. ಅದಾದ ನಂತರ ಇಂಜಿನಿಯರಿಂಗ್ ಹಾವೇರಿ ಕಾಲೇಜ್ ಮೇಡಮ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ ಅಂತಂದ್ರಿ. ಓಕೆ, 4 ವರ್ಷ ಮುಗಿದ ನಂತರ ಸ್ವಲ್ಪ ಕಂಪನಿ ಕಡೆ ವರ್ಕ್ ಮಾಡ್ಕೋತ ಕಾಂಟ್ರಾಕ್ಟರ್ ಲೈನ್ ಆ ತರ ವರ್ಕ್ ಮಾಡ್ಕೋತ ಹೋದ್ವಿ. ಅಲ್ಲೇನು ಅಷ್ಟೊಂದು ನಮ್ಗ ಸಕ್ಸಸ್ ಆಗ್ಲಿಲ್ಲ ರೀ ಮೇಡಮ್. ಅದು ಎಷ್ಟು ಸ್ವಲ್ಪ ವರ್ಷ ಬಹಳ ವರ್ಕ್ ಕಷ್ಟ ಇದ್ವಿ ಮಾಡಿನಂದ್ರೆ? ರೀ. ಅಂದ್ರೆ 15 ಪಾಸ್ ಔಟ್ ಆಯ್ತು ರೀ ಮೇಡಮ್ ನಮ್ದು ಇಂಜಿನಿಯರಿಂಗ. ಓಕೆ, ಆಮೇಲೆ 15 ಆದ ನಂತರ ಒಂದು 6 ಮಂತ್ ಆಗೋ ತನಕ ನಮ್ಗೆ ಯಾವುದು ಜಾಬ್ ಏನು ಇದನ್ನು ಆಗ್ಲಿಲ್ಲ ರೀ ಮೇಡಮ್. ಓಕೆ, ಯಾವುದು ಕಂಪ್ನಿನೂ ಸಿಗ್ಲಿಲ್ಲ. ಆಮೇಲೆ ಸ್ಟ್ರಗಲ್ ಮಾಡ್ತಿದ್ವಿ. ಅವಾಗ ಇದನ್ನು ಮಾಡಿದ್ವಿ, ಆಟೋ ಕ್ಯಾಡು ರೆವಿಟು ಈ ತರ ಸಾಫ್ಟ್ವೇರ್ ಕೋರ್ಸ್ ಮಾಡ್ಕೊಂಡಿವಿ ರೀ. ಓಕೆ, ಏನೋ ಒಂದು ಅದೇ ತರ ಸಿಗ್ಬೋದು ಯಾವಾದ್ರೂ ಅಂದ್ರೆ ಡಿಸೈನ್ ಫೀಲ್ಡ್ ಸಿಕ್ಕು ಅಂದ್ರೆ ಚೆನ್ನಾಗಿರ್ತದೆ ತಂದು. ಆಮೇಲೆ ಸ್ಟ್ರಗಲ್ ಮಾಡಿ ಮಾಡಿದ್ವು, ಅವು ಆಗದೇ ಇಲ್ಲ ಲಾಸ್ಟ್ ತನಕ ರೀ. ಮತ್ತೇನ್ ಮಾಡಿದ್ವಿ, ಒಂದು 6 ಮಂತ್ ಆದ ನಂತರ ಒಬ್ರು ಕಾಂಟ್ರಾಕ್ಟರ್ ಕಡೆ ಹೇಳಿ ಜಾಯ್ನ್ ಆದ್ರಿ. ಓಕೆ, ಜಾಯ್ನ್ ಆದಾಗ ಏನಾಯ್ತು ರೀ, ಅದು ಕೆನಾಲ್ ವರ್ಕ್ ಇದ್ದು ರೀ ಅವು. ಸ್ವಲ್ಪ ವರ್ಕ್ ಅಂದ್ರೆ ಹೆಂಗ್ರಿ, ಡೇ ಫುಲ್ ಸಂಡೇನೂ ರಜಾ ಇರ್ತಿರ್ಕಿಲ್ರಿ, ಓಕೆ, ಕಂಪ್ಲೀಟ್ಲಿ ಅವ್ರ ಜೊತೆನೆ ಲೇಬರ್ ಜೊತೆನೆ ಇನ್ವಾಲ್ವ್ಮೆಂಟ್ ಇರ್ತೈತ್ರಿ. ಪೂರ್ತಿ ಸೊಸೈಟಿಗೆ ಏನು ಟಚ್ ಇರ್ತಿರ್ಕಿಲ್ರಿ. ಅಲ್ಲಿ ಸ್ವಲ್ಪ ದಿನ ಒಂದು 6 ತಿಂಗಳು ಮಾಡಿದ ನಂತರ ಏನ್ ಅನಿಸ್ತೀರಿ, ನನಗೆ ಯಾವ್ದು ನ್ಯೂಸ್ ಪೇಪರ್ ರೀಚ್ ಆಗ್ತಿರ್ಕಿಲ್ಲ. ನನ್ಗೆ ಒಂದ್ ಸ್ವಲ್ಪ ಏನ ಗೌರ್ಮೆಂಟ್ ಎಕ್ಸಾಮ್ ಓದ್ಬೇಕು ಅನ್ನೋದು ನನ್ಗೆ ಯಾವಾಗಿಂದನೂ ಇತ್ತು. ಅದು ಅವಾಗ ನಾ ಈ ಚೂಸ್ ಮಾಡಿದ ಫೀಲ್ಡ್ ನನ್ಗೆ ಯಾಕೋ ಬೇಡ ಅನ್ಸಕೈತ್ರಿ ಕಡೆಗೆ. ಆಮೇಲೆ ಏನ್ ಮಾಡಿನಿ, ಸ್ವಲ್ಪ ಸಿಟಿ ಲೆವೆಲ್ ಇರೋಣ, ವರ್ಕ್ ಮಾಡೋಣ. ವಾಟ್ ಅಂದ್ರೆ ಏನಾಗಿತ್ತು, ನಾನು ಇಂಜಿನಿಯರಿಂಗ್ ಮುಗಿಸ್ಬೇಕಾದ್ರೆ ಎಜುಕೇಶನ್ ಲೋನ್ ತಗೊಂತೀನಿ. ಓಕೆ, ಎಜುಕೇಶನ್ ಲೋನ್ ಕಟ್ಟೋ ಸಲುವಾಗಿ ಆದ್ರೂ ನಾ ವರ್ಕ್ ಮಾಡ್ಲೇಬೇಕಾಗಿತ್ತು ರೀ. ಕರೆಕ್ಟ್, ಆಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಸ್ವಲ್ಪ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ವರ್ಕ್ ಇರ್ತಿದ್ವಿ, ಅಂತ ಕಡೆ ಸೇರ್ಕೊಂಡ್ರಿ ಒಂದ್ಸರಿ. ಓಕೆ, ಕೊಪ್ಪಳದಲ್ಲಿ ಬರ್ತೈತ್ರಿ ಮೇಲೆ. ಅವಾಗ ಮಾಡೋದ್ನಾಗ ಅದು ಏನಾಯ್ತು ರೀ, ವರ್ಕ್ ಕಲಿಯೋದು ಅಷ್ಟೊಂದು ಚೆನ್ನಾಗಿ ಇರ್ತಿರ್ಕಿಲ್ರಿ ಮೇಡಮ್. ಅಲ್ಲೇನ ಬರೀ ಇನ್ಸ್ಪೆಕ್ಷನ್ಗೆ ಹೋಗೋದು ಮುಗಿಸ್ಕೊಂಡ್ ಬರೋದು ಇಷ್ಟೇ ಆಗ್ತಿತ್ರಿ. ಆಮೇಲೆ ಹೋಗ್ತಾ ಹೋಗ್ತಾ ಏನಿಸ್ತು, ಬೇಡ ಇನ್ ಕಂಪ್ಲೀಟ್ಲಿ ಪ್ಯೂರ್ಲಿ ಗೌರ್ಮೆಂಟ್ಗೆ ಓದಕ್ ಕೂತ್ಬಿಡೋಣ, ಏನೋ ಸಕ್ಸಸ್ ಸಿಗ್ತೈತೆ ನೋಡ್ಬೇಕಂತ. ನಮ್ಮ ಊರಾಗ ಮುಂಚೆದಿಂದ ಹೆಂಗಿತ್ತು ರೀ, ಇದು ಪೊಲೀಸ್ ಆಗ್ತಿದ್ರು, PSI ಆಗ್ತಿದ್ರು ರೀ, SDFDA, ಆಮೇಲೆ ಆರ್ಮಿ, ಈ ತರ ಎಲ್ಲ ಜಾಬ್ನಾಗ ಸೆಲೆಕ್ಟ್ ಆಗ್ತಿದ್ರು ರೀ. ಬಟ್ ಟೆಕ್ನಿಕಲ್ ಓದೋದು ಯಾರಿಗೂ ಗೊತ್ತಿಲ್ಲ. ಟೆಕ್ನಿಕಲ್ ಎಕ್ಸಾಮ್ ಫೋಕಸ್ ಮಾಡ್ಬೇಕು, AE ಆಗ್ಬೇಕು, JE ಆಗ್ಬೇಕು, ಈ ತರ ಗೊತ್ತಿಲ್ಲ ರೀ ಯಾರಿಗೂ. ಹಿಂಗಾಗಿ ಏನಾಯ್ತು, ನಾವು ಓದೋಣ SDFDA ಆಗೋಣ ಅಂತಂದ ಏನ್ ಮಾಡಿದ್ವಿ ಪ್ಲಾನ್ ರೀ, ಧಾರವಾಡಕ್ಕೆ ಹೋಗ್ಬೇಕಂತ ಪ್ಲಾನ್ ಆತ್ ರೀ. ಅವಾಗಂತ ಬಂದಿದ್ದ ನಮ್ಮ ತಮ್ಮಂದ ಆಲ್ರೆಡಿ ಏನಾಗಿತ್ರಿ, ಒಂದು ಪೊಲೀಸ್ ಜಾಬ್ ಆಗಿತ್ತು ರೀ. ಓಕೆ, ಅವ್ನು ನನಗೆ ಬ್ಯಾಕಪ್ ಆಗಿ ಏನ್ ಮಾಡಿದ್ರಿ, ಎಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಕೋತ ನನಗೆ ಸಪೋರ್ಟ್ ಮಾಡಿದ್ರಿ. ಅಪ್ ಆ್ಯಂಡ್ ಡೌನ್ಸ್ ಹಂಗೆ ಹಾಕೋತ 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 ರೀ, ಫೇಲ್ಯೂವರ್ಸ್ ಇದ್ದು ರೀ, ಅದ್ರ ಜೊತೆ ಸಕ್ಸಸ್ ಆಯ್ತು ರೀ. ಓಕೆ, ಮತ್ತೆ ನೀವು ಹಂಗಂದ್ರೆ ಈಗ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಅಂದ್ರೆ ಅದ್ರ ಜೊತೆ SDA, FDA, PSI ಅವ್ನು ಕಟ್ಟಿದ್ರೆ. ಮೇಡಮ್ ಪೂರ್ತಿ ಮೊದಲು ಹೆಂಗ್ ಮಾಡ್ತಿದ್ದೆ ಅಂದ್ರೆ, ನಾ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ ಬರೀತಿರ್ಕಿಲ್ರಿ, ಜಾಸ್ತಿ ಗೊತ್ತಿಲ್ಲ ಓಕೆ, ನನಗೆ ಇದ್ರ ಬಗ್ಗೆ ಜಾಸ್ತಿ. ಹಾಂ ಅಂದ್ರೆ ಹಾಂ ಏನ್ ಇರ್ತಿದ್ವಿ, ನಾವು ಇಂಜಿನಿಯರಿಂಗ್ ನಾಗ ಸ್ವಲ್ಪ ಅಂದ್ರೆ ಮಿಡಲ್ ರೀ, ನಾವು ಫಸ್ಟ್ ಕ್ಲಾಸ್ ಹಿಂಗ್ ಪಾಸ್ ಆಗ್ತಿದ್ವಿ ರೀ. ಅವಾಗ ಏನ್ ಅನ್ಸ್ತು, ಬರೀ ಇದೇನೋ ಗೌರ್ಮೆಂಟ್ ಎಕ್ಸಾಮ್ ಕರೆದ್ರು ಈ ಬರೀ ಟಾಪರ್ಸ್ ಅಷ್ಟೇ ಇರ್ತೈತಿ, ಓಕೆ, ನಮ್ದು ಇರಂಗಿಲ್ಲ, ನಾವು ಅಲ್ಲಿ ಕ್ವಾಲಿಫೈ ಆಗೋದು ಅದೇನ್ ಆಗದ ಕೆಲ್ಸ ಬ್ಯಾಡ ಇದ ಅಂತಂದ್ ಏನ್ ಮಾಡ್ತಿದ್ರಿ, ಬರೀ SDFDA ಓದೋದ್ರಿ. ನಂಗ ರೂಮೇಟ್ ಹುಡುಗರ ಇರ್ತಿದ್ರಿ, SDFDA ಹುಡುಗರ ಇರ್ತಿದ್ರಿ. ಓಕೆ, ಆಮೇಲೆ ಹುಡುಗರು ಅವ್ರು ಇವ್ರು ಅಷ್ಟೇ ಕಣ್ಣಿಗೆ ಬೀಳ್ತಿದ್ರು. ಟೆಕ್ನಿಕಲ್ ಓದೋರು ನಾ ಧಾರವಾಡದಾಗ ಇದ್ನಿ, ಆದ್ರೂ ನಂಗೆ ಟೆಕ್ನಿಕಲ್ ಹುಡುಗರು ಸಿಕ್ತಿರ್ಕಿಲ್ರಿ ಅಲ್ಲಿ. ಕರೆಕ್ಟ್, ಆಮೇಲೆ ಏನ್ ಮಾಡ್ತಿದ್ರಿ, ಅಲ್ಲೇ ಕಾಂಪಿಟೇಷನ್ ರೀ, ಬರೀ SDFDA ಓದಾಕ್ ರೀ, ಬರೀ ಡೇ ಅಂಡ್ ನೈಟ್ ಏನ್ ಪ್ಲಾನ್ ಮಾಡಿದ್ರು ಹೊರಗ್ ಬಂದ್ರು SDA ಬಗ್ಗೆನೆ ಮಾತಾಡಿದ್ರಿ. ಓಕೆ, ಅದೇಂಗಂದ್ರೆ ರೀ, ಬಹಳ ಈಜಿಲಿ ಆಫೀಸ್ ಡ್ಯೂಟಿ ಮಾಡ್ಕೋಂತ ಮತ್ತೊಂದು ಜಾಬ್ ಮಾಡ್ಕೋಬಹುದಂತ ಈ ತರ ತಲೆಯಾಗ ಒಂದ್ ಇದ್ರಿ. ಅದ ಓಕೆ, ಈಗ ಆತರ ಹಿಂಗ್ ಮಾಡ್ತಿ. ನನ್ನ ಸ್ಟೂಡೆಂಟ್ಸ್ ಎನ್ಕ್ವೈರೀಸ್ ಅಂತ ಕಾಲ್ ಮಾಡಿರ್ತಾರಲ್ಲ, ಅವರು ಸೇಮ್ ಹಿಂಗ ಅಂತಾರ, ಮೇಡಮ್ 4 ಇಯರ್ಸ್ ಹಾಗೆ ಇಂದ್ರ ನಾವು ಜನರಲ್ ಸ್ಟಡೀಸ್ ಓದಾಕತ್ತೀವಿ, ನಮ್ ಕಾನ್ಫಿಡೆನ್ಸ್ ಐತಿ, ಬಟ್ ಈಗ ಟೆಕ್ನಿಕಲ್ ಮಾಡ್ಬೇಕಂತೀವಿ, ಬಟ್ ಅದ್ ಕರೇಜ್ ಬರವಲ್ತು ನಮಗ ಆತನ್ ಅದೇ ಟು ನೋಡ್ರಿ ಮೇಡಮ್, ಸ್ಟಾರ್ಟ್ ಮೇನ್ ವಿತ್ ಅಂದ್ರೆ ಟೆಕ್ನಿಕಲ್. ಸೊ ನಿಮಗ ಆ ಟೈಪ್ ಪ್ರಾಬ್ಲಮ್ ಅನ್ಸಿತ್ರಿ ಅವಾಗ? 100% ಮೇಡಮ್. ನನ್ಗ ಅಂದ್ರೆ ಬರಿಯಾಕ ಹೋಗ್ತೀನಿ ಯಾವ ಅಂದ್ರ ಇರಿಗೇಷನ್ ಕಾಲ್ ಆಗಿತ್ತು ಒಂದು 17-18 ಟೈಮ್ ನಾಗ.
ಆವಾಗೂ ಬರೀ ಟೆಕ್ನಿಕಲ್ ಮೇಲೆ ನನ್ ಕಾನ್ಫಿಡೆನ್ಸ್ ರೀ, ನಾ ಟೆಕ್ನಿಕಲ್ ದಾಗ ಒಂದ್ 60-70 ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಿ ಒಂದ್ 20-30 ತಗೊಂಡು ನಾ ಆಗ್ತೀನಿ, ಈ ತರ ನಂಗೊಂದ ಕಾನ್ಫಿಡೆನ್ಸ್ ಅದ. ಅದು ಕರೆಕ್ಟ್ ಅಲ್ರಿ. ಆಕ್ಚುಲಿ ಓಕೆ ನಾವ್ ಓಕೆ ಯಾವಾಗೂ ಕ್ವಾಲಿಫೈ ಆಗ್ಬೇಕಾದ್ರೆ ಏನಾಗಿರ್ತೈತ್ರಿ, ಎರಡು ಪೇಪರ್ ಬ್ಯಾಲೆನ್ಸ್ ಮಾಡ್ಬೇಕು ನಾವು, ಟೆಕ್ನಿಕಲ್ ಪ್ಲಸ್ ಜಿ ಕೆ. ನೀವು ಜಿ ಕೆ ದಾಗ ಏನೋ ಒಂದ್ 60 ತೆಗದ್ರ ಅಂದ್ರು, ಟೆಕ್ನಿಕಲ್ ಪೇಪರ್ನಾಗ ಒಂದ್ 40-50 ಮಾರ್ಕ್ಸ್ ಮಿನಿಮಮ್ ತೆಗದ್ರ, ಒಂದ್ 50% ಮಾರ್ಕ್ಸ್ ತೆಗ್ದಾಗ ಒಂದ್ ಲಿಸ್ಟ್ ನಿಯರರ್ ಇರ್ತಾರ್ರಿ. ಇವಾಗ ಅರೌಂಡ್ ಎರಡೂ ಒಂದು 60-60 ಬ್ಯಾಲೆನ್ಸ್ ಮಾಡ್ಬೇಕಾಗ್ತದ ಬಿಟ್ರಿ ಮೇಡಮ್. ಈ ಕಾಂಪಿಟೇಷನ್ ಲೆವೆಲ್ ಒಂದ್ ಸ್ವಲ್ಪ ಹೈ ಆಗಿತ್ತೆ. ಮುಂಚೆ ಬಹಳ ಬಹಳ ಕಡಿಮೆ ಇರ್ತೈತ್ರಿ ಮೇಡಮ್ ಕಾಂಪಿಟೇಷನ್. ಆದ್ರೂ ನಮ್ಗೆ ಏನ್ ಮಾಡ್ತಿದ್ವಿ, ನೆಗೆಟಿವ್ ಮಾಡ್ಕೋತಿದ್ವಿ. ಅವು ಮಾರ್ಕ್ಸ್ ಅಂದ್ರೆ ಒಂದ್ 4 ಕ್ವಶನ್ ರಾಂಗ್ ಆದ್ರೆ ಒಂದ್ ಮಾರ್ಕ್ಸ್ ಹೋಗ್ತೈತ್ರಿ, ತಗೊಂಡ್ ಮಾರ್ಕ್ಸ್. ಅದು ಮತ್ತೀಗ ಟೆಕ್ನಿಕಲ್ ಹೆಂಗಂದ್ರ ರೀ, ಬಹಳ ಹಾ ರೀ. ನಿಮ್ದು ಆರ್ ಡಬ್ಲ್ಯೂ ಎಸ್ ಸೆಲೆಕ್ಷನ್ ಆತ್ಲ ಅದಕ್ಕಿಂತ ಮುಂಚೆ ಪಿ ಡಬ್ಲ್ಯೂ ಡಿ ಅಥವಾ ಎಕ್ಸಾಮ್ಸ್ ಆಗಿದ್ವು, ಸೊ ಹಾ ರೀ ಅವೆಲ್ಲ ನೀವು ಅಟೆಂಡ್ ಮಾಡಿದ್ರೆ ಮಾಡಿನ್ ಮೇಡಮ್. ನಾ ಅಂದ್ರ ಏನಾಗಿತ್ರಿ, ಮೊದಲ 2019 ನಂದು SDFD ಬರ್ತೀನಿ ರೀ, ಅವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ್ವಿ ನಾನು. ಓಕೆ ಅದಾದ್ಮೇಲೆ 21 ದಾಗ ಏನೋ ಪಿ ಡಬ್ಲ್ಯೂ ಬರ್ದಿವ್ರಿ, ಅದು ಏನಾಗಿತ್ತು, ಇಂಟರ್ವ್ಯೂ ಕ್ವಾಲಿಫೈ ಆಗಿನ್ರಿ. ಓಕೆ ಬಟ್ ಅದ್ ಹೆಂಗ ಅಂದ್ರ ರೀ, ನಾನೊಂದಿಷ್ಟು ಹುಡುಗರು ಕೇಳಿನಿ, ಈಗ ಟೆಕ್ನಿಕಲ್ ನನ್ಗೇನು ಓದೋದು ಗೊತ್ತಿಲ್ಲ, ಟೆಕ್ನಿಕಲ್ ಎಲ್ಲರಿ ಕೋಚಿಂಗ್ ಸಿಗ್ತೈತೆ ನಾ ನಮ್ಮ ಸ್ಟೇಟ್ನಾಗ ಅಂದ್ರ ಮಿನಿಮಮ್ ಫೀಸ್ ದಾಗ ಯಾವ ಇದಾವೆ ಅಂತ ನಾ ಹುಡುಗರಿಗೆ ಅಪ್ರೋಚ್ ಮಾಡಿದಾಗ ಅವ್ರು ಏನನ ಅವ್ರ ಏ ಇಲ್ಲ ಗೇಟ್ ಹೋಗ್ಬೇಕು, ಗೇಟ್ ಇಲ್ಲ IAS ತಗೋಬೇಕು, ಹೈದರಾಬಾದ್ ತಗೋಬೇಕು ನೀನ, ಇಲ್ಲ ದೆಲ್ಲಿಯಾಗ ತಗೋಬೇಕು, ಹಿಂಗೆಲ್ಲ ಹೇಳವ್ರ ಅವ್ರ. ನಾನಾರೆ ಆಲ್ರೆಡಿ ಕ್ವಶನ್ ಪೇಪರ್ ನೋಡಿನ್ರಿ, ಅಂದ್ರೆ ಏನು ಇರಿಗೇಷನ್ ನೋಡಿನ್ರಿ, ಆಮೇಲೆ ಒಂದಿಷ್ಟು ಕ್ವಶನ್ ಪೇಪರ್ ನೋಡಿದಾಗ ಅದ್ರಾಗ ಬೇಸಿಕ್ಸ್ ಇರ್ತಿದ್ರು ಬರೀ, ಅಂದ್ರ ಒಂದು 50-60 ಕ್ವಶನ್ಸ್ ಆಲ್ಮೋಸ್ಟ್ ಮಾಡ್ಬೋದ್ರಿ, ಫಾರ್ಮುಲಾ ಬೇಸ್ಡ್ ಇರ್ತಿದ್ವಿ. ಹಿಂಗಿದ್ದಾಗ ನಮ್ಗೆ ಏನ್ ಅನ್ಸೋದು, ಇಲ್ಲ ಇವು ಮಿನಿಮಮ್ ಕ್ವಶನ್ ಇರ್ತಾವು, ಗೇಟ್ ಲೆವೆಲ್ ಕೋಚಿಂಗ್ ತಗೊಂಡ್ ಬಂದ್ರು ನನ್ಗೆ ಒಂದ್ ವರ್ಷ ಹಾಕ್ಬೇಕು ಅಲ್ಲಿ ಟೈಮ್, ಅಷ್ಟೊಂದ್ ಅಮೌಂಟ್ ಹಾಕಾಕು ಕಷ್ಟ ಆಯ್ತು ನನಗೆ. ಅವಾಗ ನಾ ಏನ್ ಮಾಡಿನಿ, ಒಂದ್ ಎರಡು ಹುಡುಗರಿಗೆ ಇಲ್ಲ ಹಿಂಗ್ ಒಂದ್ ಸ್ಯಾಂಡ್ ಪಾಯಿಂಟ್ ಅಂತ ಐತಿ ಬೆಳಗಾವ್ನಾಗ ಅಂತ ತಗೋಲಿವ್ ಬೇಡ ಅಂತಂದ್ ಒಂದ್ 5-6 ಜನಕ್ಕೆ ಏನ್ರಿ, ಅವ್ರು ಸ್ವಲ್ಪ ಕಾಂಪಿಟೇಷನ್ ಅವ್ರ ಇದ್ರು, ಅವ್ರು ನನಗ ನೆಗೆಟಿವ್ ತುಂಬಿಟ್ರು, ಇಲ್ಲ ಅಲ್ಲಿ ಯಾಕೆ ತಗೋತೀನಿ ನಾ, ಅಲ್ಲಿ ಏನೈತಿ, ಈಗ ಆಗುದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ, ಹಿಂಗ್ ಏನೇನೋ ಒಂದ್ ಹೇಳವ್ರಿ. ನನ್ಗೆ ಏನ್ ಅನಿಸ್ತು, ಲಾಸ್ಟ್ ನಂದು ಎಕ್ಸಾಮು ಆಯ್ತು, ರಿಸಲ್ಟ್ ಬಂತ್ರಿ, ಇಂಟರ್ವ್ಯೂ ಕ್ವಾಲಿಫೈ ಆದ್ನಿ, ಇಂಟರ್ವ್ಯೂ ದಾಗ ಫೈನಲಿ ಹೊರಗ್ ಬಂದ ಮೇಲೆ ಅನಿಸ್ತು ನನಗೆ ನಾ ತಗೋಬೇಕಾಗಿತ್ತು. ಅಂದ್ರೆ 6,000 ಏನೋ ಫೀಸ್ ಇತ್ತು ಅವಾಗ ನಿಮ್ ಸ್ಯಾಂಡ್ ಪಾಯಿಂಟ್ ಇತ್ರಿ, ಯಾಕೆ ತಗೋಬೇಕಾಗಿತ್ತು ಅನ್ನೋದು ಒಂದ್ ಹೇಳ್ತೇನ್ರಿ. ಏನಂದ್ರ ರೀ, ನನ್ಗ ಹೊರಗ್ ಬಂದದ್ ನಾ ಒಂದ್ 5 ಮಾರ್ಕ್ಸ್ ಲೇ ರೀ. ನಾ ಒಂದ್ ಓಕೆ ಅಂದ್ರ ನನಗ ಒಂದ್ ಸ್ವಲ್ಪ ಟೆಕ್ನಿಕಲ್ ಬಗ್ಗೆ ಏನು ಗೊತ್ತಿಲ್ಲ, ನಾ ಬೇಸಿಕ್ಸ್ ಆಗ ಜೀರೋ ನ ಅದನ್ ಟೆಕ್ನಿಕಲ್. ಅವಾಗ ನನಗ ಏನ್ ಆಗ್ತೈತ್ರಿ, ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಆಗ್ತೈತ್ರಿ, ಟೆಕ್ನಿಕಲ್ ಓದೋದೊಂದ್ ಸ್ವಲ್ಪ ಗೊತ್ತಾಗ್ತಿತ್ತು. ಇಷ್ಟಾದ್ರೂ ಗೊತ್ತಾಗಿತ್ತು ಅಂದ್ರೆ ನಾ ಒಂದ್ 10-15 ಮಾರ್ಕ್ಸ್ ಆದ್ರೂ ತಗೋತಿದ್ದೀನಿ. ಅಷ್ಟು ತಗೋತೀನಿ ಅಂದ್ರೆ ನಾ ಆರಾಮ್ಸೆ ಒಳಗ ಹೋಗ್ತಿದ್ನಲ್ರಿ. ಆ ತರ ನಾ ತಿಂಕು ಮಾಡ್ಲಿಲ್ರಿ, ಒಬ್ರು ಬ್ಲೈಂಡ್ ಆಗಿ ಒಬ್ರು ನಂಬಿಬಿಟ್ನ ಆ ಟೈಮ್ನಾಗ. ಅವತ್ತೇನ್ ಹೊರಗ್ ಬಂದಿಲ್ಲ. ಆಮೇಲೆ ಏನಾಯ್ತ್ರಿ, ನಾನು ಲೈಸೆನ್ಸ್ ಸರ್ವೇರ್ ಬರ್ದಿದ್ದೀನಿ, ಇವ್ಯಾವು SDFD ಏನು 1:3 ಆದ್ರೂ 1:1 ಆಗ್ಲಿಲ್ರಿ, 2 ಮಾರ್ಕ್ಸ್ ಮೂರ್ ಮಾರ್ಕ್ಸ್ ಲೇ ಹೊರಗ್ ಬಂದ್ರಿ ನಾ. ಅವಾಗ ಏನಾಯ್ತ್ರಿ, ಮನ್ಯಾಗು ಎಲ್ಲ ಬಾಳ ಪ್ರೆಷರ್ ಕ್ರಿಯೇಟ್ ಆತ್ರಿ, ದುಡ್ಡು ಇಲ್ಲಾತ್ರಿ, ಆಮೇಲೆ ಭಯಕತ್ರಿ ಎಲ್ಲಾರು, ಯಾವ್ದಾರ ಒಂದ್ ಮಾಡ್ಕೊ ಯಾವ್ದಾರ ಒಂದ್ ಮಾಡ್ ಅಂತಂದ ಲೈಸೆನ್ಸ್ ಸರ್ವೇರ್ ಆಯ್ತು. ಅದಾದಾಗ 22 ದಾಗ ಏನೋ ಜಾಯಿನ್ ಆದಿವ್ರಿ. ಓಕೆ ಅದು ಜಾಯಿನ್ ಆದಾಗ 21 ಮಾರ್ಚ್ನಾಗ ಅದು ಎಕ್ಸಾಮ್ ಬರ್ದು ಇದನ್ನ ಆಯ್ತ್ರಿ ಫಸ್ಟ್ ಗಿರಿ. ಆಮೇಲೆ ಒಂದ್ ವರ್ಷ ಟ್ರೈನಿಂಗ್ ಅಂದ್ರ ಒಂದ್ 3 ಮಂತ್ಸ್ ಟ್ರೈನಿಂಗ್ ಇರ್ತೈತ್ರಿ, ಬಟ್ ಕೊರೋನಾ ಇರಂದ್ಲೇ ಅದು ಸ್ವಲ್ಪ ಎಕ್ಸ್ಟೆಂಡ್ ಆಕೋಂತ ಜಾಸ್ತಿ ಟೈಮ್ ಹೋಯ್ತ್ರಿ ಅದು. ಆಮೇಲೆ ಬಂದ್ ಒಂದ್ 6 ಮಂತ್ ವರ್ಕ್ ಮಾಡಿದ್ವಿ ಇದನ್ ಲೈಸೆನ್ಸ್ ಸರ್ವೇರ್ ಆಗಿ. ಅವಾಗ ಏನು ಅಷ್ಟೊಂದ್ ಅಂದ್ರೆ ಹೆಂಗ ಇರ್ತೈತ್ರಿ, ಟಾರ್ಗೆಟ್ ಬೇಸ್ಡ್ ವರ್ಕ್ ಇದ್ದಂಗ್ರಿ ಅದು. ಮಂತ್ಲಿ 23 ಕೇಸಸ್ ಮಾಡಿದ್ರನ ಅವ್ಗೊಂದ್ ಮಿನಿಮಮ್ ಸ್ಯಾಲ್ರಿ ಬೀಳ್ತೈತ್ರಿ ಅದು. ಆಮೇಲೆ ತಾಲೂಕಾದ ಹೆಂಗ ಇರ್ತೈತ್ರಿ, ಮಿನಿಮಮ್ 23 ಕೇಸ್ ರೀಚ್ ಮಾಡ್ಬೇಕ್ರಿ. ಅಲ್ಲಿ ಹೆಂಗ ಇರ್ತಾವ್ರಿ, ಮುಂಚೆ 11, 11 ಆಮೇಲೆ 4D ಈ ತರ ಕೇಸಸ್ ಬರ್ತಿದ್ವು. ಈಗ ಬರ್ತಾ ಬರ್ತಾ ಏನ್ ಮಾಡ್ರಿ, 10 ಬಸ್ ತಂದ್ರೆ ಬೌಂಡ್ರಿ ಫಿಕ್ಸ್ ಮಾಡೋದು. ಆ ಓಕೆ ಕೇಸಸ್ ಎಲ್ಲಾ ತಂದು ಲೈಸೆನ್ಸ್ ಸರ್ವೇರ್ ತಲೆ ಮೇಲೆ ಹಾಕ್ಬಿಟ್ರಿ ಈಗ. ಓಕೆ ಅವಾಗ ಏನಾಯ್ತ್ರಿ, ಲೈಸೆನ್ಸ್ ಸರ್ವೇರ್ಗೂ ಡಿಫ್ರೆನ್ಸ್ ಇಲ್ಲ, ಆಮೇಲೆ ಗೌರ್ಮೆಂಟ್ ಸರ್ವೇರ್ಗೂ ಇಬ್ರು ಒಂದೇ ತರ ಮಾಡ್ಬಿಟ್ರಿ ಈಗ. ಓಕೆ ಅವಾಗ ನೋಡ್ರಿ, ಗೌರ್ಮೆಂಟ್ ಸರ್ವೇರ್ಗೆ ಏನಾಯ್ತ್ರಿ, ಸೇಫ್ಟಿ ಐತ್ರಿ, ಅವಾಗ ಜಾಬ್ ಸೆಕ್ಯೂರ್ ಐತ್ರಿ, ಕರೆಕ್ಟ್ ಪ್ಲಸ್ ಸ್ಯಾಲ್ರಿ ಫಿಕ್ಸ್ ಐತ್ರಿ ಅವ್ನು. ಫಿಕ್ಸ್ಡ್ ಸ್ಯಾಲರಿ ನಮ್ಗೆ ಹಂಗಿಲ್ಲ. ಹಾ, ಲೈಸೆನ್ಸ್ ಸರ್ವೇರ್ ಹೆಂಗ್ರಿ, ಅವಗೊಂದು ಬಾಂಧ ಜವಾನ್ ಕೊಡಂಗಿಲ್ಲ, ಅಂದ್ರೆ ಒಬ್ಬ ಪಿಯೂನ್ ಕೊಡಂಗಿಲ್ಲ ನಮ್ ಜೊತೆ. ನಾವು ಆಫೀಸ್ನಾಗ ಒಂದು ಡಾಟಾ ಹುಡುಕ್ಬೇಕಂದ್ರೆ ಒಂದ್ ಡೇ ಹೋಗ್ತೈತ್ರಿ, ಒಮ್ಮೆ 2 ದಿನ, ಒಂದೊಂದ್ ವಾರ ವೀಕ್ರಿ ಒಮ್ಮೆ ಸಿಗಂಗಿಲ್ರಿ. ಅಂದ್ರೆ ಹೆಂಗ ಇರ್ತೈತ್ರಿ, ಸೀರಿಯಲ್ ನಂಬರ್ ಇರಂಗಿಲ್ರಿ ಅವೆಲ್ಲ ಸರ್ವೇ ದಾಖಲೆಗಳು. ಅವಾಗ ಇವನ್ನೆಲ್ಲ ಹುಡ್ಕೊಂತ ಹೋದಾಗ ಏನ್ ಅನಿಸ್ತ್ರಿ, ಒಂದೊಂದ್ ವಾರ ಹುಡುಕಿದ ಮೇಲೆ ಒಮ್ಮೆ ನಾ ರೈತರ ಕಡೆಯಿಂದ ನಮ್ಗೆ ಮಾಡಾತಿಲ್ಲ ತಂದು ಅವ್ರು ಕಂಪ್ಲೇಂಟ್ಸ್ ಕೊಡವ್ರಿ, ನಮ್ಗೆ ಎಡಿಯಲ್ಲಾರ ಕರೆಯವ್ರಿ, ಅವ್ರು ಬೈದ್ ಬಿಡವ್ರು. ಸೊ ಈಗ ಅದ್ ನೀವು ರಿಯಾಲಿಟಿ ಆರ್ ಏನ್ ಹೇಳಕ್ ಡಬ್ಲ್ಯೂ ಎಸ್ ಹೋದ್ರಿ. ನೀವು ಆರ್ ಡಬ್ಲ್ಯೂ ಎಸ್ ಎಕ್ಸಾಮ್ ಬರೆಯೋ ಮುಂದೆ ನೀವು ಲೈಸೆನ್ಸ್ ಸರ್ವೇಯರ್ ಆಗಿ ಇದ್ರೋ ಅಥವಾ ರಿಸೈನ್ ಮಾಡಿದ್ರು? PWD ಇದ್ದಾಗ ಲೈಸೆನ್ಸ್ ಸರ್ವೇರ್ ಆಗಿದ್ದೀನಿ ರೀ ಮೇಡಮ್. ಅವಾಗ PWD ಓಕೆ. ವರ್ಕ್ ಮಾಡ್ತೀನಿ, ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತೀನಿ, ಅವಾಗ ಲೈಸೆನ್ಸ್ ಸರ್ವೇರ್ ಇದ್ದೀನಿ ರೀ. ಅವಾಗ ಅದೇನು ಬರ್ಗ ಅಂದ್ರೆ ಏನ ಇಂಟರ್ವ್ಯೂ ಕ್ವಾಲಿಫೈ ಆದ್ನಿ, ಅವಾಗ ನನ್ಗೆ 22 ಫೆಬ್ರವರಿ ಆಗಿ ನೋಟಿಫಿಕೇಶನ್ ಆಯ್ತಲ್ರಿ. ಅವಾಗ ನಾ ಏನು ವಿಚಾರ ಮಾಡಿನಿ,
ಕೆಪಿಟಿ ಶೆಲ್ ಒಂದಾಗಿತ್ರಿ, ಕೆ ಆರ್ ಐಡಿಯಲ್ ಆಗಿತ್ತು, ಆಮೇಲೆ ಆರ್ ಡಬ್ಲ್ಯೂ ಎಸ್ ಆಗಿತ್ತು, ಮೂರು ಆಗಿದಾವು. ಇವು ಮೂರು ತರ ಒಂದ್ ಟಾರ್ಗೆಟ್ ಮಾಡೋನು ಈ ಸಾರಿ ಟೆಕ್ನಿಕಲ್. ಮತ್ ಯಾರನ್ನು ಕೇಳಬೇಡ, ಈ ಸಾರಿ ಏನೋ ಒಂದ್ ನೀವು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರಿ, 11,000 ಇಟ್ಕೊಂಡ್ ನಿಂಗೆ ಏನೋ ಇತ್ತಿರೋದ ಅರೌಂಡ್ ಮೂರುದಕ್ಕೂ ರಿಲೇಟ್ ಆಗುವಂಗ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರಿ, ಯಾರನ್ನು ಕೇಳೋದ್ಬೇಡ, ಬ್ಲೈಂಡ್ ಆಗಿ ತಗೊಂಡ್ಬಿಡೋಣ ಈ ಸಾರಿ ಕೋಚಿಂಗ್. ಅದನ್ನ ಎಷ್ಟ್ ನನಗೆ ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ, ಸುಮ್ನೆ ಕಮೆಂಟ್ ಮಾಡೋದ್ಬೇಡ. ಅವ್ರ ಎಫರ್ಟ್ ಅವ್ರ ಹಾಕಿ ಏನೋ ಒಂದು ಕೋಚಿಂಗ್ ಮಾಡ್ತಿರ್ತಾರ. ಆಮೇಲೆ ನಮ್ ಕರ್ನಾಟಕದಾಗ ನೋಡಿದ್ರ ಟೆಕ್ನಿಕಲಿಗೆ ಯಾರು ಎಫರ್ಟ್ ಹಾಕಿ ಯಾರು ಕೋಚಿಂಗ್ ಮಾಡೋದು ಬಹಳ ಕಡಿಮೆ ರೀ ಎಲ್ಲೇ ಒಂದೊಂದ್. ಆಮೇಲೆ ಹೋಗ್ಬೇಕಾದ್ರೆ ಔಟ್ ಆಫ್ ಸ್ಟೇಟ್ ಹೋಗಾಕ ಟೈಮ್ ಈಗ ಬೇರೆ ಕಡೆ ಹೋಗಿ 1 ವರ್ಷ ತೆಗೆದು ಆಮೇಲೆ ಬಂದು ಓದಕ್ ಕುಂದ್ರಕ್ ಆಗಂಗಿಲ್ಲ. ನಮ್ ಲಾಸ್ಟ್ ಮೂಮೆಂಟ್ ಗೆ ಬಂದಿದ್ದೀವಿ ನಾವ. ನಮ್ ಮನ್ಯಾಗ ಇನ್ನೊಂದ್ ಹೆಂಗಿತ್ರಿ, ಈ ಡಿ ಇದೊಂದ್ ಆರ್ ಡಬ್ಲ್ಯೂ ಎಸ್ ಮಾಡ್ತೀವಿ ಏನ್ ಮಾಡ್ತೀವಿ ಮಾಡು, ಲಾಸ್ಟ್ ಇದೊಂದ್ ಎಕ್ಸಾಮ್, ಇದು ಮುಗಿದ ನಂತರ ನೀ ಸೆಲೆಕ್ಟ್ ಆದ್ರೂ ಓಕೆ, ಸೆಲೆಕ್ಟ್ ಆಗಿಲ್ಲ ಕಂಪ್ನಿಗೆ ಹೋಗ್ಬೇಕು, ಈ ತರ ಕಮಿಟ್ಮೆಂಟ್ ಗೆ ಬಂದ್ಬಿಟ್ಟಿದ್ರಿ. ಆಮೇಲೆ ಸ್ವಲ್ಪ ನಿಮ್ದ ಕೋಚಿಂಗ್ ಮಾಡಿದ ಮೇಲೆ ಏನಾಯ್ತ್ರಿ, ನೋಟ್ಸ್ ಮಾಡ್ಕೊಂಡ್ರಿ ಎಲ್ಲ ಕುಂತ್ಕೊಂಡ್ರಿ ಪೂರ್ತಿ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ ಎಲ್ಲ ಏನ್ ಮಾಡ್ರಿ, ಒಂದ್ ಸೈಡ್ ಎಲ್ಲ ಮಾಡಿ ಇಟ್ಕೊಂಡು ಕಂಪ್ಲೀಟ್ಲಿ ಟೆಕ್ನಿಕಲ್ ಫೋಕಸ್ ಮಾಡ್ರಿ. ಅವಾಗ ಯಾವ್ದು ಓದ್ತಿರ್ಕಿಲ್ರಿ. ಅದ ಟೈಮ್ನಾಗ ಒಂದ್ ಡಿ ಗ್ರೂಪ್ ಇತ್ತು, ರೈಲ್ವೆ ಡಿ ಗ್ರೂಪ್ ರೀ, ಒಮ್ಮೆ ಇದು ಇತ್ರಿ, ಎರಡು ಇದ್ದು ರೀ. ರೈಲ್ವೆ ಡಿ ಗ್ರೂಪ್ ಹೆಂಗಿತ್ತಂದ್ರ 8,000 ಪೋಸ್ಟ್ ಇದ್ದು ರೀ ಕರ್ನಾಟಕಕ್ಕೆ. ಓಕೆ. ಅದು ಸಲುವಾಗಿ ನನಗೆ ಏನ್ ಕನ್ಫ್ಯೂಷನ್ ಇತ್ತು, ನಮ್ಮ ತಮ್ಮನ ಜೊತೆ ಡಿಸ್ಕಷನ್ ಮಾಡ್ತೀನಿ ನಾ ಯಾವಾಗೂ ಜಾಸ್ತಿ, ಅಂದ್ರೆ ನಂಗೆ ಸ್ವಲ್ಪ ಫೈನಾನ್ಸಿಯಲಿ ಸಪೋರ್ಟ್ ಅವ್ ಮಾಡ್ತಿದ್ರಿ ಯಾವಾಗ ಆಮೇಲೆ ನೀವು ಬೇಜಾರಾದ್ರು. ಕೇಳಿದಾಗ ಅವರಿಗೆ ನಾಲೆಜ್ ಅನ್ನೋ ಐತಿ ಈ ಫೀಲ್ಡ್ ದಾಗ, ಕಾಂಪಿಟೇಟಿವ್ ಹಾ, ಫೀಲ್ಡ್ ದಾಗ. ಕಾಂಪಿಟೇಟಿವ್ ದಾಗ ಓದಿ ಹೋಗಿದ್ರಲ್ಲೇ ಆನಂದ್ಲಿ ಅವ್ ಏನಂತಿದ್ದ, ಏನ ಬರ್ಲಿ ಎಷ್ಟ ಬರ್ಲಿ ದುಡ್ಡು ಹಾಕ್ತು ನಾನು, ಏನ ನೀ ಕುಂತು ಓದ್ತಿ ಹೌದಿಲ್ಲೋ ಓದ್, ನೀ ಕೆಲಸ ಮಾಡಕ್ ಉತ್ತಮ ಬಿಟ್ಟು ಅಂತ ಹೇಳಂಗ್ ತಗಿ. ಸರಿ. ಆಮೇಲೆ ಡಿ ಗ್ರೂಪ್ ಗೆ ಎಫರ್ಟ್ ಹಾಕ್ಬೇಕಾದ್ರೂ ಅಷ್ಟ ಹಾಕ್ಬೇಕು, ಆರ್ ಡಬ್ಲ್ಯೂ ಎಸ್ ಗೆ ಈಗ ಹಾಕ್ಬೇಕಾದ್ರೂ ಅಷ್ಟ ಹಾಕ್ಬೇಕ. ಯಾಕಂದ್ರೆ ಡಿ ಗ್ರೂಪ್ ಅಂದ್ರೆ ಹೆಂಗ ಇರ್ತೈತಿ ಮೇಡಮ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ದು, ಆಮೇಲೆ ನಾರ್ಮಲ್ ಎಲ್ಲ ಡಿಗ್ರಿ ಹುಡುಗರ ಜೊತೆ ಫೈಟ್ ಮಾಡ್ಬೇಕು ಅಲ್ಲಿ. ಸರಿ. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಹೆಂಗ ಅಂತಂದ್ರೆ, ಇದು ಓನ್ಲಿ ಸಿವಿಲ್ ಇಂಜಿನಿಯರ್ಸ್ ಬರೀತಾರೆ, ಸರಿ. ಎಷ್ಟು ಪೋಸ್ಟ್ ಕರ್ದಾರ ಅಷ್ಟಕ್ಕೆ ಅವ್ರ ಅಷ್ಟ ಫೈಟ್ ಮಾಡ್ತೀವಿ, ಅಂದಾಗ ಸಕ್ಸಸ್ ರೇಟ್ ಇಲ್ಲೇ ಜಾಸ್ತಿ ಇರ್ತೈತ್ರಿ. ಸರಿ. ಅದ್ ನಮ್ಗೆ ಅದನ್ನು ಸ್ವಲ್ಪ ಏನಂದವ, ಆದ್ರ ನಿಂದ್ ಎಯಿ ಆಗ್ಲಿ, ಆಗ್ಲಿಲ್ಲ ಅಂದ್ರೆ ಬೇಡ, ನೀ ಕಂಪ್ನಿಗೆ ಹೋಗ್ಬೇಕಾರೆ ನೀ ಡಿ ಗ್ರೂಪ್ ಹೋಗುದ್ ಬೇಡ, ನನಗೆ ಗೊತ್ತ ಡಿ ಗ್ರೂಪ್ ಅನುಭವ ಹೋಯ್ತು ಅಲ್ಲಿದ ಬೇಡ, ನೀನ ಓದಿ ಹೀಗೆ ತಂದ ಒಂದ್ ಸರಿ ನನಗೆ ಹೇಳ್ರಿ. ಆಮೇಲೆ ಅಂತ ನಾನು ಸ್ವಲ್ಪ ಅದ ಸರಿ ಅನಿಸ್ತಾರೆ ನನಗೂ, ಕೂತ್ ವಿಚಾರ ಮಾಡಿದಾಗ ಡಿ ಗ್ರೂಪ್ ಬಿಟ್ಟು ಓದೋದ್ರಿ, ಆಮೇಲೆ ಡೈರೆಕ್ಟ್ ಕೂತದ ಆರ್ ಡಬ್ಲ್ಯೂ ಸಿ ಎಯಿ ಕೂತ್ನ್ರಿ, ನೋಟ್ಸ್ ಎಲ್ಲ ಕರೆಕ್ಟ್ ಪ್ರಿಪೇರ್ ಮಾಡ್ಕೊಂಡಿನ್ರಿ. ಆಮೇಲೆ ಕೆ ಆರ್ ಐಡಿಯಲ್ ಕೆಪಿಟಿಸಿ ಎಲ್ಲ ಬರ್ದಿವಿ, ಬಟ್ ಟೆಕ್ನಿಕಲ್ ಜಾಸ್ತಿ ಇರ್ತಿತ್ರಲ್ಲಿ, ಟೂ ಹೌದು. ಹಂಡ್ರೆಡ್ ಟೆಕ್ನಿಕಲ್ 100 ಜಿ ಕೆ ಇರ್ತಿತ್ರಿ. ಅಂದ್ರೆ ಅದ್ ನಮ್ದು ಫೀಲ್ಡ್ ಅಷ್ಟು ನನಗೆ ಈಸಿ ಇಲ್ಲ, ಇದ ಡೂಯಬಲ್ ಅಲ್ಲ ಅಂತಂದ ನಾ ಒಂದು ನಂಗೆ ಆರ್ ಡಬ್ಲ್ಯೂ ಸಿ ಯಾಕಂದ್ರೆ ರೀ, ಇಲ್ಲಿ 300 ಅಂದ್ರೆ 100 ಕ್ವಶನ್ 300 ಮಾರ್ಕ್ಸ್ ರೀ, ಕರೆಕ್ಟ್. ಜಿ ಕೆನು 100 ಕ್ವಶನ್ 300 ಮಾರ್ಕ್ಸ್, ಹಿಂಗಿದ್ದಾಗ ನನಗೆ ಇದು ಈಸಿಲಿ ಅಪ್ರೋಚ್ ಮಾಡ್ಬೋದು. ಆಮೇಲೆ ಜಿ ಕೆದಾಗ ನಾ ಸ್ವಲ್ಪ ಸ್ಟ್ರಾಂಗ್ ಅನಿಸ್ತಿತ್ತು ನಂಗೆ, ಯಾವಾಗೂ ಎಕ್ಸಾಮ್ ಬರ್ದಾಗ ರೀ ಬಿಲೋ 60 ಯಾವಾಗೂ ಸ್ಕೋರ್ ಬರುದಿಲ್ಲ ರೀ ನಂದು, ಯಾವಾಗೂ ಓಕೆ. ಹಂಗ್ ಮಾಡ್ತಿದ್ನಿ. ಅದಕ್ಕಾಗಿ ನಾ ಕಾನ್ಫಿಡೆಂಟ್ ಆಗಿ ಆರ್ ಡಬ್ಲ್ಯೂ ಸಿ ಗೆ ಕುಂತ್ರಿ. ಆಮೇಲೆ ಇದೊಂದು ಆರ್ ಡಬ್ಲ್ಯೂ ಸಿ ಆಯ್ತು ರೀ. ಸೊ ನಿಮ್ಮ ಮನೆ ಒಳಗನ ಮೆಂಟರ್ ಗೈಡ್ ಇದ್ದಂಗ ಆತ್ ನಿಮ್ಗೆ ಹಂಗಂದ್ರ. ಸೊ ಹಾ ಅವ್ರ ನಿಮ್ಮ ಕಂಪ್ಲೀಟ್ಲಿ. ನಿಮ್ಮ ಬ್ರದರನ್ನ ನಿಮ್ಗೆ ಅದೇನಾಯ್ತು, ಸಪೋರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಏನಾಗ್ತೈತಿ ಮೇಡಮ್, ಹೊರಗಿನವ್ರು ಅವ್ರು ಇವ್ರು ಕೇಳ್ಕೋತಿರ್ತಿದ್ವಿ, ಅವರೆಲ್ಲ ಬರ್ತಾ ಬರ್ತಾ ರಿಲೇಷನ್ ಕಡಿಮೆ ಮಾಡ್ಕೋತ ಹೋಗ್ತಾರೆ, ನಾವು ಸಕ್ಸಸ್ ಆಗೋದಿಲ್ಲ ಅಂತೀವ್ರಲ್ಲ. ಆಮೇಲೆ ಏನಾಗತ್ತೆ, ಇವ್ ಬರೀ ಕೇಳ್ತಾನಪ್ಪ ಯಾವ್ದು ಪ್ರಾಕ್ಟಿಕಲಿ ಮಾಡಂಗಿಲ್ಲ, ಬಟ್ ನಾವ್ ಮಾಡ್ತಿರ್ತೀವಿ ಅದನ್ನ ನಮ್ಮ ಮನೆಯವ್ರಿಗೆ ಅಷ್ಟ ಗೊತ್ತಿರ್ತೈತೆ, ಎಫರ್ಟ್ ಹಾಕ್ತಿರ್ತೀವಿ. ಅದು ಕರೆಕ್ಟ್. ಹೊರಗಿನ ಏನಂತಾರು, ಇವ್ ಬರೀ ಮಾತಾಡ್ತಾನೋ, ಎಫರ್ಟ್ ಹಾಕೋದ್ ಕಡಿಮೆ ಹಿಂಗ ಮಾಡ್ಕೋತ ಹೋಗ್ತಾನ ಬಿಡಿ ಅಂತ ನನ್ಕೊಂಡ್ ಅವ್ರು ಬಿಟ್ಬಿಟ್ರಿ, ಅಂದ್ರ ಕಡಿಮೆ ಮಾಡ್ತಿದ್ರು. ಹಿಂಗಾಗಿ ನಮ್ ತಮ್ಮಣ್ಣ ನನಗ್ ಅವ್ನ ಜೊತೆನ ಮಾತಾಡೋದು ಏನ ಬೇಜಾರಿದ್ರು. ಆಮೇಲೆ ಯಾರ ರಿಲೇಷನ್ ದಾಗ ಏನ ಅಂದ್ರು ಮಾಡ್ರು ಅವ್ರ ಜೊತೆ ಮಾತಾಡೋದು ಬಗೆಹರಿಸೋದು ಎಲ್ಲ ಅವ್ ಮಾಡ್ಕೋತಿದ್ರು ಎಲ್ಲಾರೇ. ನೀವ್ ಓದ್ ಒಟ್ಟು ಓದಿ, ನೀವ್ ಓದ್ತೀನೋ ನಮ್ ಕಾನ್ಫಿಡೆನ್ಸ್ ಅಂದ್ರೆ ಅವ್ ಅಲ್ಲೇ ಹುಬ್ಳಿ ಧಾರವಾಡ ಡ್ಯೂಟಿ ಮಾಡ್ತಿದ್ರಿ. ನನ್ಗೊಂದ್ 15 ದಿನದಾಗ ಬಂದ್ ಬಂದ್ ಭೇಟಿಯಾಗಿ ಹೋಗ್ತಿದ್ದ, ಅವ್ ನೋಡ್ಕೊಂಡ್ ಓಕೆ. ಹೋಗ್ತಿದ್ ಸಿಚುವೇಶನ್, ನನಗ್ ಭೇಟಿಯಾಗ ಬಂದಂಗ್ ಬರ್ತಿದ್ರಿ, ಬಟ್ ಅಲ್ಲಿ ಎನ್ವಿರಾನ್ಮೆಂಟ್ ನೋಡ್ಕೊಂಡ್ ಹೋಗ್ತಿದ್ದ, ಓದ್ತಾನೋ ಓದುದಿಲ್ಲೋ ಯಾರ ಹಿಂಗ್ ಏನ್ ಪ್ರಾಬ್ಲಮ್ ಆಗಾಯ್ತು ಏನು ಅಂತಂದ್ರಿ. ಹಿಂಗಾಗಿ ನನ್ಗ ಅಂತ ಬರೀ ನನ್ಗೆ ಫೈನಾನ್ಸಿಯಲಿ ಆಕ್ಚುಲಿ ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿ, ಬಟ್ ನನ್ಗೆ ಹಂಗ್ ಬರ್ಡನ್ ಆಗೋ ಗೊತ್ತಿಲ್ಲ ರೀ ನಮ್ಮ ತಮ್ಮ ರಿಯಲಿ. ಓಕೆ ಓಕೆ. ಸೊ ಹಂಗಾದ್ರೆ ನೀವು ಗ್ರೇಟ್ಫುಲ್ ಅದೊಂದು ಇರ್ತೀರಿ ಲೈಫ್ ಟೈಮ್ ಅವರಿಗೆ. 100% ಮೇಡಮ್, ಅದ್ರಾಗೆ ನೋ ಡೌಟ್ ರೀ. ಸೊ ಈಗ ನಿಮಗೆ ನೀವು ಎಲ್ಲ PWD ಹಿಂಗೆಲ್ಲ ಫೇಲ್ಯೂರ್ಸ್ ಆದ್ರೂ ಮತ್ತೆ ನೀವು ನಾ ಹಾ ಸ್ಯಾಂಡ್ ಪಾಯಿಂಟ್ ಕೋಚಿಂಗ್ ಜಾಯಿನ್ ಆಗ್ತಾನು ಹಿಂಗ್ ಫೀಸ್ ಕೊಡ್ತೀನಿ ಅಂದ ಕೂಡಲೇ ಒಪ್ಕೊಂಡ್ರೆ ಸಡನ್ ಆಗಿ ಅಥವಾ ನಿಮಗದ ಧೈರ್ಯ ಬಂತು ಒಮ್ಮೆ? ಇಲ್ರಿ, ಅಂದ್ರ ನಮ್ ತಮ್ಮಗ್ ಹೇಳಿ ನಾನು ಕನ್ವಿನ್ಸ್ ಮಾಡಿದ್ರ ಅವಂಗ ಹಿಂಗ ಐತಿ ಇದೊಂದ, ನಂಗ ಹೈದರಾಬಾದ್ ಅಲ್ಲಿ ಎಲ್ಲ ಹೋಗಕ್ ಆಗೋಲ್ಲ, ಅಂದ್ರ ಒಂದ್ ಅರೌಂಡ್ 60,000 ಏನ್ 1 ಲಾಕ್ ಐತೋ ಗೊತ್ತಿಲ್ಲ ರೀ ನನ್ಗ ಅಲ್ಲಿ ಫೀಸ್, ಒಟ್ 50,000 ಪ್ಲಸ್ ಅಂತೂ ಇರ್ಬೋದು ಮೇ ಬಿ. ಅಲ್ಲಿ ಅಷ್ಟೊಂದ್ ಕೊಟ್ಟು ನನಗ ಅಲ್ಲಿ ತಗೊಂಡ್ ಬರ್ಬೇಕಂದ್ರೆ ಒಂದ್ ಅರೌಂಡ್ ಒಂದ್ 1.5 ಲಕ್ಷ 2 ಲಕ್ಷ ಹೋಗ್ತೈತಿ ನಂದು ಈಗ. ಮತ್ ಹಾಕಿದ್ರು ನಾನು ಇಲ್ಲಿ ಸ್ಟೇಟ್ ಎಕ್ಸಾಮ್ಗೂ ಫೋಕಸ್ ಮಾಡಕ್ ಆಗೋದಿಲ್ಲ ನನಗ, ಅಲ್ಲೇ ಹೋಗ್ತೇನಲ್ಲ ಹಿಂಗ್ ಜಿ ಕೆ ಓದಕ್ಕೂ ಆಗೋದಿಲ್ಲ, ಕಂಪ್ಲೀಟ್ಲಿ ಅದನ್ನೇ ಮಾಡ್ತಿರ್ತೀರಿ. ಇಲ್ಲಿದ್ರೆ ಹೆಂಗ್ರಿ, ರೆಕಾರ್ಡೆಡ್ ಕ್ಲಾಸಸ್ ಇವು. ನನ್ಗ ಟೆಕ್ನಿಕಲ್ ಮಾಡ್ಬೇಕ ಅನಿಸಿದಾಗ ನಾ ಓಪನ್ ಮಾಡ್ತೀನಿ ನಾ ಟೆಕ್ನಿಕಲ್, ಕರೆಕ್ಟ್. ಯಾವಾಗ ಓದ್ಬೇಕು ಅನಿಸ್ತೈತಲ್ರಿ ಅವಾಗ ನಾ ಜಿ ಕೆ ಓದ್ಕೋತ್ಕೊಂತಾನ.
ಸ್ವಲ್ಪ ಪ್ರಿಪ್ರೇಷನ್ ಅನ್ಸಿತ್ತು, ಅವಾಗ ಏನ್ ಮಾಡ್ತೀನಿ ಟೆಕ್ನಿಕಲ್ ತಗೊಂಡ್ಕೊಂತೀನಿ ನಾನು. ಆಮೇಲೆ ಆಫ್ಟರ್ನೂನ್ ಏನ್ ಮಾಡ್ತೀನಿ ಜಿ ಕೆ ಓದ್ತೀನಿ ಜಾಸ್ತಿ. ಜಿ ಕೆ ಓದಿದ್ದಿತ್ರಿ ಸ್ವಲ್ಪ ಟಚ್ ರಿವಿಷನ್. ಇಡೋದು ಕಂಟಿನ್ಯೂ. ಹಾ ರೀ, ಈಗ ನನಗೆ ಆತರ ಪ್ಲಾನ್ ಸ್ಟೂಡೆಂಟ್ಸ್ ನನಗೆ ಸ್ಟೂಡೆಂಟ್ಸ್ ಅದೇ ಕೇಳ್ತಾರೆ ಆಕ್ಚುಲಿ, ಲೈಕ್ ಟೆಕ್ನಿಕಲು ಜಿ ಎಸ್ ಯಾವ ಟೈಪ್ ನಾವು ಬ್ಯಾಲೆನ್ಸ್ ಮಾಡಬೇಕು ಅದು ಕೇಳ್ತಾರೆ. ಸೊ ನಾನು ಅವರಿಗೆ ಅದನ್ನ ಹೇಳ್ತೀನಿ, ನೀವು ಫ್ರೆಶ್ ಜಿ ಎಸ್ ಓದ್ತೇನಂದ್ರೆ ಈಗ ಸೊ ಎರಡು ಹಾಫ್ ಆ್ಯಂಡ್ ಹಾಫ್ ಡೇ ನೀವು ಕಾನ್ಸಂಟ್ರೇಷನ್ ಕೊಡೋದು. ಇಲ್ಲ ಹೌದು. ನಾನು ಜಿ ಎಸ್ ಆಲ್ರೆಡಿ ಓದೇನಂದ್ರೆ ನೀವು ಜಿ ಎಸ್ ಕಮ್ಮಿ ಓದ್ರಿ, ಲೈಕ್ 2/3 ಟೈಮ್ ಒನ್ ಡೇ ಒಳಗೆ ಟೆಕ್ನಿಕಲಿ ಕೊಡ್ರಿ, 1/3 ಟೈಮ್ ಜಿ ಎಸ್ ಕೊಡ್ರಿ. ಆಮೇಲೆ ಎಸ್ ಇನ್ನೊಂದು ಸರ್. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಈಗ ನೀವು ಟೆಕ್ನಿಕಲ್ ಒಂದು ಸಬ್ಜೆಕ್ಟ್ ಓದಿದ್ರಿ ಲೈಕ್ ಅಸ್ಯೂಮ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್, ಸೊ ಅವರು 10 ಕ್ವೆಶನ್ಸ್ ಕೇಳಿದ್ರೆ ಎಕ್ಸಾಮ್ ಒಳಗೆ ನೀವು 7 ಆದರೂ 100% ಆನ್ಸರ್ ಮಾಡೇ ಮಾಡ್ತೀರಿ. ಬಟ್ ಜಿ ಎಸ್ ಒಳಗೆ ಏನಿರ್ತೈತಿ, ನೀವು 7 ಆನ್ಸರ್ ಮಾಡ್ಬೇಕಂದ್ರೆ ಇದಕ್ಕಿಂತ ಹೆಚ್ಚು ಓದಿರ್ಬೇಕಲ್ಲಿ, ಯಾಕಂದ್ರೆ ಅದು ಎಫರ್ಟ್ ಸಿಲೆಬಸ್ ಡಿಫೈನ್ಡ್ ಇರುವುದಿಲ್ಲ. ಸ್ವಲ್ಪ ಟೆಕ್ನಿಕಲ್ ನಮ್ಮ ಕೈ ಒಳಗೆ ಇರ್ತೈತಿ. ಜಿ ಎಸ್ ಏನಿರ್ತೈತಿ, ನೀವು ಎಷ್ಟು ಓದಿದ್ರು ಸ್ವಲ್ಪ ನಾವು ದೇವ್ರ ಮೇಲೆ ಬಿಡಬೇಕಾಗ್ತೈತಿ ಜಿ ಎಸ್ ಒಳಗೆ. ಸೊ ಹೌದು. ಅದಕ್ಕೆ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಅದಕ್ಕೆ ನಾನು ನಿಮ್ಗೆ ಗೊತ್ತಿರುವಂಗೆ ಲೈಕ್ ಸ್ಟ್ರಾಟಜಿನೂ ಡಿಸ್ಕಷನ್ ಮಾಡ್ತೇನೆ ನಾನು, ಅವ್ರಿಗೊಂದು ಎಸ್ ಸರ್. ಗೈಡೆನ್ಸ್ ಸಿಗ್ತೈತಿ. ಮೋಸ್ಟ್ಲಿ ನಿಮ್ಮ ಎಸ್ ಟೈಮ್ದಾಗ ಸರ್. ನಾನು ಸ್ಟ್ರಾಟಜಿ ಡಿಸ್ಕಷನ್ ಮಾಡಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಟೆಂಡ್ ಆಗಿದ್ದೆ ಮೇಡಮ್. ನೀವು PWD ಇದನ್ನ ಮಾಡಿದ್ರಿ ನೋಡಿ, ನಮ್ಮ ಇಂಟರ್ವ್ಯೂ. ಇಂಟರ್ವ್ಯೂದಾಗ ಆ ಟೈಮ್ನಾಗ ನಾನು ಅಟೆಂಡ್ ಮಾಡಿನಿ ಒಂದು 3 ಡೇಸ್ ಇದು ಮಾಡಿದ್ರಲ್ಲ. ಅವಾಗೂ ಸರ್ ಒಳ್ಳೆ ತರ ನಮ್ಗೆ ಹೆಂಗ ಆಕಿತ್ತು, ಅವರು ಪ್ಲಸ್ ಏನೇನು ಚೆನ್ನಾಗಿರೋ ಏನೇನೋ ಒಂದು ಹೇಳ್ತಿದ್ರು ಸರ್, ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರಲ್ರಿ ಅವ್ರು. ನಾನು ಇಂಟರ್ವ್ಯೂಗೆ ಏನ್ ಹೇಳ್ತೀವಿ ಅನ್ನೋಕಿತನೋ ಅವ್ರದೊಂದು ಲೈಫ್ ಇದನ್ನ ನಮ್ಗೆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ಲಸ್ ಆಗ್ತಿದ್ರು ಅವ್ರು. ನಮ್ದು ಮೈಂಡ್ ಸೆಟ್ ಅದ ಇರ್ಬೇಕು. ಈಗ ನಾವು ಒಂದು 30 ಹಾ ಮಿನಿಟ್ಸ್ ನಾನು ಒಂದು ವಿಡಿಯೋ ನೋಡಕತ್ತೀನಿ, ಒಂದು ಬುಕ್ ಓದಾಕತ್ತೀನಿ, ಒಂದು ನೋಟ್ಸ್ ಓದಾಕತ್ತೀನಿ ಅಂದ್ರೆ ಆ 30 ಮಿನಿಟ್ಸ್ ಹೌದು ಒಳಗೆ ನಿಮಗೆ ಒಂದು ವರ್ಡ್ ಲರ್ನಿಂಗ್ ಇದ್ರೂ ಸ್ಯಾಟಿಸ್ಫೈಡ್ ಫೀಲ್ ಬರ್ಬೇಕು ನಮಗೆ. ಹೌದ್ರಿ ಹೌದ್ರಿ. ಇಲ್ಲಾಂದ್ರೆ ಇದ್ರಾಗ ಏನೈತಿ ಅದ್ರಾಗ ಏನೈತಿ, ಲೈಕ್ ಎವ್ರಿಥಿಂಗ್ ಒಳಗೆ ನಾವು ಪಾಸಿಟಿವಿಟಿ, ಯಾಕಂದ್ರೆ ಈಗ ನಮ್ಮ ನಮ್ಮ ಲೈಫ್ದಾಗೂ ನೆಗೆಟಿವಿಟಿ ಬಹಳ ಬಂದಿರತೈತಿ. ಸೊ ಪ್ರತಿಯೊಬ್ಬರದ್ದು ಹೌದ್ರಿ. ಲೈಫ್ ಒಳಗೆ ನೆಗೆಟಿವಿಟಿ, ಯಾರು ಸಕ್ಸಸ್ಫುಲ್ ಡೇ 1ದಾಗ ಆಗಿರೋದಿಲ್ಲ ಅಥವಾ ಆರಾಮಾಗಿ ಕೂತು ಯಾರು ಆಗಿರೋದಿಲ್ಲ. ಆಗಿಲ್ರಿ ಆಗಿಲ್ರಿ ಮೇಡಮ್, ಬಹಳ ಯಾರಿಗೂ ಎಫರ್ಟ್ಸ್, ಆಗಿಲ್ಲ. ಹಾಂ ಬಹಳ ಎಫರ್ಟ್ಸ್ ಮಾಡಿ ಮಾಡಿನ ಒಂದು ಲೆವೆಲ್ ರೀಚ್ ಮಾಡ್ತಾರೋ ಯಾರಿದ್ರು. ಸೊ ಈಗ ನಿಮ್ದು ಈಗ ನೀವ್ ಹೆಂಗ ಆಪ್ಟಿಮಿಸ್ಟಿಕ್ ಇರ್ತಿದ್ರಿ, ನಾನು ಆಗಳೇನೆ ಕೇಳಿದ್ದೀನಿ ನಿಮಗೆ ಅದು ಕ್ವಶನ್, ಡೌನ್ ಫೀಲ್ ಆಗ್ತೈತಿ ಓದ್ತಿರ್ತೀರಿ, ಹೌದು ಸೊ ಒಂದು ಅರ್ಧ ಹೌದು ತಾಸು ಓದ್ತೀರಿ ಮತ್ತೆ ಮೈಂಡ್ ಹೌದು. ಎಲ್ಲೂ ಹೋಗ್ತೈತಿ. ಸೊ ನಿಮಗತ್ತಲ್ಲ ಹಾಂ, ಪ್ರತಿಯೊಬ್ಬರಿಗೂ, ಈಗ ನನಗೂ ಎಲ್ಲ ಹೋಗ್ತೈತಿ. ಕಾಂಪಿಟೇಟಿವ್ ಓದೋ ಹುಡುಗರು ಪ್ರತಿಯೊಬ್ಬರಿಗೂ 1 ವರ್ಷ 2 ವರ್ಷ ಸ್ಟಾರ್ಟಿಂಗ್ ಇರ್ತಾರಲ್ರಿ, ಅವ್ರಿಗೇನ್ ಅನ್ಸಂಗಿಲ್ರಿ. ಇದು ಹಾಂ 3 ಇಯರ್ ಆಯ್ತು ಅನ್ಕೋರಿ ನೀವು ಮೇಡಮ್ರಿ, ಅವಾಗ ಏನ್ ಆಗ್ತೈತ್ರಿ, ಆಟೋಮೆಟಿಕಲಿ ಅದ ಕ್ರಿಯೇಟ್ ಆಗತ್ತೈತಿ. ಏನಂದ್ರ ಜಾಬ್ ಸೆಕ್ಯೂರ್ ಏನು ಏನು ಮಾಡ್ತಿರ್ದಲ್ರಿ, ಈ ಕೆಲಸ ಮಾಡ್ಕೊತ್ ಮಾಡ್ತಿರ್ತಾರಲ್ರಿ, ಅವ್ರಿಗೆ ಆಲ್ಮೋಸ್ಟ್ ಆ ತರ ಏನ್ ಫೀಲ್ ಆಗೋದಿಲ್ರಿ ಅವ್ರು. ಯಾಕಂದ್ರ ಕರೆಕ್ಟ್ ಸ್ಯಾಲ್ರಿನು ಬರ್ತಿರ್ತೈತಿ, ಅವ್ರು ವರ್ಕು ಮಾಡ್ತಿರ್ತಾರ್ರಿ. ಇವ್ರೇನ್ ಪ್ಯೂರ್ಲಿ ಓದಾಕ್ ಕೂತಿರ್ತಾರಲ್ರಿ, ಇವ್ರದ್ ಹೆಂಗ ಇರ್ತೈತ್ರಿ, ಈ ಕಡೆ ಸ್ಯಾಲ್ರಿನೂ ಬರ್ತಿರ್ದಲ್ರಿ, ಈ ಕಡೆ ಒಂದ್ ಮಂತಿಂದ ಅಮೌಂಟ್ ಹೆಂಗ್ ಅಡ್ಜಸ್ಟ್ ಮಾಡ್ಬೇಕ್ ನಾನು ಯಾರಿಗೆ ಅಂದ್ರ. ಬಾಳ ಕಷ್ಟದ ಹುಡುಗರು ಇರ್ತಾರ, ನಾವ್ ನೋಡ್ತಿರ್ತೀವ್ರಿ. ನನ್ಗಂದ್ರ ಯಾವ್ದು ತಮ್ಮ ಇಲ್ಲ ರೀ ಜಾಬ್ನಾಗ ನಮಗೂ ಹೋಗ್ಲಿ ನಾನು ಆಗೋದು. ಸೆಕ್ಯೂರ್. ನನ್ ಗೊತ್ತಿದ್ದ ಹುಡುಗರು ಎಷ್ಟೋ ಹುಡುಗರು ಅವ್ರು ಇದೊಂದು ಎಕ್ಸಾಮ್ ಕೊಟ್ ಮನೆಗೆ ಹೋಗ್ ಅಂದ್ ಮನ್ಯಾಗ ಎಷ್ಟ್ ರಿಕ್ವೆಸ್ಟ್ ಮಾಡ್ತಿರ್ತಾರ್ರಿ. ಆಮೇಲೆ ಅವರು ಮನ್ಯಾನ ಅವ್ರು ಕೊಡಬಾರ್ದಂತಲ್ರಿ, ಅವ್ರು ಕೊಡಲ್ದಷ್ಟ ಪರಿಸ್ಥಿತಿ ಕೆಟ್ಟ ಇರ್ತೈತ್ರಿ. ಕರೆಕ್ಟ್. ಹಾಂ ಒಂದು ಹೌದು ಹುಡುಗ ಒಂದ್ ಕರೆಕ್ಟ್. ನಾಷ್ಟಾ ಮಾಡ್ತಾರ, ಒಂದ ಟೈಮ್ ಊಟ ಮಾಡಿ, ಹಿಂಗೆಲ್ಲ ದಿವ್ಸಗೊಂದ್ ತೆಗಿತಿರ್ತಾರ್ರಿ ಧಾರವಾಡದಾಗ ನೋಡ್ಬೇಕ್ರಿ ಮೇಡಮ್. ನೀವು ಒಂದೊಂದ್ ಕರೆಕ್ಟ್. ಬಹಳ ಅಂದ್ರೆ ಜಿ ಕೆ ಓದ್ತಿರ್ತಾರಲ್ರಿ, ಇವು ಪೊಲೀಸ್ ಎಕ್ಸಾಮ್ ಯಾವಾಗೋ ಒಂದ್ ಕರೀತಾರ್ರಿ, ಯಾವಾಗೋ ಎಕ್ಸಾಮ್ ಹಾಂ ಮಾಡ್ತಾರ್ರಿ. ಮಾಡಿದಾಗ ಸ್ವಲ್ಪ ಏನೋ ಫಿಸಿಕಲ್ ದಾಗ ಏನೋ ಫೇಲ್ ಆದ್ರಿ ಪಾಪ, ಹಿಂಗಾದಾಗ ಕಂಪ್ಲೀಟ್ ಮತ್ತ ಜೀರೋದಿಂದ ಸ್ಟಾರ್ಟ್ ಮಾಡ್ಬೇಕು. ಕರೆಕ್ಟ್. ಅದನ್ನೆಲ್ಲ ನೋಡಿದ್ನಂದ್ರ ನಮ್ ಟೆಕ್ನಿಕಲ್ ಹುಡುಗರು ಎಷ್ಟ್ ಲಕ್ಕಿ ಅಂದ್ರೆ ಮೇಡಮ್, ನಾವು ಓನ್ಲಿ ಬರೆಯೋದ ಸಿವಿಲ್ ಇಂಜಿನಿಯರ್ಸ್. ನಾವು ಸಿವಿಲ್ ಇಂಜಿನಿಯರಿಂಗ್ ಕಾಂಪಿಟೇಷನ್ ಕೊಟ್ಟ ಸಿವಿಲ್ ಇಂಜಿನಿಯರಿಂಗ್ ಹುಡುಗರ ಜೊತೆ ಅಷ್ಟ ಫೈಟ್ ಮಾಡ್ಬೇಕು, ಬಿಟ್ರೆ ಕರೆಕ್ಟ್. ಯಾರಿಗೂ ಫೈಟ್ ಮಾಡಂಗಿಲ್ರಿ. ಅದ ಈಗ PSI ಕರೆದ್ರ ಅನ್ಕೋರಿ, ಇಲ್ಲ ಒಂದು SDFD ಕರೆದ್ರ ಅನ್ಕೋರಿ ನೀವು, ಅಲ್ಲಿ ಇವತ್ತು ಸಿವಿಲ್ ಇಂಜಿನಿಯರಿಂಗ್ ಓದ್ದವ್ ಹಾಕ್ತಾನ್ರಿ, ಮೆಕ್ಯಾನಿಕಲ್ ಇಂಜಿನಿಯರ್ ಓದ್ದವ್ ಕರೆಕ್ಟ್. ಹಾಕ್ತಾನ್ರಿ, ಎನಿ ಅದು ಡಿಗ್ರಿ ನಾರ್ಮಲ್ BA BSc ಅವ್ರಂತೂ ಇದ್ದೇ ಇರ್ತಾರ ಪಾಪ. ಅವ್ರಿಗೆಲ್ಲ ನೋಡಿದ್ರ ಅವ್ರ ಹುಡುಗರು ಅಂತಿದ್ರು, ಎಷ್ಟು ನಿಮ್ಗೆ ಕಾಲ್ ಫಾರ್ಮ್ ಎಷ್ಟ್ ಆಗತ್ತೆ ಅವ್ರು ಸರ್. ನೋಡ್ರಿ ಮೇಡಮ್, ನೀವು 2021 ದಿಂದ ಆಲ್ಮೋಸ್ಟ್ ರೀ ವರ್ಷ ನಮ್ಗೆ ಒಂದು 2-3 ರಿಕ್ರೂಟ್ಮೆಂಟ್ ಆಗತ್ತವಣ್ಣ ರೀ, ಕಂಟಿನ್ಯೂ ಅದಾವ. ಈಗಂತೂ 2019 ಗಿಂತ ಆಕ್ಚುಲಿ ಕಂಟಿನ್ಯೂಸ್ ಅದ ಅದಾವ ರೀ, ಒಂದಿಲ್ಲ ಒಂದು ಹೌದ್ರಿ ಹೌದ್ರಿ ನೋಟಿಫಿಕೇಶನ್ಸ್ ಅದ ಹೌದ್ರಿ. ಅದಾವು. ಸೊ ಇದ ನಿಮ್ದು ಎಕ್ಸ್ಪ್ಲನೇಷನ್ ಮ್ಯಾಗ ಮಾರುತಿ, ನಾನು ಏನು ಕ್ವಶನ್ ಕೇಳ್ಬೇಕಂತೇನಂದ್ರ, ಈ KSದ್ದು ನೋಟಿಫಿಕೇಶನ್ ಬಂದೈತಿ. ಸೊ ಎಸ್ ಎಕ್ಸಾಮ್ ಮೇ ಒಳಗೆ ಎಕ್ಸಾಮ್ ಐತಿ, 2024 ಸರ್. ಮೇ ಒಳಗೆ KS ಎಕ್ಸಾಮು. ನಮ್ದು ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸು ಆಗಸ್ಟ್ ಸೆಪ್ಟೆಂಬರ್. ಸೊ ಮೇ ಇದ್ರ ಮೇ ಪೋರ್ಟ್ಫೋನ್ ಆಗಿ ಇದು ಜುಲೈ ಮಾಡಿದ್ರಲ್ಲ, ಹಾ ಜುಲೈ ಮೇಡಮ್, ಸೊ ಜುಲೈ ಜುಲೈ ಮಾಡಿದ್ರು ಮೇ. ಸೆವೆಂತ್ ಹಾ ಮೇ ಇತ್ತು, ಪೋಸ್ಟ್ಪೋನ್ ಮಾಡಿ ಜುಲೈ ಮಾಡಿದ್ರು KS ದ್ದು. ಆಮೇಲೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸು ಆಗಸ್ಟ್ ಸೆಪ್ಟೆಂಬರ್. ಸೊ ಈಗ ಎಸ್ ಸರ್. ಸ್ಟೂಡೆಂಟ್ಸು ಅದ ಕನ್ಫ್ಯೂಸ್ಡ್ ಸ್ಟೇಟ್ ಒಳಗದಾರು,
ಲೈಕ್ ನಾವು ಕೆ ಎ ಎಸ್ ಓದಬೇಕು, ಸಿವಿಲ್ ಇಂಜಿನಿಯರಿಂಗ್ ಕಾನ್ಸಂಟ್ರೇಷನ್ ಕೊಡಬೇಕಂತ. ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ ಅದಕ್ಕೆ? ನಾಂದ್ರ ನನ್ಗ ಅನಿಸ್ತೈತ್ರಿ, ಯಾಕಂದ್ರ ಫೇಲ್ಯೂರ್ ಜಾಸ್ತಿ ಹೆಂಗಂದ್ರ ಎರಡ್ ಮೂರ್ ಎಕ್ಸಾಮ್ ಹಿಡಿದಾಗ 100% ಫೇಲ್ಯೂರ್ ಜಾಸ್ತಿ ಇರ್ತೈತಿ. ಅಂದ್ರ ಒಂದಕ್ಕೂ 100% ಕೊಡಕ್ ಆಗಂಗಿಲ್ಲ. ನಮ್ದ ಹೆಂಗಂದ್ರ ಎಬಿಲಿಟಿ ಹೆಂಗಿರ್ತೈತ್ರಿ, ನಾವ್ 100% ಕೊಡೋದು ಒಂದ್ ಕಡೆನ ಸಾಧ್ಯ ಇರ್ತೈತ್ರಿ, ಇನ್ನೊಂದ್ ಕಡೆ 50-50 ಕೊಟ್ಟಿವಿ ಅಂದ್ರೆ ಏನಾಗತ್ತ್ರಿ, ರಿಸಲ್ಟ್ 50-50 ಆಕೈತಿ. ಇಲ್ಲೂ ಪ್ರಾಬಿಲಿಟಿ ಬರ್ಬೋದು ಬರಕಿಲ್ಲ, ಇಲ್ಲೂ ಬರ್ಬೋದು ಬರಕಿಲ್ಲ. ನಾನ್ ಫೇಲ್ಯೂರ್ ಆದದ್ದು ಮೇನ್ ಎಕ್ಸಾಂಪಲ್ ಅಂದ್ರೆ ಇದಕ್ಕ ಮೇಡಮ್, ನಾನು 3 ಇಯರ್ಸ್ 4 ಇಯರ್ಸ್ ತಗೋಬೇಕಂದ್ರ ರೀ, ನಾ ಏನ್ ಮಾಡ್ತಿದ್ರಿ, ಈ ಒಂದು 15 ದಿನಕ್ಕೆ ಒಂದ್ ಎಸ್ ಡಿ ಎಫ್ ಡಿ ಅವರೇ ಬರ್ತಿದ್ದವ್ರೆ ಅದಕ್ಕೆ ಫೋಕಸ್ ಮಾಡೋದು. ಆಮೇಲೆ ಏನ್ ಮಾಡ್ತಿದ್ವಿ, ಸಿ ಜಿ ಎಲ್ ಬರ್ತಿದ್ವಿ, ಆಮೇಲೆ ಎಸ್ ಎಸ್ ಸಿ ಜೆ ಇ ಎಸ್ ಎಸ್ ಸಿ ಜೆ ಬರ್ತಿತ್ತು, ಇರ್ ಬರುದು. ಆರ್ ಆರ್ ಬಿ ಜೆ ಇ ಬರ್ತಿತ್ರಿ ಒಂದ್ ಟೈಮ್ ಬಂದ್ ಹೋತ್ರಿ. ಆಮೇಲೆ ಎ ಎಲ್ ಪಿ ಬಂದಿತ್ರಿ ಅವಾಗ, ಹಿಂಗ ಎನ್ ಟಿ ಪಿ ಸಿ ಅಂತ ಬಂದಿತ್ತು. ಹಿಂಗ ಎಕ್ಸಾಮ್ ಬಂದಾಗ ಏನ್ ಮಾಡ್ತೀನಿ ನಾನು, ಫೋಕಸ್ 100% ಕೊಡಂಗಿಲ್ರಿ ಅದಕ್ಕ. ಅದ್ ಬಂತ ಎಕ್ಸಾಮ್ಗೆ, ಅದಕ್ಕೊಂದ್ ತಿಂಗಳ 15 ದಿನ ಏನೋ ಪಿರಿಯಡ್ ಇರ್ತದ, ಅದನ್ನ ಓದ್ ಬಿಡೋದ್ರಿ. ಅವಾಗ ಏನ್ ಅನಿಸ್ತಿತ್ತು, ನಿಯರ್ ಅದನ್ನ ಅನಿಸ್ತಿತ್ರಿ, ಒಂದ್ 5-10 ಮಾರ್ಕ್ಸ್ ಡಿಫ್ರೆನ್ಸ್. 5-10 ಮಾರ್ಕ್ಸ್ ಅಂದ್ರೆ ಅದು ಹೆವಿ ಕಾಂಪಿಟೇಷನ್ ಅನ್ನ ರೀ. ಹೆವಿ ಕಾಂಪಿಟೇಷನ್, ಕರೆಕ್ಟ್. ಬಟ್ ಟೆಕ್ನಿಕಲ್ ಸೈಡ್ ಅದ ಹಂಗಲ್ರಿ, ಒಂದ್ 5 ಮಾರ್ಕ್ಸ್ ಇದ್ರು ಅರೌಂಡ್ ಏರಿ ಒಂದ್ 10-20 ಜನ ಏನೋ ಇರ್ಬೋದು. ಅಲ್ಲಿ ಆದ್ರೆ ಒಂದ್ 100, 200, 1000 ಜನಗಂಟ್ಲೆ ಇರ್ತಾರೆ ಒಂದ್ 5 ಮಾರ್ಕ್ಸ್ ಅದು ಡಿಫ್ರೆನ್ಸ್ ಅದಾಗ. ಅದಕ್ಕೆ ನಮ್ಗೆ ಏನ್ ಅನಿಸ್ತೈತ್ರಿ, ಏ ಇಲ್ಲ ನಾ ಅದ್ನು ಮಾಡ್ಬೋದು, ಇದ್ದು ಮಾಡ್ಬೋದು ಅಂತ ಏನ್ ಅಂತಾರಲ್ರಿ, ಅದು ಸರಿ ಅಲ್ಲ. ಯಾಕಂದ್ರ ಒಂದ ಚೂಸ್ ಮಾಡೋದು ಬೆಟರ್ ನೋಡ್ರಿ, ಎರಡು ಈಗ ವ್ಯಾಲ್ಯೂಬಲ್. ಅಂದ್ರೆ ಈಗ ನಮ್ದು ಏನ ತಗೋರಿ, ಬಿ ಬಿ ಎಂ ಪಿ ಎ ಐತಲ್ರಿ ಈಗ, ಆಮೇಲೆ ಅವು ಎರಡು ಮೂರು ಕೂಡಿಸಿ ಒಂದ ನೋಟಿಫಿಕೇಶನ್ ಮಾಡಿ ಮಾಡತ್ತಾರೆ. ಇವ್ರಿಗೊಂದ್ ಗೋಲ್ಡನ್ ಅಪರ್ಚುನಿಟಿ ಇದೆ ಆಕ್ಚುಲಿ ರೀ. ಕರೆಕ್ಟ್. ಒಂದ್ ಸಾರಿ ಇವ್ರು ಜಿ ಕೆ 100% ಪ್ರಿಪೇರ್ ಆಗಿ ಎಫರ್ಟ್ ಹಾಕಿ ಕೊಟ್ರ ಅಂದ್ರ, ಜಿ ಕೆ ಫಸ್ಟ್ ಚಲೋ ಆಯ್ತಂದ್ರ ಬೆಸ್ಟ್ ಮುಗಿತ್ರಿ. ಆಮೇಲೆ ಏನ್ ಫೋಕಸ್ ಮಾಡೋದು ಬರೀ ಕಲಿಗ್ರಿ ಅವ್ರು. ಸ್ಟೂಡೆಂಟ್ ಕಾಲ್ ಮಾಡಿದಾಗ ಅದ ಅಂದ್ರೆ ಅವರು ಡಿಪ್ಲೊಮಾನು ಆಗೈತಿ, ಬಿ ಇ ಸಿವಿಲ್ನು ಅದು ಆಗೈತಿ. ಸೊ ಅದಕ್ಕೆ ಅವರು ನಾ ಜೆ ಇನು ಮಾಡ್ತು, ಏನು ಮಾಡ್ತು, ಎ ಡಿ ಎಲ್ಲಾರು ಮಾಡ್ತು ಅಂತಂದ್ರು. ಸೊ ನಾನು ಅದನ್ನ ಎಟ್ ಎ ಟೈಮ್ ಹಿಂಗ್ ಎಲ್ಲ ಮಾಡಬೇಡ್ರಿ, ನೀವು ಹೇಳೋದು ಈಸಿ, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ನಾಟ್ ರೋಬೋಟ್ಸ್ ಆರ್ ಮಷಿನ್ಸ್. ಸೊ ಒಂದೋ ಹೌದು ಸ್ಟೇಜ್ ವೈಸ್ ನೀವು ಯಾವಾಗ ಈ ಟೈಪ್ ಮಾಡ್ಬೇಕಂದ್ರೆ ಜನರಲ್ ಸ್ಟಡೀಸ್ ಇದ್ದು ನಿಮಗೆ ಫುಲ್ ಕಾನ್ಫಿಡೆನ್ಸ್ ಇರಬೇಕು. ಸೊ ಅವಾಗ ನೀವು ಮಾಡಬೇಕು. ಸೊ ಅದು ಇರ್ಲಾರ ಟೈಮ್ ಹೌದು. ಅಂದ್ರೆ ಇದು ಆಗುದಿಲ್ಲ ಅಂತ ಹೇಳ್ತವೆ. ಎಕ್ಸಾಂಪಲ್ ಯಾವ್ದು, ನಮ್ಮ ಈಗ ಆರ್ ಡಬ್ಲ್ಯೂ ಸಿ ಎಇ ಮತ್ತು ಜೆಇ ಎರಡಕ್ಕೂ ಇಂಜಿನಿಯರಿಂಗ್ ಹುಡುಗರನ್ನು ಅಲೋ ಮಾಡಿದ್ರು ಮೇಡಮ್ ಹೌದು. ಹಾ ಹೌದು, ಮೊನ್ನೆ. ಕರೆಕ್ಟ್. ಅವಾಗ ಏನಾಯ್ತು ರೀ, ನನಗೆ ಜೆಇ ಅಂದ ತಕ್ಷಣ ನಾವು ಸ್ವಲ್ಪ ಎಸ್ ಡಿ ಎಫ್ ಡಿ ಮಾಡಿದ್ವಿ, ಕನ್ನಡ ಎಲ್ಲ ನಮ್ಗೆ ಭಾಳ ಫ್ಯಾಮಿಲಿಯರ್, ಸ್ವಲ್ಪ ಈಸಿ ಓದಿದ್ದಿವಿ ರೀ. ಜಿ ಕೆ ಅಂತೂ ಓದಿದ್ದಿತ್ತು. ಈ ತರ ಅನ್ಕೊಂದ ಆ ಟೈಮ್ನಾಗೂ ನಾ ರಾಂಗ್ ಸ್ಟೆಪ್ ಅಂದ್ರೆ ಏನ್ರಿ, ಓದ್ಲಿಲ್ಲ ನಾ ಆ ಟೈಮ್ನಾಗ ಏನ್ರಿ, ಪ್ಯೂರ್ಲಿ ಅದಕ್ಕ ಕುಂತ ಜೆಇಗೆ. ಓಕೆ. ಜೆಇಗೆ ಏನ್ ಮಾಡ್ರಿ, ಜಸ್ಟ್ ಏನ್ ನನ್ ಗೊತ್ತೈತಲ್ಲ, ಒಂದ್ 2 ದಿನ ಇರ್ತ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡ್ ಹೋಗಿ ಬರ್ದಿವಿ ಅಷ್ಟೇ ರೀ. ಅಂದ್ರೆ ಎಕ್ಸಾಮು ಸ್ವಲ್ಪ ಟೆಕ್ನಿಕಲ್ ದೂರ ಆಯ್ತು ರೀ. ಓಕೆ. ಹೆಂಗಿತ್ತಂದ್ರ, ಆರ್ ಡಬ್ಲ್ಯೂ ಎಸ್ ಜೆಇ ರೀ ಡಿಸೆಂಬರ್ದಾಗ ಮಾಡ್ರಿ ಎಕ್ಸಾಮ, ಇದು ಆರ್ ಡಬ್ಲ್ಯೂ ಎಸ್ ಎಇ ಏನ್ ಮಾಡಿದ್ರಿ ಫೆಬ್ರವರಿಯಾಗ ಮಾಡಿದ್ರಿ ಎಕ್ಸಾಮ್. ಹಿಂಗ್ ಗ್ಯಾಪ್ ಇತ್ತಲ್ರಿ, ಅವಾಗ 15 ಡೇಸ್ ಏನೋ ವರ್ಕ್ ಮಾಡ್ರಿ ನಾ ಅದು ಜೆಇ ಮೇಲೆ. ಬಟ್ ಹೌದು. ಆದ್ರೂ ನಂದ್ ರಿಸಲ್ಟ್ ಹೆಂಗಂದ್ರ ರೀ, 129 ಬಂದೈತಿ ಸ್ಕೋರ್. 131 ಕಟ್ ಆಫ್ ನಿಂತೈತಿ, 1:3, ಓ ಇದು 1:1 ಜೆಇ ಹಾ, ರೀ. ನಾ ಒನ್ ಓಕೆ ಇಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದ್ ಜೆಇ ರೀ, ಬಟ್ ಓಕೆ ಫೈನಲಿ ಬಂದಿಲ್ಲ ಲಿಸ್ಟ್ ನಾಗ ಇಲ್ರಿ ನಾ ಈಗ. ಓಕೆ. ಆಮೇಲೆ ಈಗ ನೋಡ್ರಿ, ನಾವೀಗ ಯಾರಿಗೂ ಏನೋ ಹೇಳ್ಕೊತ ಹೋದ್ರು, ನೀವು 1 ಮಾರ್ಕ್ಸ್ಲಿ ಹೋಗಿದ್ರೆ 2 ಮಾರ್ಕ್ಸ್ ಅದು ಮ್ಯಾಟರ್ ಆಗುದಿಲ್ಲ ರೀ. ಮತ್ ಪ್ಯೂರ್ಲಿ ನಾ ಏನ್ ಸಕ್ಸಸ್ ಇಸ್ ಮಾಡಿದ್ರಿ, ಸಕ್ಸಸ್, ಯಾರು ಫೇಲ್ಯೂರ್ ಇಸ್ ಫೇಲ್ಯೂರ್ ಅಷ್ಟ, 100% ರಿಸಲ್ಟ್ ಇಸ್ ಒನ್ ಇಂಪಾರ್ಟೆಂಟ್. 100%. ಅದಕ್ಕಾಗಿ ನಾ ಏನಂತಂದ್ರಿ, ಹಿಂಗ್ 2 ಎಕ್ಸಾಮ್ ಫೋಕಸ್ ಮಾಡಿ ಮಾಡಿ ನಾ ಜಾಸ್ತಿ ಫೇಲ್ಯೂರ್ ಆಗಿದ್ದ ಅದ್ರೊಳಗ್ ಜಾಸ್ತಿ ರೀ. ಓಕೆ. ಅದಕ್ಕಾಗಿ ಆ ತರ ಮಾಡ್ಕೊಂಡ್ರೆ ಏನಾಗ್ತದ್ರಿ, ಸುಮ್ನೆ ರಿಸ್ಕ್, ಸಕ್ಸಸ್ ರೇಟ್ ಬಹಳ ಕಡಿಮೆ ರೀ. ಬಹಳ ಕಮ್ಮಿ ಆಗ್ತದೆ. ಸೊ ಒಂದಕ್ಕ ಅಥವಾ ಸೇಮ್ ಸಿಲೆಬಸ್ ಇದ್ದಿದ್ದಕ್ಕೆ ಫೋಕಸ್ ಮಾಡೋದು. ಈ ಹಾ, ಹೆಂಗೆ ಕೆ ಸೇಮ್ ಯು ಡಬ್ಲ್ಯೂ ಸಿಲೆಬಸ್. ಎಸ್ ಎಸ್ ಬಿ, ಬಿ ಬಿ ಎಂ ಪಿ, ಡಬ್ಲ್ಯೂ ಆರ್ ಡಿ ಏನೈತಲ್ಲ, ಸೊ ಆಲ್ ತ್ರೀ ಎಕ್ಸಾಮ್ಸ್ ಗೆ ನಾವು ಫೋಕಸ್ ಮಾಡ್ಬೋದು. ಸೊ ಹೌದು, ಅದೇನ ಮ್ಯಾಟರ್ ಆಗುದಿಲ್ಲ. ಟೆಕ್ನಿಕಲಿ ಮಾಡೋರು ಇದ್ರೆ ಅಂದ್ರೆ ಕಂಪ್ಲೀಟ್ಲಿ ಟೆಕ್ನಿಕಲ್ ರಿಲೇಟೆಡ್ ಕಾಲ್ ಆದದ್ದಕ್ಕೆ ಅಟೆಂಡ್ ಮಾಡ್ಬೋದು ರೀ. ಓಕೆ. ಇವನ್ ನಮಗೆ ಓದ್ಬೇಕಾದ್ರೆ ಒಂದು ಬ್ಯಾಂಕಿಂಗ್ ಎಕ್ಸಾಮ್ ಬರೀತಿರ್ಕಿಲ್ಲ ನೋಡ್ರಿ ಮೇಡಮ್. ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಸಿಲೆಬಸ್ ಬೇರೆ ಇರ್ತಿತ್ತು. ಕರೆಕ್ಟ್. ಬಟ್ ಇವನ್ಕೆಲ್ಲ ಬರ್ದಿವ್ರಿ, ಏನು ಸಿ ಜಿ ಎಲ್ಲ, ಆಮೇಲೆ ಸಿ ಎಚ್ ಎಸ್ ಎಲ್ಲ, ಈ ತರ ಇವನ್ನೆಲ್ಲ ಎಕ್ಸಾಮ್ ಬರಿತಿದ್ವಿ. ಇವನ್ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಮಾಡಿದ್ವಿ ರೀ ಆಕ್ಚುಲಿ. ಓಕೆ. ಅಂದ್ರೆ ರಿಸಲ್ಟ್ ಪೋಸ್ಟ್ಪೋನ್ ಹಾಕೋತ್ ಹೋಗ್ತೈತ್ರಿ, ನಮ್ದು ಸಕ್ಸಸ್ ಬೇಗ ಸಿಗುದಿಲ್ಲ ರೀ. ಬಟ್ ನಮ್ಗೆ ಏನ್ ಅನ್ಸ್ತೈತಿ, ಎಕ್ಸಾಮ್ ಬರ್ದಾಗ ಏ ನಾನು ಇಯರ್ ಅದನ್ನಲ್ಲ, 5 ಮಾರ್ಕ್ಸ್ 10 ಮಾರ್ಕ್ಸ್ ಹಿಂಗ ಅನಿಸ್ತೈತಿ ಅಷ್ಟೇ ರೀ. ಬಟ್ ಓಕೆ. ಅದು ಸಿನಾರಿಯೋನೇ ಬೇರೆ ಇರ್ತೈತಿ ಅದ್ರ. ಮಾರುತಿ, ನೆಕ್ಸ್ಟ್ ಕ್ವಶನ್ ಕೇಳ್ತೇನೆ ನಿಮಗೆ. ಈಗ ನಾನು ಈಗ ಗ್ಯಾಪ್ ಪಿರಿಯಡ್ ಹತ್ತಿರ ನೋಡ್ರಿ, ನೋಟಿಫಿಕೇಶನ್ಸ್ ಯಾವೂ ಇರೋದಿಲ್ಲ, ಒಂದು 5-6 ಮಂತ್ಸ್. ಸೊ ಆ ಗ್ಯಾಪ್ ಪಿರಿಯಡ್ ಯಾವ ಟೈಪ್ ಯುಟಿಲೈಸ್ ಮಾಡ್ಕೋಬೇಕು ಸ್ಟೂಡೆಂಟ್ಸು? ಯಾ ಅಂದ್ರೆ ಗ್ಯಾಪ್ ಟೈಮ್ ಇದ್ದಾಗ ನೋಟಿಫಿಕೇಶನ್ ಆಗ್ಲಿಲ್ಲ ಅಂದ್ರೆ ಏನ್ ಬೇಜಾರ್ ಆಗೋಂಗಿಲ್ಲ. ಏನ್ ಮಾಡೋದಂದ್ರೆ ಸಿಲೆಬಸ್ ಓದೋದ್ ಬಾಳ ಇರ್ತೈತ್ರಿ ಮೇಡಮ್. ಜಿ ಕೆ ಓದೋದಂತೂ ಅದಕ್ಕೆ ಟೈಮ್ ಲಿಮಿಟ್ಸ್ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡೋದ್ರಿ, ಜಿ ಕೆ ಪ್ಲಾನ್ ಮಾಡ್ಕೋದ್ರಿ. ಅಂದ್ರೆ ಒಂದ್ ಸಬ್ಜೆಕ್ಟ್ ತಗೋತೀರಿ, ಈಗ ನಾವ್ ಓದೋದ್ ಹೆಂಗ್ ಓದ್ತಿದ್ವಿ ಅಂದ್ರೆ ಜಿ ಕೆ ರೀ, ಮಾರ್ನಿಂಗ್ ಓದಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ರೀ, ಒಂದ್ 2 ಅವರ್ ಆದ ತಕ್ಷಣ ಒಂದ್ ಸಣ್ಣ ಬ್ರೇಕ್ ತಗೋತಿದ್ವಿ ರೀ.
ಒಂದ್ ಅಂದ್ರೆ ಏನ್ ಮಾಡ್ತಿದ್ವಿ, ಕರೆಂಟ್ ಅಫೇರ್ಸ್ ಹಾಕೋತಿದ್ರಿ ನಡುವು. ಒಂದ ಒಂದ ಸಬ್ಜೆಕ್ಟ್ ತಗೋತಿದ್ನಿ, ಒಂದ್ 2 ಅವರ್ಸ್ ಆದ್ಮೇಲೆ ಒಂದ್ ಒಂದ್ ಅರ್ಧ ಗಂಟೆ ಅದು ಕರೆಂಟ್ ಅಫೇರ್ಸ್ ಓದ್ತಿದ್ನಿ, ಇಲ್ಲ ಒಂದ್ ಕರೆಂಟ್ ಅಫೇರ್ಸ್ ಯಾವ್ದಾರ ವಿಡಿಯೋ ಯಾರವರೇ ಬಂದಿದ್ವು ಅಂದ್ರೆ ಅವ್ರು ನೋಡ್ತಿದ್ನಿ. ಇಷ್ಟ ಮಾಡ್ಕೋದು ಮತ್ತೆ ಒಂದ್ 2 ತಾಸ ಮತ್ತೆ ಬಂದು ರಿಫ್ರೆಶ್ ಆಗಿ ಮತ್ತೆ ಓದ್ತಿದ್ವಿ ಟೆಕ್ 15 GK. ಓಕೆ ಹಿಂಗ ಒಂದ್ ಏನ್ ಮಾಡ್ತಿದ್ರಿ, ಸ್ಟ್ರೆಚ್ ಮಾಡಿ 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 ಕಂಟಿನ್ಯೂ ಲಾಂಗ್ ಪೀರಿಯಡ್ ಯಾವ್ದನ್ನು ಓದ್ತಿರ್ಕಿಲ್ರಿ ನಾನು, 4 ತಾಸು 5 ತಾಸು ಅಂತ. ಹಿಂಗ ಸ್ಟ್ರೆಚ್ ಮಾಡಿ 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 ಅಂದ್ರೆ ಏನಾಕತ್ರಿ, ಮೈಂಡಿಗೆ ಸ್ವಲ್ಪ ರಿಲೀಫ್ ಸಿಗ್ತೈತ್ರಿ, ಮತ್ತೆ ರಿಲೀಫ್. ಓದಿದಷ್ಟು ಯುಟಿಲೈಸ್ ಆಗ್ತೈತ್ರಿ. ಆ ಟೈಮ್ ಕಂಪ್ಲೀಟ್ ಆಗಿ ಓದಿದಂಗ ಆಗ್ಬಿಡ್ತೈತಿ. ಏನಾಗ್ತೈತಿ, ಫುಲ್ ಕಂಟಿನ್ಯೂ ಓದಿದ್ರಿಂದ ಜಾಸ್ತಿ ಟೈಮ್ ಕೌಂಟ್ ಹಾಕೋದ್ ಹೋಗ್ತೈತಿ, ಬಟ್ ಸಿಲೆಬಸ್ ಓದಿದಂಗ ಆಗ್ತಿರೋದಿಲ್ಲ, ಅದು ಸರಿ. ಕಾನ್ಫಿಡೆನ್ಸ್ ಬರ್ತಿರೋದು. ಅದಕ್ಕೋಸ್ಕರ ಏನ್ ಮಾಡೋದು, ಸ್ಟ್ರೆಚ್ ಮಾಡ್ಕೋದು ಟೈಮಿಂಗ್ದು. ಒಂದು ಮಾರ್ನಿಂಗ್ ಅರೌಂಡ್ ಅವ್ರು ಯಾವ ತರ, ಒಬ್ಬೊಬ್ರು ಒಂದೊಂದರ ಬೇಗ ಹೇಳ್ತಿರ್ತಾರ, ಒಬ್ಬೊಬ್ರು ಲೇಟ್ ಆಗಿ ಹೇಳ್ತಿರ್ತಾರ. ಯಾವಾಗ ಎದ್ರು ಅಂದ್ರೆ ಏನ್ ಇರ್ತೈತ್ರಿ, ಅವ್ರದೊಂದ ಯಾವಾಗ ಓದಾಕ್ ಹೋದ್ರು ಒಂದ್, ಈಗ ನೀವು ಕ್ಲಾಸ್ ಮಾಡೋದ್ನಾಗ ಆದ್ರೂ ನೋಡ್ರಿ ಮೇಡಮ್, 1 ಅವರ್ ಅಥವಾ 2 ಅವರ್ ಕ್ಲಾಸ್ ಒಂದ್ ಬ್ರೇಕ್ ಇಟ್ಟೇ ಇರ್ತಾರೆ. ಅದ್ಯಾಕಂದ್ರೆ ಸ್ವಲ್ಪ ಫ್ರೆಶ್ ಆಗಿ ಮತ್ತೊಂದು ಕ್ಲಾಸಿಗೆ ರೆಡಿ ಆಗ್ಬೇಕು ಅವ್ರ ಅಂದಂಗ. ಆ ತರ ಸ್ಟ್ರೆಚ್ ಮಾಡಿ ಮಾಡ್ಕೊಂಡು ಓದರಿದ್ರಂದ್ರ ಇನ್ನು ಬೆಟರ್ ಇರ್ತೈತ್ರಿ ಅವ್ರಿಗೆ. ಓಕೆ, ಸ್ವಲ್ಪ ಬ್ರೇಕ್ ಮಾಡಿ ಮಾಡಿ ಬ್ರೇಕ್ ಕೊಟ್ಟು ಓದಬೇಕು. ಸೊ ನೀವು ಶಾರ್ಟ್ ಬ್ರೇಕ್ ತಗೋದನ್ನ ಹಾ ಕೇಳಿದ್ರಿ, ಎಷ್ಟು ಮಿನಿಟ್ಸ್ ಬ್ರೇಕ್ ತಗೋತಿದ್ರೆ? ಒಂದ್ 15 ಮಿನಿಟ್ ಅಲ್ಲೇ ಅಂದ್ರೆ ಲೈಬ್ರರಿಯಾಗ ಓದ್ತಿದ್ರಿ ಮೇಡಮ್ ನಾ ಮ್ಯಾಕ್ಸಿಮಮ್ ರೀ. ಓಕೆ. ಲೈಬ್ರರಿಯಾಗ ಓದ್ಬೇಕಾರೆ ಏನ್ ಮಾಡ್ತಿದ್ವಿ ರೀ, ಎದ್ ಕೆಳಗಡೆ ಹೋಗ್ಲಿಲ್ಲ ಅಂದ್ರೆ ಅಲ್ಲೇ ಒಂದ್ ಯಾವ್ದೋ ಒಂದ್ 10 ನಿಮಿಷ, ಒಂದ್ 15 ನಿಮಿಷದ್ದು ಒನ್ ಡೇದ್ ಕರೆಂಟ್ ಅಫೇರ್ಸ್ ಮಾಡ್ತಿರ್ತಾರಲ್ಲ ಯಾರಾದ್ರೂ ರೀ, ಅವರು ಓಕೆ. ತಗೊಂತಿರ್ತೀವಿ ರೀ. ಅವು ನೋಡಿದಾಗ ಏನಾಗ್ತಿತ್ತು, ಒಂದ್ ಅವತ್ತಿನ ಒಂದ್ 15 ನಿಮಿಷ ಅದು ಮ್ಯಾಕ್ಸಿಮಮ್ ಮಾಡ್ತಾರ ಅಷ್ಟೇ ರೀ. ಓಕೆ. ಅವ್ನ್ ಅವ್ನ್ ಓದ್ತಿದ್ವಿ ರೀ. ಆಮೇಲೆ ಮ್ಯಾಗ್ಜಿನ್ ಬರ್ತಿದ್ವು, ಇವ ವಿಜೇತ ಅವು ಇವೆಲ್ಲ ಮ್ಯಾಗ್ಜಿನ್ಸ್ ಇರ್ತಿದ್ವು ರೀ. ಆಮೇಲೆ ಅವ್ನ್ ಏನ್ ಮಾಡ್ತಿದ್ವಿ, ಒಂದ್ 5 ಪೇಜೋ ಒಂದ್ 10 ಪೇಜೋ ಇಟ್ಕೊಂಡು ಓದೋದ್ರಿ ಅವ್ನು ಓಕೆ. ಅಷ್ಟ. ಕಂಪ್ಲೀಟ್ ಮ್ಯಾಗ್ಜಿನ್ ಮುಗಿಸ್ಕೊಂತ ಹೋದ್ರೆ ಅಂದ್ರೆ ಏನಾಗ್ತೈತಿ, ಫುಲ್ ಇದಕ್ಕೆ ಕೊಡ್ತೀರಿ ಟೈಮ್, ಅದನ್ನ ಬಿಟ್ಬಿಡ್ತೀವಿ. ಓಕೆ. ಅದಕ್ಕೋಸ್ಕರ ನಮ್ಮ ಫೋಕಸ್ ಏನಿರ್ಬೇಕಂದ್ರೆ ಮೇನ್ ಸಬ್ಜೆಕ್ಟ್ ಕವರ್ ಮಾಡ್ಬೇಕ್ರಿ. ಮತ್ ಇನ್ನೊಂದು ಸಬ್ಜೆಕ್ಟ್ ಹೆಂಗ್ ಇಟ್ಕೋಬೇಕಂದ್ರ ರೀ, ಮೇನ್ ಮೊದಲ ಈಸಿ ಇರೋ ಸಬ್ಜೆಕ್ಟ್ಸ್ ಕವರ್ ಮಾಡ್ಕೋತ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಓದಾಕ್ ಕುಂತಿರ್ತಾರ ಅನ್ಕೋ, ಈಗ ಸರ್ವೇಯಿಂಗ್ ಅಂದು ಆಮೇಲೆ ಎಸ್ಟಿಮೇಷನ್ ಇಂಥವೆಲ್ಲ ಈಸಿ ಸಬ್ಜೆಕ್ಟ್ ಇರ್ತಾವ್ರಲ್ಲ, ಫಸ್ಟ್ ಈಗ ಅವ್ನ್ ಇಟ್ಕೋದ್ರಿ. ಅವು ಓದಿದಾಗ ಏನಾಗ್ತೈತಿ, ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತೈತಿ ನಮ್ಗೆ. ಒಂದ್ ಸಬ್ಜೆಕ್ಟ್ ಮುಗಿತು, 2 ಸಬ್ಜೆಕ್ಟ್ ಮುಗಿತು, ಈ ತರ ಕಾನ್ಫಿಡೆನ್ಸ್ ಬಿಲ್ಡ್ ಆಕೋತ ಆಕೋತ ಆಮೇಲೆ ಟಫ್ ಇದು ಸಬ್ಜೆಕ್ಟ್ ಹಾಕೊಂಡ್ರಿ ಅಂದ್ರ ಲೇಟ್ ಆಗಿ ಹೋದ್ರು ಏನ್ ತೊಂದ್ರೆ ಇಲ್ಲ, ಅವು ಒಂದ್ 2 3 ಸಬ್ಜೆಕ್ಟ್ ಅಷ್ಟೇ ಓದಂಗ್ ಅನ್ಸಿರ್ತಾವ್ರಿ. ಅವ್ ಇವ್ನು ಈಸಿ ಇರೋ ಸಬ್ಜೆಕ್ಟ್ ಇಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದೇ ಬರ್ತಿರ್ತಾವ್ರಿ, ಸರ್ವೇಯಿಂಗ್ ನಾಗು ಬರ್ತಾವ್ರಿ, ಎಸ್ಟಿಮೇಷನ್ ನಾಗ್ ಬರ್ತಾವ್ರಿ. ಹಿಂಗಾಗಿ ಯಾವ ಸಬ್ಜೆಕ್ಟು ಕೇರ್ಲೆಸ್ ಮಾಡೋಂಗಿಲ್ಲ, ಮತ್ತ ಅದು ಒಂದ ಸಬ್ಜೆಕ್ಟ ಪೂರ್ತಿನೂ ಓದೋಂಗಿಲ್ಲ. ಎಲ್ಲಾನು ಸಬ್ಜೆಕ್ಟ್ ಒಂದ್ ಸಬ್ಜೆಕ್ಟ್ ನಾಗ ಮಾಸ್ಟರ್ ಇದ್ರ ಸಕ್ಸಸ್ ಆಗ ಆಗುದಿಲ್ಲರಿ, ಎಲ್ಲಾ ಸಬ್ಜೆಕ್ಟು ಬ್ಯಾಲೆನ್ಸ್ ಮಾಡ್ಬೇಕ್ರಿ ಇಲ್ಲಿ ಓಕೆ. ಕಾಂಪಿಟೇಟಿವ್ ಲೈನ್ ನಾಗ. ಸೊ ನೀವು ಮತ್ತೆ ಈಗ ನಮ್ಮ ಕೋರ್ಸ್ ಜಾಯಿನ್ ಆಗಿದ್ರಲ್ಲ ನೀವು ಟೆಕ್ನಿಕಲ್ ಅದು, ಸೊ ಎಸ್ ನಿಮಗೆ ಮ್ಯಾಮ್. ಏನು ಅನ್ಸುತ್ತೆ ಲೈಕ್ ನಮ್ಮ ಕೋರ್ಸ್ ಬಗ್ಗೆ ಅದು, ಲೈಕ್ ನಾವು ಟೀಚ್ ಮಾಡಿದ್ವಿ, ಈಗ ನಾನೇ ಟೀಚ್ ಮಾಡಿದ್ದೀನಿ ಎಷ್ಟೊಂದು ಸಬ್ಜೆಕ್ಟ್ಸು, ಹೌದು ಮೇಡಮ್, ಸೊ ನಿಮಗೆ ಹೆಂಗ್ ಅನ್ಸುತ್ತೆ ಲೈಕ್ ಬೇಸಿಕ್ದಿಂದ ಆಯ್ತಿದೆ ಲರ್ನಿಂಗ್ ಹೆಂಗ ಅಂತಂದು? ನಮ್ಗೆ ಹೆಂಗಿದ್ರೆ ಮೇಡಮ್ ಟೆಕ್ನಿಕಲ್ ಪೂರ್ತಿ ನಾವ GK ಓದಿ ಓದಿ ಟೆಕ್ನಿಕಲ್ ಮರ್ತಂಗ ಆಗ್ಬಿಟ್ಟಿತ್ತು ನಮ್ಗೆ ಪೂರ್ತಿ. ಓಕೆ. ನಮಗ್ ಸ್ವಲ್ಪ ನಾವ ಬುಕ್ ತಗೊಂಡ್ ಓದಾಕ್ ಕುಂತೀವಿ ಅಂದ್ರೆ ನಮ್ಗೆ ದೇವರಾಣಿ ಏನೋ ಅರ್ಥ ಆಗ್ತಿರ್ಕಿಲ್ಲ, ಆ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ವಿ ನಾವೆಲ್ಲ. ಓಕೆ. ಹಾಂ. ಟೆಕ್ನಿಕಲ್ ಅಂದ್ರೆ ಹೆಂಗ ಆಗ್ತೈತ್ರಿ, ಟೆಕ್ನಿಕಲ್ ಮೇಲೆ ಗ್ರಿಪ್ ಇರ್ತಿರ್ಕಿಲ್ಲ ನಮ್ಗೆ, ಓಕೆ. ಬರೀ ಹೆಂಗ್ ಫೋಕಸ್ ಅಂದ್ರ ರೀ KS ಓದ್ನೆ ಇಲ್ಲ SDFD ಓದ್ನೆ, ಈ ತರ GKಗೆ ಪೂರ್ತಿ GK ಹೋಲ್ ಡೇ ಎಲ್ಲ GKನ ಓದೋದ್ರಿ. ಅದು ಒಂದ್ ದಿನ 2 ದಿನ ಅಲ್ರಿ, ಹಿಂಗ 3 4 ವರ್ಷ ಓದಿದಾಗ ಏನಾಕತ್ರಿ, ಟೆಕ್ನಿಕಲ್ ಕಡೆ ಫೋಕಸ್ ಕಡಿಮೆ ಆಗ್ತದೆ. ಆಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾವು ಟೆಕ್ನಿಕಲ್ ಓದಂಗೆ ಇಲ್ರಿ ಆಲ್ಮೋಸ್ಟ್ ರೀ, ಮುಗ್ದ ಹೋದ್ರ ಅಲ್ಲಿಗೆ. ಆಮೇಲೆ ಈ ಎಕ್ಸಾಮ್ ಕರೆದಾಗ ನಾ ಏನ್ ಮಾಡ್ತಿದ್ವಿ ರೀ, ಒಂದ್ 15 ಡೇಸ್ ಓದಿ ಹೋಗಿ ಬರಕ್ ಹೋಗ್ಬಿಡ್ತಿದ್ವಿ ರೀ ನಾವು ಅಷ್ಟೇ ರೀ. ಅಲ್ಲಿ ಇಲ್ಲಿ ಫಾರ್ಮುಲಾ ನೋಡ್ಕೋತಿದ್ವಿ ರೀ, ಅವ್ ನಮಗ್ ಬರೋ ಮಾರ್ಕ್ಸ್ ಎಷ್ಟ್ರಿ, ಒಂದ್ 30 ಮಾರ್ಕ್ಸ್ ಬರ್ತಿದ್ವು ಮ್ಯಾಕ್ಸಿಮಮ್ ಆದ್ರ ಅವ್ ಟೆಕ್ನಿಕಲ್ ದಾಗ. GKದಾಗ 60 ಬರ್ತಿದ್ವು, ಬಟ್ ಆದ್ರೂ ಆಗ್ತಿರ್ಕಿಲ್ಲ ಅಂತ ನಮ್ಗೆ ಏನ್ ಅನಿಸ್ತು, ಪೂರ್ತಿ ಟೆಕ್ನಿಕಲ್ ಫೋಕಸ್ ಮಾಡ್ಬೇಕಂದ್ರ ಒಂದ್ ಯಾವ್ದಾರ ಒಂದ್ ಕೋಚಿಂಗ್ ಸೆಂಟರ್ ಇದನ್ ಮಾಡೋದ್ ಚಲೋ ಅನಿಸ್ತಾರ ನನಗ. ಅವಾಗ ನಾ ಏನ್ ಮಾಡ್ರಿ, ಸರ್ವೇಯಿಂಗ್ ಏನ್ ಮಾಡ್ತಿದ್ನಲ್ರಿ ಅವಾಗ ಬಿಟ್ಟ, ಅದ ಬಂದಾಗ ನನ್ ಕಡೆ ಸ್ವಲ್ಪ ಅಮೌಂಟ್ ಇತ್ರಿ, ಅದನ್ನ ಈ ಕೋಚಿಂಗ್ ತಗೋಬೇಕಂದ್ರ ಒಂದ್ 11,000 ಏನ್ ಎಷ್ಟೋ ಇತ್ತು ನಿಮ್ದು ಫೀಸ್ ಅವಾಗ. ಅವ್ KRIDL RWC ಎಲ್ಲದಕ್ಕೂ ಬರ್ತಿತ್ರಿ ಅದ. ಅದನ್ನ ನಾ ತಗೊಂಡ್ ಏನ್ ಮಾಡ್ರಿ, ಪೂರ್ತಿ ನಂದ್ ಏನ್ ಫೋಕಸ್ ಜಾಸ್ತಿ ಅಂದ್ರ RWS ಫೋಕಸ್ ಜಾಸ್ತಿ ರೀ ನಾನು. ಓಕೆ. KRIDL KPTCL ಹೆಂಗಿತ್ತಂದ್ರ ಹೋಲ್ VTU ಸಿಲೆಬಸ್ ಅಂತಿತ್ರಿ ಅದು. ಕರೆಕ್ಟ್. ಇವ್ ನೋಡ್ರಿ, ನೀವು ಇದು ಹಿಂದ್ PWD ಕರೆದಾಗ ಆದ್ರೂ ಓನ್ಲಿ 6 ಸಬ್ಜೆಕ್ಟ್ ತಂದ, 6 ಇವ್ನ ಇಟ್ಟಿರ್ಬಿಟ್ಟಿದ್ರು ಅವ್ರ ಅಷ್ಟ ರೀ. ಕರೆಕ್ಟ್. ಇಲ್ಲಿ ಎಷ್ಟೊಂದ 15 ಸಬ್ಜೆಕ್ಟ್ ಇದ್ವು ಅನಿಸ್ತೈತಿ ರೀ RWS ಗೆ ಫಿಫ್ಟೀನ್ ಹಿಂಗ. ಇದ್ರಿ ಹಾ, ಫಿಫ್ಟೀನ್. ಮತ್ತ ಅದ ಇದು ಏನ್ರಿ, VTU ಸಿಲೆಬಸ್ ಅಂದಾಗ ಏನಾಕತ್ರಿ 2020+ ಸಬ್ಜೆಕ್ಟ್ ಬಂದ್ಬಿಡ್ತಾವ್ರಿ. ಕರೆಕ್ಟ್. ಅದಕ್ಕಾಗಿ ನಾ ಏನ್ ಮಾಡ್ರಿ, ಸಬ್ಜೆಕ್ಟ್ ಮೊದಲು ಏನ್ ಮಾಡಿದ್ರಿ, ಈಗ ನೋಟಿಫಿಕೇಶನ್ ಆತಂದ್ರೆ ಸಿಲೆಬಸ್ ತಕೋದ್ರಿ ಮೇಡಮ್ ಫಸ್ಟ್. KPSC ಹೆಂಗಂದ್ರೆ ಒಂದು ಮೇನ್ ಸಿಲೆಬಸ್ ಫೋಕಸ್ ಮಾಡ್ತಾರ್ರಿ ಅವ್ರು.
ಯಾವ ಸಿಲೆಬಸ್ ಅಂದ್ರ ಕವರ್ ಆಗ್ಬೇಕು ಮ್ಯಾಕ್ಸಿಮಮ್, ಆ ತರ ಸಿಲೆಬಸ್ ಇಟ್ಕೊಂಡ್ ಓದೋದ್ರಿ ಫಸ್ಟ್. ಅಂದ್ರ ಈಜಿ ಇರೋ ಸಬ್ಜೆಕ್ಟ್ ನ ಟಾರ್ಗೆಟ್ ಮಾಡೋದ್ರಿ. ಈಜಿ ಇರೋ ಸಬ್ಜೆಕ್ಟ್ ನ ಮಾಡ್ಕೋತಂದ್ರ ಏನಾಕತ್ರಿ, ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತೈತಿ. ಹಿಂಗ ಈಜಿ ಈಜಿ ಸಬ್ಜೆಕ್ಟ್ ಓದ್ ಮಾಡ್ಕೋತ ಮಾಡ್ಕೋತ ಆಮೇಲೆ ನೋಟ್ಸ್ ಮಾಡ್ಕೊಂಡಿರ್ತಿರಲ್ಲ, ಅವನು ಸ್ವಲ್ಪ ಓದ್ಬೋದ್ರಿ. ಈಗ ನನಗೆ ಮಾರುತಿ ಸ್ಟೂಡೆಂಟ್ಸ್ ಅದನ್ನೇ ಕೇಳ್ತಾರೆ ಮೇಡಮ್, ಲೈಕ್ ವಿ ಆರ್ ಹಾ ಫಾರ್ಗೆಟಿಂಗ್, ಲೈಕ್ ಮರಿತೀವಿ ನಾವು ಹಾ ನೆಕ್ಸ್ಟ್ ಸಬ್ಜೆಕ್ಟ್ ಓದ್ಕೊಳ್ಳೆ ಪ್ರೀವಿಯಸ್ ಮರಿತೀವಿ. ಸೊ ಆಲ್ ಟುಗೆದರ್ ನೀವು ಎಕ್ಸಾಮ್ಗಿಂತ ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ 30 ಸಬ್ಜೆಕ್ಟ್ಸ್ ಅರೆ ಟೆಕ್ನಿಕಲ್ ಜಿ ಎಸ್ ಕೂಡಿ ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಹೌದು. ಈಗ ನಿಮ್ ನಾನು ಸ್ಟೂಡೆಂಟ್ಸಿಗೆ ಅದನ್ನ ಹೇಳ್ತೇನೆ, ಪ್ರತಿ ಸ್ಟೂಡೆಂಟ್ಗೆ ಇದು ಫೀಲ್ ಆಕೈತಿ ಮರ್ತಿವತ್ತಂದ್ರೆ. ಸೊ ಬಟ್ ಅದು ನೀವು ಹೌದು. ಅದನ್ನ ಡಿಮೋಟಿವೇಟ್ ಆಗಬಾರ್ದು, ಅದು ರೀಕಲೆಕ್ಟ್ ಆಗ್ತದೆ. ಸೊ ನಿಮಗೂ ಹಿಂಗ್ ಫೀಲ್ ಆದಾಗ ನೀವೇನ್ ಮಾಡ್ತಿದ್ರಿ ಅವಾಗ? ನಮ್ಗ ಈಗ ನಾರ್ಮಲ್ ಆಗಿ ಕೂತ ಈಗ ನೆನ್ಪ್ ನೆನ್ಪ್ ಮಾಡ್ಕೋತ ಕೂತ್ರ ಮೇಡಮ್, ಯಾವ ಸಬ್ಜೆಕ್ಟ್ನಾಗಿನೂ ಇದು ಕಂಟಿನ್ಯೂ ಬರ್ತಿರ್ದಿಲ್ರಿ. ಅದ ಅವಾಗ ಏನ್ ಅನಿಸ್ತೈತ್ರಿ, ಏನ ಇದ್ನ ಓದಿನ ಕರೆ ಆದ್ರೂ ನನಗೆ ನೆನಪ ಬರವತ್ತಲ್ಲ ಹಿಂಗ ಅನ್ಸಕತ್ತೈತ್ರಿ. ಅದ ಏನಾದ್ರು ಒಂದು ಕ್ವಶನ್ ಪೇಪರ್ ತಗೊಂಡ್ ಬಿಡ್ಸಾಕ್ ಕುಂದ್ರಬೇಕ್ರಿ. ಅವಾಗ ನಿಮ್ಗ ಅನಿಸ್ತೈತಿ, ಹಾ ಈ ಕ್ವಶನ್ಗೆ ಆನ್ಸರ್ ಬಂತಲ್ಲ. ಓಕೆ. ಅಂದ್ರ ಕ್ವಶನ್ ಪೇಪರ್ ತಗೊಂಡ್ ಬಿಡಿಸಿರಿ ಅಂದ್ರ ನಿಮ್ದೊಂದ ಏನ ಇದನ್ನ ಈ ಸಬ್ಜೆಕ್ಟ್ನಾಗ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಬಟ್ ಹೆಂಗಿಲ್ಲರಿ, ರೀಕಲೆಕ್ಟ್. ಓದಿ ನೀವು ತೆಗೆದಿಟ್ಟಮೇಲೆ ರೀ ಇನ್ನೊಂದ್ ಸಬ್ಜೆಕ್ಟ್ ಓದ್ತಿರ್ತಿರಲ್ಲ, ಅವಾಗ ಆ ಸಬ್ಜೆಕ್ಟ್ ಬಂದ್ ಕುಂತೈತ್ರಿ ನಿಮ್ ತಲೆಗೆಲ್ಲ ಪೂರ್ತಿ. ಆ ಸಬ್ಜೆಕ್ಟ್ ಏನಾಗಿರ್ತೈತಿ, ಸ್ವಲ್ಪ ಕೆಳಗಡೆ ಇರ್ತೈತಿ, ಅದು ಎಲ್ಲಿ ಹೋಗಿರುದಿಲ್ರಿ. ಅದ್ನ ಒಂದ್ ಸ್ವಲ್ಪ ಇರ್ತೈತಿ, ಈ ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಮಾಡಂತ ಈ ಸಬ್ಜೆಕ್ಟ್ ಜಾಸ್ತಿ ನೆನ್ಪಿತೈತ್ರಿ. ಅವಾಗ ಏನ್ ಮಾಡೋದ್ರಿ, ನೆನ್ಪ್ ಮಾಡೋಕ್ಕಿಂತನೂ ಏನ್ ಮಾಡೋದು, ಒಂದ್ ಕ್ವಶನ್ ಪೇಪರ್ ಬಿಡಿಸೋದು. ಅವಾಗ ನಿಮ್ಗ ಅನಿಸ್ತೈತಿ, ಅದ ಹೌದು ಹೌದು ಓದಿದ್ದು ನನ್ಗ ಐತಿ. ಸೊ ಓಕೆ. ಮಾರುತಿ, ಈಗ ನಾವು ವಿ ಆರ್ ಎಂಡ್ ಆಫ್ ದಿಸ್ ಸೆಷನ್. ಸೊ ನೀವು ಸ್ಟೂಡೆಂಟ್ಸ್ ಗೆ ಏನ್ ಅಡ್ವೈಸ್ ಮಾಡ್ತೀರಿ? ಯಾಕಂದ್ರೆ ಪ್ರತಿಯೊಬ್ಬರು ಶಾರ್ಟ್ ಕಟ್ ಫೈಂಡ್ ಮಾಡ್ತಾರೆ. ಈಗ ನನಗ ಕೇಳ್ತಾರೆ ಮೇಡಮ್ PDF ಕೊಡ್ರಿ, PDF ಕೊಡ್ರಿ ಅಂತಂದ್ರೆ. ಸೊ ನಿಮ್ಗೆ ಹೆಂಗ್ ಅನಿಸೈತಿ, ಬರೇ PDF ದಿಂದ್ರ ಸಕ್ಸಸ್ಫುಲ್ ಆಗ್ಬೋದು ಅಥವಾ ಒಂದ್ ಕ್ಲಾಸ್ ಅಂತ ಅಟೆಂಡ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ಬಹುದು ಅಂತಂದ್ರೆ? ಈ ಕಾಂಪಿಟೇಟಿವ್ ಓದೋದ್ರಾಗ ಶಾರ್ಟ್ಕಟ್ಸ್ ಶಾರ್ಟ್ಕಟ್ಗೆ ಹೆಂಗಿರ್ತೈತ್ರಿ, ಸಕ್ಸಸ್ ರೇಟ್ ಭಾಳ ರೇರ್. ಸ್ವಲ್ಪ ಲೆಂದಿ ಎಫರ್ಟ್ ಆಮೇಲೆ ಮ್ಯಾಕ್ಸಿಮಮ್ ಎಫರ್ಟ್ ಏನ್ ಹಾಕಿರ್ತಾರಲ್ರಿ, ಅದು ಒಂದ್ ಎಕ್ಸಾಮಿಗೆ ಪ್ಲಸ್ ಆಗತ್ರಿ, ಒಂದ್ ಎಕ್ಸಾಮಿಗೆ ಮೈನಸ್ ಆಗ್ತದೆ. ಶಾರ್ಟ್ಕಟ್ಸ್ ಹೆಂಗಿರ್ತೈತ್ರಿ, ಈ ಎಕ್ಸಾಮಿಗೆ ಬರ್ಬೋದು, ಮುಂದಿನ ಎಕ್ಸಾಮಿಗೆ ಬರದೇ ಇರ್ಬೋದ್ರಿ. ಅದಕ್ಕಾಗಿ ನಾ ಏನಂತನೋ, ಜಾಸ್ತಿ ಶಾರ್ಟ್ಕಟ್ಸ್ ಟ್ರೈ ಮಾಡಲ್ಲ ಕಂಪ್ಲೀಟ್. ಏನ್ ಈಗ ಟೈಮ್ ಐತಿ ಇನ್ನು, ಹೆಂಗಂದ್ರ ಒಂದ್ 4 to 5 months ಏನೋ ಸಿಕ್ತೈತ್ರಿ ಇವ್ರಿಗಿನ್ನು. ಕರೆಕ್ಟ್. ಈಗ ಏಪ್ರಿಲ್ ರೀ ಇದು, ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಾಡ್ತಾರೆ ಈಗ ನಾವು ಎಕ್ಸಾಮ್. ಅಂದಾಗ ಏನಾಗ್ತೈತ್ರಿ, ಏನ್ ಇನ್ನೂ ಟೈಮ್ ಬೇಜಾನ್ ಐತಿ, ಟೈಮ್ ಮಾಡ್ಬೋದ್ರಿ ಇವ್ರು. ಯಾರು ಶಾರ್ಟ್ಕಟ್ ಹುಡುಕ್ಯಾಡ್ಬಾರ್ದಂತ ನಂದೊಂದು ಅಡ್ವೈಸ್ ರೀ ಎಲ್ಲರಿಗೂ. ಯಾಕಂದ್ರೆ ಬರೀ PDF ಕೊಡ್ರಿ ಅಂತಾರ, ಅಷ್ಟು ಈಸಿ ಆಗಿತ್ತಂದ್ರೆ ಎಲ್ಲಾರು ಇವತ್ ಏಜ್ ಆಗಿರ್ತಿದ್ರು. ಹೌದ್ರಿ. ಸೊ ಅಷ್ಟ ಶಾರ್ಟ್ ಕಟ್ಸ್. ಆಮೇಲೆ ನೋಟ್ಸ್ ಮೇಕಿಂಗ್ ನಿಮ್ದು ಪ್ರಿಪರೇಷನ್ ಒಳಗೆ ಏನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೈತ್ರಿ? ನೋಟ್ಸ್ ಮಾಡಿ ಇಟ್ಕೊಂಡ್ ಹೆಂಗ ಆಕೈತ್ರಿ ಮೇಡಮ್, ಒಂದ್ ಸಾರಿ ನೀವು ವಿಡಿಯೋ ನೋಡಿ ಮಾಡ್ಕೋದಾಗ್ತೈತ್ರಿ. ಆಮೇಲೆ ಏನಾಗ್ತೈತ್ರಿ, ನೋಟ್ಸ್ ನಿಮ್ ಟ್ಯಾಕ್ ಏನ್ ಇರ್ತೈತಿ, ಅದ್ ಅಷ್ಟ ಓದೋದಿರ್ತೈತಿ. ಎಕ್ಸಾಮ್ ಮೂಮೆಂಟಿಗೆ ನಿಮ್ಗ ಒಂದ್ ವಿಡಿಯೋ ಅಲ್ರಿ, ಟೈಮ್ ಸಿಗಂಗಿಲ್ಲ. ನಿಮ್ ನೋಟ್ಸ್ ನ ಮುಗಿಸೋದ ಹೆಚ್ಚಾಗಿರ್ತೈತಿ ಆ ಟೈಮ್ನಾಗ. ಈಗ ಆಮೇಲೆ ನಿಮ್ದ ಆದ್ರೆ ನೀವು ಹ್ಯಾಂಡ್ ರೈಟನ್ ನೋಟ್ಸ್ ಬರ್ದಿಟ್ಕೋಬೇಕು. ಯಾರ್ದಾರೆ ಸ್ವಲ್ಪ ಜೆರಾಕ್ಸ್ ಮಾಡ್ಕೊಂಡೆ ಹಿಂಗ್ ಮಾಡ್ಬಾರ್ದು ಜಾಸ್ತಿ. ಟೈಮ್ ಇತ್ತಂದ್ರೆ ಏನ್ ಮಾಡೋದ್ರಿ, ಎಲ್ಲಾ ಕ್ಲಾಸ್ ಕೇಳಿ ನೋಟ್ಸ್ ಮಾಡ್ಕೋಬೇಕ್ರಿ. ಎಷ್ಟ್ ಆಗ್ತೈತಿ ಅಷ್ಟು, ಎಷ್ಟ್ ಇಂಪಾರ್ಟೆಂಟ್ ಅನ್ಸತಿಲ್ಲ. ಆಲ್ಮೋಸ್ಟ್ ಇಂಜಿನಿಯರಿಂಗ್ ನಾಗ ಓದೇ ಇರ್ತಾರ ಇವರೆಲ್ಲ, ಏನ್ ಇಂಪಾರ್ಟೆಂಟ್ ಏನ್ ಇಂಪಾರ್ಟೆಂಟ್ ಅಲ್ಲ ಎಲ್ಲ ಗೊತ್ತಿರ್ತೈತ್ರಿ. ಒಂದಿಷ್ಟು ಕ್ವಶನ್ ಪೇಪರ್ ಮಾಡ್ಬೇಕ್ರಿ. ಆಮೇಲೆ ಇನ್ನೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಒಂದ್ ಹೆಂಗಂದ್ರ ರೀ, ಒಂದ್ ಕ್ವಶನ್ ಪೇಪರ್ ತಗೊಂಡ್ರಿ ಅಂದ್ರ ಆಲ್ಮೋಸ್ಟ್ ಗೌರ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಲ್ಲ ಅವನ ತಗೋದ್ರಿ. ಜಾಸ್ತಿ ಅವ್ರು ಹೆಂಗ್ ಮಾಡಿರ್ತಾರ್ರಿ, ಎಲ್ಲಾ ಕ್ವಶನ್ ಕವರ್ ಮಾಡ್ಕೊಂಡಿರ್ತಾರ್ರಿ, ಈಸಿ ಮೀಡಿಯಂ ಟಫ್ ಎಲ್ಲಾರಿ. ಅವಾಗ ಏನ್ ಮಾಡೋದ್ರಿ, ಒಂದ್ ಕ್ವಶನ್ ಗೆ 4 ಆಪ್ಷನ್ ಇರ್ತಾವ್ರಲ್ಲ, ಒಂದ್ ಆಪ್ಷನ್ ಆನ್ಸರ್ ಕರೆಕ್ಟ್ ಇರ್ತೈತ್ರಿ, ಇನ್ ಮೂರು ರಾಂಗ್ ಇರ್ತಾವ್ರಿ ಅವು. ಈಗ IMF ಆಮೇಲೆ ಈ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಕೆ ಇರ್ತಾರ್ರಿ, ವಾಷಿಂಗ್ಟನ್ DC. ಆಮೇಲೆ ನೆಕ್ಸ್ಟ್ ಆಪ್ಷನ್ ಏನ್ ಇರ್ತಾರ, ಜಿನೆವಾ, ಅವು ಇವು ಎಲ್ಲ ಇಟ್ಟಿರ್ತಾರೆ. ಜಿನೆವಾ ಯಾವ್ದು, WHO ಹೆಡ್ ಕ್ವಾರ್ಟರ್. ಅವ್ರದ್ದು ಎಲ್ಲ 4 ಥರದ್ದು ಆನ್ಸರ್ ಹುಡುಕ್ಯಾಡ್ ಹೋಗ್ಬೋದ್ರಿ. ಅದ ಕ್ವಶನ್ ಪೇಪರ್ನೇ ಬರ್ದ್ ಇಟ್ಕೊಂಡ್ಬಿಡೋದ್ರಿ. ಓಕೆ. ಪೂರ್ತಿ 4 ಕ್ವಶನ್ಗೆ ಆನ್ಸರ್ ಒಂದ್ ಸರಿ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಏನಾಗತ್ರಿ, ಒಮ್ಮೆ WHO ಕೇಳಿ ಬಿಡ್ತಾರ. ಅವಾಗ ಇವರು ಆಲ್ಮೋಸ್ಟ್ ಅಲ್ಲೇ ಆನ್ಸರ್ ಮಾಡ್ತಾರೆ. ಆಮೇಲೆ ಅದ್ರ ಇಯರ್ ಬರೆಯೋದ್ರಿ, ಯಾವಾಗ ಫೌಂಡಿಂಗ್ ಇಯರ್ ಇರ್ತೈತ್ರಿ, ಅಂತವೆಲ್ಲ ಡಿಟೇಲ್ ಅನಾಲಿಸಿಸ್ ಮಾಡೋದ್ರಿ. ಒಂದ್ ದಿನಕ್ಕೆ ಒಂದ್ 10-20 ಕ್ವಶನ್ ಆಗವಲ್ಲ ಯಾಕ್ರಿ ಅವು, ಅದ್ರ ಡಿಟೇಲ್ ಹೋಗೋದ್ರಿ. ಆ ಡೀಟೇಲ್. ತರ ಒಂದ್ 10-15 ಕ್ವಶನ್ ಗೌರ್ಮೆಂಟ್ ಎಕ್ಸಾಮ್ ನಡೆಸಿರ್ತಾರಲ್ಲ, ಅಂತವ್ ಕಲೆಕ್ಟ್ ಮಾಡ್ಕೊಂಡ್ರಿ ಮಾಡಿದ್ರ ಬೆಟರ್ ರಿಸಲ್ಟ್. ನಾದೇ ಪ್ರಿಪೇರ್ ಅವ್ನ ಏನ್ ಮಾಡೋದ್ರಿ, ಎಕ್ಸಾಮ್ ಮೊಮೆಂಟ್ ಗೆ ಅವ್ನೊಂದ್ ಸ್ವಲ್ಪ ಕಣ್ಣು ಆಡ್ಸ್ಕೊಂಡ್ ಹೋದ್ರು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದ್ರಿ. ಆಮೇಲೆ ಈಗ ಮಾರುತಿ, ಜನರಲ್ ಸ್ಟಡೀಸ್ ಗೆ SDA FDA PSIU ಕ್ವಶನ್ ಪೇಪರ್ಸ್ ರೆಫರ್ ಮಾಡಿದ್ರೆ ಯೂಸ್ ಐತಲ್ಲ? ಜನರಲ್ ಸ್ಟಡಿಗೆ ನೋ ಪ್ರಾಬ್ಲಮ್ ಮಾಡ್ಬೋದ್ರಿ ಮೇಡಮ್, ಹಾ. ಸೊ ಇವನ್ನೆಲ್ಲ ತೊಂದ್ರೆ ಕ್ವಶನ್ ಇಲ್ಲ. ಪೇಪರ್ಸ್ ರೆಫರ್ ಮಾಡಿದ್ರೆ ಒಂದು ಹಾಂ, ಕಾನ್ಫಿಡೆನ್ಸ್ ಬರುತ್ತೆ ಸ್ಟೂಡೆಂಟ್ ಗೆ. ಜಾಸ್ತಿ ಇವರಿಗೆ KPSC ಇಂದ ಮಾಡಿದ್ದು ಎಕ್ಸಾಮ್ಸ್ ಅಗಡಿದವ್ರು ಮೇಡಮ್. ಅವು
ಪಿಎಸ್ಐ ಪಿಸಿದು ಏನಾಗಿರ್ತಾವ್ರಿ, ಸಿಂಗಲ್ ಲೈನ್ ಕ್ವಶನ್ಸ್ ಇರ್ತಾವ್ರಿ ಜಾಸ್ತಿ ರೀ. ಬಟ್ ಪ್ರಾಕ್ಟೀಸ್ ಅಂತ ಅಂದ್ರೆ ಒಂದು ಪ್ರಾಕ್ಟೀಸ್ ಅಂತ ಬರ್ತೈತಿ, ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಕಾನ್ಫಿಡೆನ್ಸ್ ಬರ್ತೈತಿ ರೀ. ನಾವ್ ಇವನ್ ನಾವ್ ಓದ್ತಿದ್ವಿ ಮೇಡಮ್, ಯಾವಾಗ ಒಂದ್ ಪಿಸಿ ಬರ್ಲಿ ಪಿಎಸ್ಐ ಬರ್ಲಿ ಬಂದ ತಕ್ಷಣ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ವಿ ನಾವ್ ಆದ್ರೂ ರೀ. ಸೊ ಮತ್ತೊಂದ್ ನಿಮ್ಗೆ ವೀಕ್ಲಿ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್. ಸಂಡೇ ಒಂದೊಂದು ಈಗ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಎಕ್ಸಾಮ್ ನಡೆಸ್ತಿದ್ರು ಮೇಡಮ್. ನಾವು ಓದಿದ್ ಎಲ್ಲಿಗೆ ಬಂದಿದ್ವಿ ಒಂದ್ ಸ್ವಲ್ಪ ಚೆಕ್ ಮಾಡೋ ಸಲುವಾಗಿ ಏನ್ ಮಾಡ್ತಿದ್ವಿ, ಎಕ್ಸಾಮ್ ಬರಿತಿದ್ವಿ ರೀ. ಎಕ್ಸಾಮ್ ಬರ್ದಾಗ ನಮ್ಗೊಂದು ಸ್ಕೋರ್ ಬರ್ತಿತ್ತು ರೀ. ಅಂದ್ರೆ ಅಲ್ಲಿ ಇನ್ಸ್ಟಿಟ್ಯೂಟ್ನಾಗ ಅವ್ರು ಸ್ಕೋರ್ ಹಚ್ತಿದ್ರಿ, ಅವ್ರು ಯಾರು ಹೈ ಯಾರು ಲೋ. ಅಂದ್ರೆ ಧಾರವಾಡದಾಗ್ರೆ ಒಂದು ಇನ್ಸ್ಟಿಟ್ಯೂಟ್ನಾಗ ಬರ್ದಾಗ ನಾವ್ ಇನ್ನು ಎಲ್ಲಿದ್ವಿ, ಪ್ರಿಪರೇಷನ್ ಜಾಸ್ತಿ ಮಾಡ್ಕೋಬೇಕು, ಕಡಿಮೆ ಮಾಡ್ಬೇಕು. ಸೊ ನೀವು ಸ್ಯಾಂಡ್ ಪಾಯಿಂಟ್ ನಾವು ಕರ್ನಾಟಕ ಒಳಗೆ ಈಗ ಅವೈಲೇಬಲ್ ಅದೀವು, ನಾನು ಸ್ಟೂಡೆಂಟ್ಸ್ಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಸಪೋರ್ಟ್ ಮಾಡ್ತನು. ಸೊ ನಿಮಗೆ ಏನ್ ಫೀಲಿಂಗ್ ಐತೆ ಸ್ಯಾಂಡ್ ಪಾಯಿಂಟ್ ಬಗ್ಗೆ, ನನ್ನ ಬಗ್ಗೆ ಅಂತಂದ? ನಾ ಏನಂತಂದ್ರೆ ನಮ್ಮ ಕರ್ನಾಟಕದಾಗ ಅಂದ್ರೆ ಈ ಗೌರ್ಮೆಂಟ್ ಎಕ್ಸಾಮಿಗೆ ಅಂದ್ರೆ ಈಗ ಅರೌಂಡ್ 200 ಕಾಲೇಜಸ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜಸ್. ಯಾರು ಯಾರು ಜಾಸ್ತಿ ಈ ತರ ಎಫರ್ಟ್ ಹಾಕಕ್ ಬಂದಿಲ್ಲ ಇದೊಂದ್ ನಮ್ ಪ್ಲಾಟ್ಫಾರ್ಮ್ ಇಲ್ಲಿ. ಜಾಸ್ತಿ ಹೆಂಗದ್ರಿ, ಔಟ್ ಆಫ್ ಸ್ಟೇಟ್ ಆಗಿ ಎಸ್ ಅಕಾಡೆಮಿ ಇರ್ಲಿ ಯಾವ ಇರ್ಲಿ, ಹೊರಗಡೆದವ್ರ ಅದಾರ. ನಮ್ ಕರ್ನಾಟಕದವ್ರ ಒಬ್ರು ನೀವು ಎಫರ್ಟ್ ಹಾಕಾತ್ರಿ, ಕಾಂಪಿಟೇಟಿವ್ ಲೈನ್ ಹೆಂಗಿರ್ತೈತ್ರಿ, ಸಕ್ಸಸ್ ಆದ್ರ ಅಷ್ಟ ಗುರ್ತಿಸ್ತಾರೆ. ಅಂತ ಚಾಲೆಂಜಿಂಗ್ ಫೀಲ್ಡ್ ಚೂಸ್ ಮಾಡ್ಕೊಂಡ್ ನೀವು ಬಂದಿರಲ್ಲ, ಅದೊಂದ್ ಚಾಲೆಂಜಿಂಗ್ ಇದ್ರಿ, ಅದ ಇದ್ ಮಾಡಿದಿರಿ ನೀವು. ಅದಕ್ಕಾಗಿ ಪ್ರಿಪೇರ್ ಮಾಡೋದ್ರಿಂದ ಏನ್ ತೊಂದ್ರೆ ಇಲ್ರಿ ಮೇಡಮ್, ಮಾಡ್ಬೋದು. ನಮ್ ಸ್ಟೇಟ್ ನಾಗ ಸಿಗೋದ, ಆಮೇಲೆ ಈಸಿಲಿ ಅವೈಲೇಬಲ್. ನೀವು ಅಂದ್ರೆ ಯಾವಾಗೋ ಕೇಳಿದ್ರು ಹುಡುಗರಿಗೆ ರೀಚ್ ಆಗ್ತೀರಿ. ಅದಕ್ಕೋಸ್ಕರ ಇಲ್ಲೇ ರೆಫರ್ ಮಾಡೋದು ಬೆಸ್ಟ್ ರೀ ಅವರು. ಯಾಕಂದ್ರೆ ನಾನಂತೂ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಅವೈಲೇಬಲ್ ಇರ್ತನು, ಬಟ್ ಇನ್ ಬಿಟ್ವೀನ್ ನಾನು ವರ್ಕ್ಸ್ ನೋಡ್ತೀನಿ ಇದ್ರೆ. ಮೇಡಮ್, ಒಂದ್ ವೀಕ್ ಅಂದ್ರ ಒಂದ್ ಎರಡ್ ಮೂರು ವಿಡಿಯೋ ಆದ್ರೂ ಏನಾದ್ರೂ ನಿಮಗ್ ಹಾಕ್ತಿರ್ತೀರಿ, ಮೋಟಿವೇಶನಲ್ ಹಾಕ್ತಿರ್ತೀರಿ ಹುಡುಗರಿಗೆ, ಹಿಂಗ ಕಂಟಿನ್ಯೂ ಎಫರ್ಟ್ ಹಾಕ್ತಿರ್ತೀರಲ್ಲ. ಅದಕ್ಕೋಸ್ಕರ ಹುಡುಗರು ನೋಡಿ ಹೆಂಗಿರ್ತೈತ್ರಿ, ಸಿಲೆಬಸ್ ಎಲ್ಲಾದ್ರೂ ಇವ್ರು ತಗೊಂಡು ಏನೋ ಒಂದ್ ಮಾಡ್ತಾರ, ಬಟ್ ಮೋಟಿವೇಶನ್ ಆಗ್ಲಿ ಇನ್ನೊಂದಾಗ್ಲಿ, ಆಮೇಲೆ ನೀವು ಒಂದ್ ಹೊಸದ್ ಇದನ್ ಮಾಡ್ತೀರಿ ಹೆಂಗಂದ್ರ ಮೆಂಟರ್ಶಿಪ್ ಅತ್ತಂದ, ಅದೊಂದು ಮೆಂಟರ್ಶಿಪ್. ಬೆಸ್ಟ್ ರೀ ಅದೊಂದು. ಯಾಕಂದ್ರ ಒಂದಿಷ್ಟು ಬರದ ಹುಡುಗರು ಸಕ್ಸಸ್ ಆಗಿ ಅವ್ರೇನ್ ಹೋಗಿರ್ತಾರಲ್ರಿ, ಅವರು ಒಂದಿಷ್ಟು ಫೇಲ್ಯೂರ್ಸ್ ಇರ್ತಾವಲ್ಲ, ಅವನ್ನ ಆ ಹುಡುಗರ ಜೊತೆ ಹಂಚ್ಕೋತಾರ ಅವ್ರು. ಕರೆಕ್ಟ್. ಅವಾಗ ಏನಾಗ್ತತಿ, ಈ ಹುಡುಗರು ಆ ಮಿಸ್ಟೇಕ್ ಮಾಡಂಗಿಲ್ಲ, ಕರೆಕ್ಟ್. ಇವ್ರಿಗೆ ಸಕ್ಸಸ್ ಬೇಗ ಸಿಗ್ತೈತಿ. ಅದೊಂದು ಗುಡ್ ಡಿಸಿಜನ್ ರೀ. ಅದ ನೀವು ಸಪೋರ್ಟ್ ಮಾಡಿದ್ರೆ, ನೀವು ಗೈಡ್ ಮಾಡ್ತಂದಿರಿ, ನೋಡೋಣ ಇಲ್ಲ ಮಾಡ್ತೀನಿ ಈ ಮೇಡಮ್. ಟೈಪ್. ಹಾ, ನಮಗೂ ಸ್ಟೂಡೆಂಟ್ ಹಾಂ ರೀ, ಸಪೋರ್ಟ್ ಬೇಕು, ಯಾಕಂದ್ರೆ ಇವನು ಲೈಕ್ ನಮಗಾದ್ರೂ ಎಲ್ಲಾನು ನಾವ ಮಾಡ್ತೀವಂದ್ರು ಕಷ್ಟ ಆಗತ್ತೆ ನಮಗೂನು. ಸೊ ಹೌದು ರೀ. ಈ ಟೀಚಿಂಗೂನು ಮಾಡಬೇಕು, ಸ್ಟೂಡೆಂಟ್ಸ್ನು ನೀವ ಟೀಚ್ ಮಾಡ್ರಂತಾರು, ನೀವ ಗೈಡ್ ಮಾಡಂತಾರು, ನೀವ ಮೋಟಿವೇಟ್ ಮಾಡಂತಾರು. ಸೊ ಪ್ರತಿಯೊಂದನ್ನು ಹೌದು ಎಲ್ಲ ನಾವು ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ ರೀ, ಅದಕ್ಕೆ ನಿಮ್ಮಂತವ್ರ ಸಪೋರ್ಟ್ ಬೇಕು ನಮಗ. ಎಸ್ ಮೇಡಮ್, ಸೊ ಏನ ಇಟ್ ಟೈಮ್ ಮತ್ತೆ, ಹಾ ಮತ್ತೆ ನೀವು ಹೇಳ್ರಿ, ಇಲ್ಲ ಇದನ್ನ ಆ್ಯಡ್ ಮಾಡ್ರಿ ಸ್ಯಾಂಡ್ ಪಾಯಿಂಟ್ ಒಳಗ. ಸೊ ನಾವು ಅದನ್ನ ಈ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಕತ್ತನ ಇರ್ತೀವಿ ನಾವು. ಸೊ ದಿಸ್ ಐ ಆಮ್ ವರ್ಕಿಂಗ್ 24/7. ಸೊ ಸ್ಯಾಂಡ್ ಪಾಯಿಂಟ್ ಎಸ್ ಬಿಟ್ಟು ಮೇಡಮ್. ನಾನು ಬೇರೆ ಏನು ವರ್ಕ್ ಮಾಡಕತ್ತಿಲ್ಲ. ನನಗೊಂದು ಸ್ಯಾಟರ್ಡೆ ಹೌದು ಸಂಡೇ ಆಫ್ ಇಲ್ಲ, ನನಗೆ ಹೌದು ಉಗಾದಿ ಇವು ಹಬ್ಬ ಅಂತಿಲ್ಲ. ಈಗ ನನಗನ್ನ ಸ್ಟೂಡೆಂಟ್ಸ್ ಇವತ್ತನ ನಾವು ಮೆಂಟರ್ಶಿಪ್ ಎಕ್ಸಾಮ್ ಕಂಡಕ್ಟ್ ಮಾಡಕತ್ತೀವಿ. ನಾನು ಎಸ್ ನೋಡ್ಕೊಂಡು ಒಂದು ಮೇಡಮ್ ಡೇಟ್ಸ್ ಫಿಕ್ಸ್ ಮಾಡಿದ್ನಿ ನಾನು ಇಷ್ಟ, ಬಟ್ ಸ್ಟೂಡೆಂಟ್ಸ್ ಮೇಡಮ್ ಎಸ್ ಉಗಾದಿ ಅದು ನೆಕ್ಸ್ಟ್ ಡೇ ಐತಿ ಅಂತಂದ್ರೆ, ಅವ್ರು ಅಂದಮೇಲೆ ನನಗೆ ಹೌದು ಗೊತ್ತಾಯ್ತು ಅಲ್ಲಿವರೆಗೂ ನಮಗೆ ಇದು ಅಮಾವಾಸ್ಯೆ ಹುಣ್ಣಿಮೆ. ಸೊ ಇವೆಲ್ಲದ್ರೊಳಗೆ ನಾನು ಕಾನ್ಸಂಟ್ರೇಷನ್ ಕೊಡೋದಿಲ್ಲ, ನಾನು ಕೊಟ್ಟನೇ ನನಗೆ ಇಲ್ಲಿ ನಾನು ಕಾಂಪ್ರಮೈಸ್ ಮಾಡ್ಬೇಕಾಗ್ತೈತಿ. ಸೊ ಹೌದು ರೀ. ಅದಕ್ಕೆ 24/7 ನನಗೆ ಡೇ ಆ್ಯಂಡ್ ನೈಟ್ ಮೈಂಡ್ ಒಳಗೆ ಇದೇ ಇರತ್ತೆ. ಈವನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡೋ ಸಂಬಂಧ ನೈಟ್ 11 o'clock ವರೆಗೂ ನಾನು ಮಾತಾಡ್ತೀನಿ ಸ್ಟೂಡೆಂಟ್ಸ್ ಜೊತೆ. ಬೆಳಗ್ಗೆನು ಸೆವೆನ್ ಹೌದು ಓ ರೀ. ಕ್ಲಾಕಿಗೆ ಕಾಲ್ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೆ ನೀವು ಸಜೆಷನ್ಸ್ ನಮಗೂ ಕೊಡ್ರಿ, ಇಲ್ರಿ ಮೇಡಮ್ ಈ ಟೈಪ್ ಮಾಡ್ರಿ. ಯಾಕಂದ್ರೆ ನಾವು ಡಿಫ್ರೆಂಟ್ ವ್ಯೂಲೇ ನೋಡ್ತಿರ್ತೀವಿ, ನಮ್ದು ಆ್ಯಂಗಲ್ ಡಿಫ್ರೆಂಟ್ ಇರ್ತೈತಿ, ನೀವು ನಮ್ದು ಎಸ್ ಅಪೋಸಿಟ್ ಮೇಡಮ್, ಇರ್ತೀರಿ. ಸೊ ನಿಮ್ದು ಅಪೋಸಿಟ್ ತೊಳಗಿಂದು ಇರ್ತೀವಿ. ಇಂಪ್ರೂವ್ಮೆಂಟ್ಸ್ ನಮಗ್ ಗೊತ್ತಾಗ್ತಿರತ್ತೆ, ನಮ್ದು ತೊಳಗೆ ಎಸ್ ಮೇಡಮ್, ಇಂಪ್ರೂವ್ಮೆಂಟ್ ಏನ್ ಮಾಡ್ಬೇಕನ್ನೋದು ನಿಮಗ್ ಗೊತ್ತಾಗಿರತ್ತದು. ಎಸ್ ಸೊ ನೀವು ನಮಗೆ ಸಜೆಸ್ಟ್ ಮಾಡಿದ್ರೆ ಅಂದ್ರೆ ನಾವು ಡೆಫಿನೆಟ್ಲಿ ಅವ್ನು ನಾವು ಇಂಪ್ರೂವ್ಮೆಂಟ್ಸ್ ನಾವು ಇನ್ಕಲ್ಕೇಟ್ ಮಾಡಿ ಇನ್ಕ್ಲೂಡ್ ಮಾಡಿ, ಸೊ ಸ್ಟೂಡೆಂಟ್ಸಿಗೆ ನಾವು ಬೆಸ್ಟ್ ಕೊಡ್ಬೇಕಂತಂದು ನಾವು ಡಿಸೈಡ್ ಮಾಡಿವು. ಅದಕ್ಕೆ ನಾವು ಕೋರ್ಸ್ನು ಡೇ ಬೈ ಡೇ ಬೆಟರ್ ಮಾಡಕತ್ತಿವು. ಆಮೇಲೆ ಈಗ ನಿಮ್ಗೆ ರೀಸೆಂಟ್ ಆಗಿ ಹೇಳಿದ್ದಕ್ಕೆ ನಾವು 20-25 years ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ನಮ್ಮ ಸ್ಟೂಡೆಂಟ್ ಸೆಕೆಂಡ್ ರ್ಯಾಂಕ್ ಬಂದಿದ್ರು KPTCL. ಸೊ ಅವ್ರದ್ದು ಹಾಂ ಸೊಲ್ಯೂಷನ್ಸ್ನು ಮೇಡಮ್, ನಾವು ಆ್ಯಡ್ ಮಾಡಕತ್ತಿವು PDFs ಹಾಂ ಸ್ಟೂಡೆಂಟ್ಸ್ಗೆ. ಸೊ ಈ ಟೈಪ್ ನಾವು ಎಕ್ಸ್ಟ್ರಾ ಎಲ್ಲಿ ನನಗೆ ಅದು ನೆನಪಾಕಿಲ್ಲ ದಟ್ ಐ ಶುಡ್ ಡೂ ದಿಸ್ ಅಂತಂದ್ರೆ ಐ ಆಮ್ ಡೂಯಿಂಗ್ ದಟ್. ಸೊ ಅದಕ್ಕೆ ಎಷ್ಟು ನಮ್ದು ಎಫರ್ಟ್ಸ್ ನಮ್ದು ತಗೊಂಡ್ರು ನಾನು ಅದಕ್ಕೆ ಐ ಆಮ್ ನಾಟ್ ಸ್ಟೆಪ್ಪಿಂಗ್ ಬ್ಯಾಕ್. ಹಾಂ, ಸೊ ನೀವು ಸಜೆಸ್ಟ್ ಮಾಡ್ರಿ ಮಾರುತಿ, ಆಮೇಲೆ ಕೀಪ್ ಸಪೋರ್ಟಿಂಗ್ ಸ್ಯಾಂಡ್ ಪಾಯಿಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪ್ರೆಸೆಂಟ್ ಫಾರ್ ದಿಸ್ ಸೆಷನ್.
ಸೊ ಬಹಳ ಸಜೆಷನ್ಸ್ ಕೊಟ್ರೆ ಸ್ಟೂಡೆಂಟ್ಸ್ಗೆ. ಸೊ ಇದನ್ನ ಬಿಟ್ಟು ಮತ್ತೆ ನಿಮ್ಗೆ ಏನಾದರೂ ಸಜೆಷನ್ಸ್ ಕೊಡೋದಿದ್ರು ನೀವು ಒಂದು ಶಾರ್ಟ್ ಮೆಸೇಜ್ ಕಂಪೋಸ್ ಮಾಡ್ಬೋದು, ಅಥವಾ ಒಂದು ಶಾರ್ಟ್ ವಿಡಿಯೋ 1 ಮಿನಿಟ್ ವಿಡಿಯೋ ಕಂಪೋಸ್ ಮಾಡಿ ನೀವು ಕಳಿಸಿದ್ರು ನಾನು ಅದು ಸ್ಟೂಡೆಂಟಿಗೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಮೋಟಿವೇಶನ್ ಭಾಳ ಇಂಪಾರ್ಟೆಂಟ್ ಸ್ಟೂಡೆಂಟ್ ಲೈಫ್ ಡ್ಯೂರಿಂಗ್ ದಿಸ್ ಪ್ರಿಪರೇಷನ್ ಜರ್ನಿ ಮಾಡುತ್ತೆ. ಸೊ ಯಾವಾಗೂ ಯಾವಾಗೂ ಸಪೋರ್ಟ್ ಮಾಡ್ತೀವಿ ಮೇಡಮ್, ಅದೇನು ತೊಂದರೆ ಇಲ್ಲ ರೀ. ನಮ್ಗ ಅಂದ್ರೆ ನಾವು ಒಂದು ಪೊಸಿಷನ್ಗೆ ಬರ್ಬೇಕಾದ್ರೆ ನಮ್ಗೆ ಹೆಲ್ಪ್ಫುಲ್ ಆಗೈತೆ ರೀ ರಿಯಲಿ. ಯಾಕಂದ್ರೆ ನಾವು ಟೆಕ್ನಿಕಲ್ ದಾಗ ಭಾಳ ಅಂದ್ರೆ ಜೀರೋ ಇದ್ದವ್ರು ಮೇಡಮ್, ನಮ್ಗೆ ಗೊತ್ತಿಲ್ಲ ಆಗಿ ಟೆಕ್ನಿಕಲ್ದು. ಅಂದ್ರೆ ಜಿ ಕೆ ಒಂದು ಹೋಗ್ತಿದ್ವಲ್ಲ, ಎರಡು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಮತ್ತೆ ನನ್ಕಿತನು ಟೆಕ್ನಿಕಲ್ ಓದೋದೇ ಹುಡುಗರು ಭಾರಿ ಇದ್ದಾರೆ, ಚೆನ್ನಾಗಿರೋ. ಆಮೇಲೆ ವರ್ಕ್ ಮಾಡ್ಕೋತ ಸೆಲೆಕ್ಟ್ ಮಾಡಿದವರು ಇದಾರೆ ರೀ, ಓದೋದೇ ಹುಡುಗರು ಇದಾರೆ ಇನ್ನು ನಮ್ಮ ಇದ್ರೊಳಗೆ ಸೆಲೆಕ್ಟ್ ಆದವ್ರು ಹೋಗ್ರಿ. ಇನ್ನು ನೀವು ಅಂತವ್ರನ್ನು ಕೇಳ್ರಿ, ಇನ್ನೂ ಒಂದಿಷ್ಟು ಒಳ್ಳೆ ಹುಡುಗರಿಗೆ ಅಂದ್ರೆ ನೆಕ್ಸ್ಟ್ ಓದೋ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ರೀ ಮೇಡಮ್. ಕರೆಕ್ಟ್ ಮಾಡೋಣ. ಅದಕ್ಕೆ ಹೇಳಿ ನಿಮ್ಗೆ ಆಗಲೇ ಓಕೆ ಹೇಳಿದಂಗ ಹಂಗೆ ಏನಾರ ಒಂದು ಮೋಟಿವೇಶನಲ್ ನಿಮ್ಮ ಮೈಂಡ್ ಒಳಗೆ ಬಂತು, ಸೊ ಅದನ್ನ ಮೆಸೇಜ್ ನನಗೆ ಕಳಿಸ್ರಿ, ಒಂದು ಶಾರ್ಟ್ ವಿಡಿಯೋ ಕಳಿಸ್ರಿ, ಸ್ಟೂಡೆಂಟ್ಸಿಗೆ ಶೇರ್ ಮಾಡೋಣ ಅದನ್ನ ಪ್ರತಿ. ಅಂದ್ರೆ ಈಗ ನಾನು ಇಲ್ಲಿ ಅದನ್ನ ಅಂದ್ರೆ ಇನ್ನೊಬ್ರಿಗೆ ಈಗ ನಿಮ್ದು ಜಾಬ್ ಆಯ್ತು ಈಗ, ಸೊ ನಿಮ್ದು ಮುಗೀತು ಈಗ ಆಕ್ಚುಲಿ ಕೆಲಸ ಈಗ. ಸೊ ಈಗ ನೀವು ನಾಳೆ ಯಾರ ಅಪ್ಕಮಿಂಗ್ ಇರ್ತಾರಲ್ಲ, ನೀವು ಹೆಂಗ ಈಗ ನಿಮ್ ಬ್ರದರ್ಗಾತು ನಿಮ್ ಫ್ರೆಂಡ್ಸಿಗಾತು ಹೆಂಗ್ ನೀವು ನೆನೆಸ್ತೀರಲ್ಲ, ನಾಳೆ ಅವರು ನಿಮ್ಗೆ ನೆನೆಸ್ಬೇಕು ಲೈಫ್ ಟೈಮ್. ಎಸ್ ಮೇಡಮ್, ಸೊ ಆ ಟೈಪ್ ನಾವು ಅದೇ ಒಂದು ಇನ್ನೊಬ್ರಿಗೆ ನಾವು ನಮ್ಮ ಲೈಫಿಗೆ ಸಪೋರ್ಟಿವ್ ಆದಿವಿ ಅಂದ್ರೆ ಆ ಏನಂತಾರೆ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಲೈಫ್ ಟೈಮ್ ಉಳಿತೈತ್ರಿ. 100% ಹ್ಮ್, ಥ್ಯಾಂಕ್ ಯು ರೀ ಮಾರುತಿ. ಸೊ ಶೋರ್. ಈ ಸೆಷನ್ ಎಂಡ್ ಮಾಡಿದ್ರು ಮಾಡೋಣ, ವೆರಿ ಇನ್ಫಾರ್ಮೇಟಿವ್ ಆಯ್ತಿದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಯಾ, ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು. ಮಾರುತಿ.